ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾದೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಗೆ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತಿಸೋಕ್ಕೂ ಮುನ್ನ ಈ ದಿನದ ವಿಶೇಷವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಈ ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರರನ್ನ ಕುರಿತಾದ ಈ ಸರಣಿ ಕಾರ್ಯಕ್ರಮ, ಅಂದ್ರೆ ಇವತ್ತು ನಾವು ಈ ಸರಣಿ ಕಾರ್ಯಕ್ರಮದ 59ನೇ ಸಂಚಿಕೆಗೆ ಬಂದಿದ್ದೇವೆ. ಈ ಸಂಚಿಕೆ ಉದ್ದೇಶ ತಮ್ಗೆಲ್ಲ ಈಗಾಗಲೇ ಕಳೆದ 59 ಸಂಚಿಕೆಗಳಲ್ಲಿ ತಿಳಿದಂತೆ ಈ ಇತಿಹಾಸಕಾರರ ಕುರಿತಂತೆ ನಾವು ಮಾತಾಡ್ತಾ ಇರೋದು. ಅಂದ್ರೆ ಗತಕಥನವನ್ನ ಪ್ರಚುರಪಡಿಸಿ ತಾವು ನೈಪಥ್ಯಕ್ಕೆ ಸೇರಿರುವಂತ ಇತಿಹಾಸಕಾರರನ್ನ ಕುರಿತು ನಾವು ಅವರನ್ನ ನೆನಪಿಸ್ಕೊಳ್ಳೋದ್ರ ಮುಖಾಂತರ, ಅವರ ಕಾರ್ಯ ಸಾಧನೆಗಳನ್ನ ಗುರುತಿಸುವುದ್ರ ಮುಖಾಂತರ ಈ ಉಪನ್ಯಾಸ ಮಾಲಿಕೆಯನ್ನ ಆಯೋಜಿಸಿದ್ದೇವೆ. ಇವತ್ತಿನ ವಿಷಯ ಮಹಾ ಮಹೋಪಾಧ್ಯಾಯ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅವರನ್ನ ಕುರಿತಂತೆ ಇವತ್ತು ಈ ಉಪನ್ಯಾಸ ಮಾಲಿಕೆ ಇದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅಂದ್ರೆ ನಮಗೆ ನೆನಪಾಗೋದೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಓರೈ. ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ಓರಿಯನ್ ರಿಸರ್ಚ್ ಸೆಂಟರ್ನ ಅವರು ಅಭಿವೃದ್ಧಿಪಡಿಸಿದಂಥದ್ದು ಮತ್ತೆ ಆ ಒಂದು ಕೇಂದ್ರವನ್ನ ಯಾವ ರೀತಿ ಕಟ್ಟಿದ್ರು ಅನ್ನೋದು ನಮ್ ಕಣ್ಮುಂದೆ ಬಂದಿಲ್ಲತ್ತೆ. ಅದ್ರ ಬಗೆಗೆ ನಮ್ಮ ಭಾಷಣಕಾರರು ಮಾತಾಡ್ತಾರೆ. ನಾನು ಸಂಕ್ಷಿಪ್ತವಾಗಿ ಒಂದೇ ಒಂದು ಮಾತು, ಅವರು ಸಂಸ್ಕೃತ ಭಾಷೆಯಲ್ಲೇ ಬಹಳಷ್ಟು ಮೇರುಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ. ನಮಗೆ ಮೊದಲನೇದಾಗ ಅವ್ರು ನೆನಪದಾಗ ಒಂದು ನನಗೆ ಶಾಸ್ತ್ರಿ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಜೊತೆಗೆ ವೇದಗಳ ಕುರಿತು ಅವರು ಬರೆದಂತ ಪ್ರಕಟಿಸಿದಂತ ಕೃತಿಗಳು. ಬಹುಭಾಷಾ ಪಂಡಿತರು ಅಂತ ಅವರು ಆರ್ ಶ್ಯಾಮಶಾಸ್ತ್ರಿ ಕುರಿತು ಇವತ್ತು ಉಪನ್ಯಾಸ ಮಾಲಿಕೆಯನ್ನ ಆಯೋಜಿಸಿದ್ದೇವೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಮೂಲಕ. ಈ ಬಹುಭಾಷಾ ಪಂಡಿತರ ಕುರಿತು ಮಾತಾಡುವಂತವ್ರು ಒಬ್ರು ಬೇಕಲ್ಲ, ಅದಕ್ಕೆ ಬಹುಭಾಷಾ ಪಂಡಿತರೇ ಅನ್ಸ್ಕೊಂಡಿರತಕ್ಕಂತ ಎಸ್ ಕಾರ್ತಿಕ್ ಅವರು ಇವತ್ತು ಆರ್ ಶ್ಯಾಮಶಾಸ್ತ್ರಿ ಅವರ ಕುರಿತು ಮಾತನಾಡಲಿದ್ದಾರೆ. ಅವರು ಸಹ ನಮ್ಮ ಕಾರ್ತಿಕ್ ಅವರು ಸಹ ಕನ್ನಡ, ತೆಲುಗು, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಹೀಗೆ ಪಂಚಭಾಷಾ ಅವಳ ಪ್ರವೀಣರಾಗಿದ್ದಾರೆ. ಸಾಕಷ್ಟು ಅದರಲ್ಲಿ ಅಧ್ಯಯನ ಮಾಡಿದ್ದಾರೆ ಮತ್ತೆ ಆ ಭಾಷೆಗಳ ಹಿಡಿತ ಇರೋದ್ರಿಂದ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥ ಕಾರ್ತಿಕ್ ಅವರು ಇವತ್ತು ಈ ಆರ್ ಶ್ಯಾಮಶಾಸ್ತ್ರಿ ಕುರಿತು ಮಾತನಾಡಿದ್ದಾರೆ. ಅವರ ಬಗೆಗೆ ಒಂದು ಎರಡು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕಂದ್ರೆ ಅವರು ಸ್ವತಂತ್ರ ಸಂಶೋಧಕರು, ನಿಮ್ಗೆ ಆಶ್ಚರ್ಯ ಆಗೋದು ಅದ್ರ ಸಂಶೋಧಕರು ಸರಿ ಅದರಲ್ಲಿ ಅಂತ ಅದು ಸ್ವತಂತ್ರ, ಎಲ್ಲರೂ ಸ್ವತಂತ್ರ ಸಂಶೋಧಕರೇ ಅಲ್ವೇ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ನನಗೇನಂದ್ರೆ ಆಮೇಲೆ ಅವ್ರು ಇನ್ನೂ ಅದಕ್ಕೊಂದು ಅಭಿಧಾನ ಸೇರಿಸ್ಕೊಳ್ತಾರೆ, ವಸ್ತುನಿಷ್ಠ ಸ್ವತಂತ್ರ ಸಂಶೋಧಕ ಅನ್ನೋದನ್ನ ಬೇರೆ ಸೇರಿಸ್ಕೊಳ್ತಾರೆ ಅವರು. ಯಾಕೆಂದ್ರೆ ಸ್ವಂತ ಹಣ ಖರ್ಚು ಮಾಡಿ ಅವರು ಸಂಶೋಧನೆ ಕೈಗೊಳ್ತಾರೆ, ಉಳಿದವರು ಹಣ ಖರ್ಚು ಮಾಡ್ತಾರೆ. ಆದ್ರೆ ಅವರು ಒಂದು ವಿಶ್ವವಿದ್ಯಾಲಯದ ಜೊತೆಗೋ ಸಂಘ ಸಂಸ್ಥೆಗಳ ಜೊತೆಗೋ ಅಥವಾ ಬೇರೆ ಬೇರೆ ಒಂದು ಸಂಸ್ಥೆಗಳ ಜೊತೆಗೆ ಆಯೋಜಿಸ್ಕೊಂಡು ಸಂಶೋಧನೆ ಮಾಡ್ತಿರ್ತಾರೆ, ಅವ್ರಿಗೆ ಆರ್ಥಿಕವಾದ ನೆರವು ಬರ್ತಿರ್ತದೆ ಇತ್ಯಾದಿ ಇತ್ಯಾದಿ ಇರುತ್ತೆ. ಆದ್ರೆ ಇವರಿಗೆ ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿಕೊಂಡು ಈ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಅವರ ಸಂಶೋಧನೆ ನಿಷ್ಠೆ ಬಹಳ ದೊಡ್ಡದು. ಆಮೇಲೆ ಇನ್ನೊಂದು ಅವ್ರ ಬಗೆಗೆ ಕೆಲವರು ಹೇಳೋ ರೀತಿ ಇರ್ಬೋದು, ಆದ್ರೆ ನಾನು ಅವ್ರನ್ನ ವಾಗ್ವಾದದ ವಿದ್ವಾಂಸ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಅವ್ರನ್ನ ಯಾರೇ ಪರಿಚಯ ಮಾಡ್ಕೊಂಡವರು ಒಂದೆರಡು ದಿವಸದ ಮೇಲೆ ಬೇಡ ಅನ್ಸ್ಬಿಡ್ತಾರೆ. ಯಾಕೆಂದ್ರೆ ಅವ್ರು ಅಷ್ಟು ತೀವ್ರವಾಗಿ ದಾಳಿ ಮಾಡ್ಬಿಡ್ತಾರೆ ಮೆದುಳು. ಈ ಕಾರಣಕ್ಕೆ ಅಂದ್ರೆ ವಿದ್ವತ್ತಿನ ವಲಯದಲ್ಲಿ ಅವರ ಆ ವಿದ್ವತ್ತಿನ ಇದಿದೆಯಲ್ಲ, ಏನು ಇಂಟರ್ಪ್ರಿಟೇಷನ್ ಕೊಡುವಂಥದ್ದು, ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಅದು ಕೆಲವರಿಗೆ ಸ್ವಲ್ಪ ಸಹಿಸಿಕೊಳ್ಳೋದು ಕಷ್ಟ. ಈ ರೀತಿಯ ಒಂದು ಮನೋಭಾವದ ಕಾರ್ತಿಕ್ ಅವರು ದೊಡ್ಡ ನಮ್ಮ ವಲಯದಲ್ಲಿ ಏನು ಈ ಯುವ ವಲಯದಲ್ಲಿ ಎದ್ದು ನಿಲ್ಲುವಂತ ಒಂದು ವ್ಯಕ್ತಿತ್ವದ ಮನುಷ್ಯ. ಅವರು ಮೂಲತಃ ಬೆಂಗಳೂರಿನವರೇ, 1985ರಲ್ಲಿ ಜನಿಸಿದಂಥವ್ರು. MA ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿಂದ MA ಪದವಿಯನ್ನ ಕನ್ನಡದಲ್ಲಿ ಪಡೆದಂಥವ್ರು. ಜೊತೆಗೆ ಅವರ ಆಸಕ್ತಿ ಇನ್ನೊಂದು ಇದೆ ಅಂದ್ರೆ ಕರ್ನಾಟಕ ಸಂಗೀತ ಹಾಡುಗಾರಿಕೆಯಲ್ಲಿ ಜೂನಿಯರ್ ಸಹ ಮಾಡಿಕೊಂಡಿದ್ದಾರೆ. ಇದು ಅವರ ಇನ್ನೊಂದು ಆಸಕ್ತಿ ಕೇಳ್ತ, ಸಾಹಿತ್ಯ ಸಂಶೋಧನೆ ಒಂದಾದ್ರೆ ಮತ್ತೊಂದು ಸಂಗೀತದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಆಸಕ್ತಿ. ಆಮೇಲೆ ಅದರಲ್ಲಿ ಅವರ ಆಸಕ್ತಿ ವಿಷಯದಲ್ಲಿ ಹೇಳೋದಾದ್ರೆ ವ್ಯಾಕರಣ ಇರ್ಬೋದು, ಛಂದಸ್ಸು, ಅಲಂಕಾರ, ನಿಘಂಟು, ಜ್ಯೋತಿಷ್ಯ, ಸಂಗೀತ, ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ, ಪುರಾತತ್ವ, ಹಸ್ತಪ್ರತಿಶಾಸ್ತ್ರ, ಭಾಷಾಶಾಸ್ತ್ರ, ಭಾರತೀಯ ಕಲೆಗಳನ್ನು, ಹೀಗೆ ಅವರ ಈ ಏನು ಬಹುಮುಖವನ್ನ ಪರಿಚಯಿಸುವ ಬಹುಮುಖ ವಿದ್ವತ್ವವನ್ನು ಪರಿಚಯಿಸುವಂತದ್ದು
ನಾವು ಅವರನ್ನ ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ನಾಲ್ಕು ಮಹತ್ವದ ಕೃತಿಗಳನ್ನ ರಚಿಸಿದ್ದಾರೆ. 150-160ಕ್ಕಿಂತ ಹೆಚ್ಚಿನ ಸಂಶೋಧನಾ ಪ್ರಬಂಧಗಳನ್ನ ಅವರು ವಿವಿಧ ಏನು ವಿಚಾರ ರಾಜ್ಯ ಮತ್ತು ರಾಷ್ಟ್ರ ವಿಚಾರ ಸಂಕೀರ್ಣದಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ಆಗಿರ್ಬೋದು, ಕರ್ನಾಟಕ ಎಸ್ ಟಿ ಕಾಂಗ್ರೆಸ್ ಆಗಿರ್ಬೋದು, ಮೈಸೂರು ಪುರಾತತ್ವ ಇಲಾಖೆ ಆಯೋಜಿಸುವಂತ ಹಂಪಿಲಿ ಸೆಮಿನಾರ್ ಆಗಬಹುದು, ಅದಲ್ಲದೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಆಯೋಜಿಸಿರ್ತಕ್ಕಂಥ ಹಲವಾರು ವಿಚಾರ ಸಂಕೀರ್ಣಗಳಲ್ಲಿ ಅವರ ತಮ್ಮ ಬರಹಗಳನ್ನು ಪ್ರಕಟವಾಗಿವೆ. ಜೊತೆಗೆ ಅಲ್ಲೆಲ್ಲ ಅವರ ವಿದ್ವತ್ಪೂರ್ಣವಾದ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಇನ್ನು ಕೃತಿಗಳಿಗೆ ಬಂದಾಗ ಅವರ ಮೊದಲ ಕೃತಿ 2011ರಲ್ಲಿ ತುಮಕೂರು ವಿಶ್ವವಿದ್ಯಾಲಯದಿಂದ ಪ್ರಕಟ ಆದಂಥದ್ದು. ಅದು ಸಹ ಶಾಸನ, ನಿಘಂಟು, ಹಸ್ತಪ್ರತಿ ಸಂಬಂಧಿ ಸಂಶೋಧನಾ ಬರಗಳನ್ನು ಒಳಗೊಂಡಂತ ಒಂದು ಕೃತಿ, ಪದಾರ್ಥ ಸಂಪದ ಅಂತೇಳಿ ಅವರ ಕೃತಿಯ ಹೆಸರು. ಅದರಲ್ಲಿ ಅವರು ಸಾಕಷ್ಟು ಅಪ್ರಕಟಿತ ಶಾಸನಗಳನ್ನ ಬೆಳಕಿಗೆ ತಂದಿದ್ದಾರೆ. ಸುಮಾರು 22 ಲೇಖನಗಳ ಗುಚ್ಛ ಆ ಸಂಪುಟದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಿಘಂಟುಗಳನ್ನ ಪಾಠ ಪರಿಷ್ಕರಣೆ ಮಾಡಿರುವಂಥದ್ದು, ಪ್ರಾಚೀನ ಹಸ್ತಪ್ರತಿಗಳ ಪರಿಷ್ಕರಣೆ ಮಾಡಿ, ಇಂತಹ ಹಲವಾರು ವಿಷಯಗಳನ್ನು ಒಳಗೊಂಡಂತ ಒಂದು ಕೃತಿ. ಇನ್ನೊಂದು ಎರಡನೇ ಕೃತಿ, ಆ ಹೆಸರೇ ವಿಶಿಷ್ಟವಾಗಿದೆ. ಏನಂದ್ರೆ ಕೆಲವು ಕನ್ನಡ ನಿಘಂಟುಗಳು, ಸಮಸ್ಯೆಗಳು ಮತ್ತು ಪರಿಣಾಮಗಳು. ಹೆಸರೇ ನೋಡಿ ಎಷ್ಟು ಇಚ್ಛಿದೆ. ನಾವು ನಿಘಂಟು ಅಂದ್ರೆ ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಅದು ಒಂದು ರೀತಿ ಅಥಾರಿಟಿವ್, ಅದನ್ನ ಇಟ್ಕೊಂಡ್ರೆ ನಾವು ಎಲ್ಲವನ್ನು ಏನು ಮಾಹಿತಿಯನ್ನ ಪಡಿಬಹುದು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದರಲ್ಲಿರೋ ನಿಘಂಟುಗಳಲ್ಲಿ ಇರ್ತಕ್ಕಂತ ಏನು ಲೋಪದೋಷಗಳನ್ನು ಸಹ ಅವರು ಚರ್ಚಿಸೋದ್ರ ಮುಖಾಂತರ ಇಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. 2014ರಲ್ಲಿ BMC ಪ್ರತಿಷ್ಠಾನ ಈ ಕೃತಿಯನ್ನ ಪ್ರಕಟಿಸುತ್ತೆ. ಅಂದ್ರೆ ಪ್ರಾಚೀನ ರನ್ನ ನಿಘಂಟಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ಸಂಪುಟಗಳು ಏನ್ ನಿಘಂಟು ಇದೆಯಾ, ಇಲ್ಲಿವರೆಗೂ ಅವರು ಅದನ್ನ ಬಂದಿರತಕ್ಕಂಥ ಎಲ್ಲ ನಿಘಂಟುಗಳ ಬಗ್ಗೆ ಒಟ್ಟು 13 ಲೇಖನಗಳು, ಅದರಲ್ಲಿ ಬಹಳ ಸಂಶೋಧನಾತ್ಮಕವಾಗಿ ಇರುವಂತ ಲೇಖನಗಳು ನಿಘಂಟು ಕುರಿತಂತೆ ಚರ್ಚೆ ಮಾಡಿರುವಂಥದ್ದು ಬಹಳ ವಿಶಿಷ್ಟವಾದ ಒಂದು ಕೃತಿ ಅಂತ ನಾನು ಭಾವಿಸ್ತೀನಿ. ಇನ್ನು ಅದರಲ್ಲಿರೋ ವಿಮರ್ಶೆ, ಲೋಪಗಳು, ಟೀಕೆಗಳು, ಅರ್ಥ ಮತ್ತು ಪ್ರಯೋಗ, ಪುನರ್ವಿಮರ್ಶೆ, ಪುನರ್ ಪರಿಶೀಲನೆ, ಹೀಗೆ ಪ್ರತಿಯೊಂದು ನಿಘಂಟು ಬಗೆಗೆ ಅವರು ಅದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಂತ ಒಂದು ಮಹತ್ವದ ಕೃತಿ ಈ ಕೆಲವು ಕನ್ನಡ ನಿಘಂಟುಗಳು, ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನೋದು. ಮತ್ತೊಂದು ಮೂರನೇ ಕೃತಿ ಅವ್ರದ್ದು 2016ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಕಟ ಆಗಿರುವಂಥದ್ದು, ಸಂಶೋಧನಾ ಸಂಭಾವನೆ ಅಂತೇಳಿ. ಈ ಕೃತಿ ಏನಿದೆಯಲ್ಲ, ಇದು ಬಹಳ ಅವರಿಗೆ ಒಂದು ರೀತಿ ಹೆಚ್ಚಿನ ಹೆಸರನ್ನು ಕೊಟ್ಟಂತ ಕೃತಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದರಲ್ಲಿ ಇತಿಹಾಸ, ಶಾಸನ, ಹಸ್ತಪ್ರತಿ, ವಿಮರ್ಶೆ, ವ್ಯಕ್ತಿ ಚಿತ್ರ ಸಂಬಂಧಿ ಸಂಶೋಧನಾ ಬರಗಳು ಒಳಗೊಂಡಂತ 30 ಲೇಖನಗಳು ಈ ಸಂಪುಟದಲ್ಲಿ ಲೇಖನ ಗುಚ್ಚಗಳಾಗಿ ಮೂಡಿ ಬಂದಿರುತ್ತೆ. ಅದರಲ್ಲೂ ನನಗೆ ತುಂಬಾ ಅದರಲ್ಲಿ ಆಸಕ್ತಿ ಕೇಳಿಸಿದ್ದೇನೆಂದ್ರೆ ಬೇಗೂರಿನ 9 ಶಾಸನಗಳನ್ನ ಪರಿಷ್ಕೃತ ಗೊಳಿಸೋದ್ರ ಮುಖಾಂತರ ಪಾಠ ಪರಿಶೀಲನೆಯನ್ನ ಮಾಡಿದ್ದಾರೆ, ಆ ಪಾಠ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಜೊತೆ. ಇದು ಬಹಳ ಮಹತ್ವ. ಅದೇ ರೀತಿ ಕೈದಾಳದ ಉಳಿಬಿಟ್ಟೆ ವೀರ್ಗಲ್ಲೂನ್ ಶಾಸನ ಆಗಿರ್ಬೋದು, ಹಂಪಿ ವಿಜಯವಿಠಲದಲ್ಲಿ ವ್ಯಾಸರಾಯರ ಶಾಸನ, ಇವುಗಳನ್ನು ಸಹ ಅವರು ಮೊದಲ ಬಾರಿಗೆ ಪ್ರಕಟಿತ ಆಗಿದ್ರೂ ಸಹ ಅದರ ಪಾಠ ಪರಿಷ್ಕರಣೆ ಮತ್ತು ವಿಶ್ಲೇಷಣೆಯನ್ನ ಹೊಸ ದೃಷ್ಟಿಕೋನದಿಂದ ಮಾಡಿರುವಂಥದ್ದನ್ನ ಹೆಚ್ಚು ನಾವು ಗಮನಿಸಬೇಕಾಗುತ್ತೆ. ಇನ್ನು ಉಳಿದಂತೆ ಕವಿ ಕಾವ್ಯ ಕಾಲದ ಬಗ್ಗೆಯೂ ಅದರಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಇದು ಒಂದು ರೀತಿ ಆ ಹೆಸರೇ ಹೇಳಿರುವ ಹಾಗೆ ಸಂಶೋಧನಾ ಸಂಭಾವನೆ ಗ್ರಂಥವೇ ಅದು, ವಿಶಿಷ್ಟವಾದಂತ ಒಂದು ಕೃತಿಯನ್ನ ಅವರು ಈ ಸಂದರ್ಭದಲ್ಲಿ ರಚಿಸಿದ್ದಾರೆ. ಇವೆಲ್ಲದಕ್ಕಿಂತಲೂ ಭಿನ್ನವಾಗಿರೋದು ಏನು ಅಂದ್ರೆ, ನನಗೆ ತುಂಬಾ ಕುತೂಹಲ ಕೇಳಿಸಿದ್ದು ಆ ಇಡೀ ಸಂಪುಟದಲ್ಲಿ ಒಂದು ಲೇಖನ ಅಂದ್ರೆ 18 ಬಗೆಯ ಕೊಳಲುಗಳು ಕಿರು ವಿಶ್ಲೇಷಣೆ ಅಂತಿದೆ. ಆ ನಾವು ಕೊಳಲು ಅಂದ್ರೆ ಒಂದು ಅಂತ ಭಾವಿಸಿರ್ತೀವಿ, ಆದ್ರೆ ಇಲ್ಲಿ 18 ಬಗೆಯ ಕೊಳಲುಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ರೆ ಅದು ಕಿರು ವಿಶ್ಲೇಷಣೆ ಅಂತ ಅವ್ರು ಶೀರ್ಷಿಕೆ ಕೊಟ್ಟಿದ್ರು, ನನ್ನ ದೃಷ್ಟಿಯಲ್ಲಿ ಅದು ದೀರ್ಘ ವಿಶ್ಲೇಷಣೆ ಈ ದೃಷ್ಟಿಯಲ್ಲಿ. ಹಾಗಾಗಿ ಇಂಥ ಒಂದು ಇದು ಸಂಶೋಧನಾ ಸಂಭಾವನೆ ಇದೆಯಲ್ಲ, ಇದೊಂದು ಮಹತ್ವದ ಸಂಶೋಧನಾ ಕೃತಿ ಅಂತ ನಾನು ಭಾವಿಸ್ತೀನಿ. ಇನ್ನು ನಾಲ್ಕನೇದೊಂದು ಮತ್ತೊಂದು ಕೃತಿ ಇದೆ, ಇದು ಭಿನ್ನವಾದ್ದು. ಅವರ ಸಾಹಿತ್ಯಿಕ ಸಂಶೋಧನೆ ಒಂದು ವಲಯ ಒಂದು ರೀತಿಯಾದ ಇದಾದ್ರೆ, ಇನ್ನೊಂದು ಅವರ ಇನ್ನೊಂದು ಆಸಕ್ತಿ ಕ್ಷೇತ್ರ ಸಂಗೀತ ಸಂಬಂಧಪಟ್ಟಾಗಿ, ಸಂಗೀತ ಶಾಸ್ತ್ರ ಗ್ರಂಥ ಚಂದ್ರಿಕೆ ಅಂತ ಪುಸ್ತಕದ ಹೆಸರು. 2018ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ಪ್ರಕಟಿಸಿದ್ದಾರೆ. ಭಾರತೀಯ ಸಂಗೀತದ ಶಾಸ್ತ್ರಕಾರರು ಮತ್ತು ಶಾಸ್ತ್ರ ಕೃತಿಗಳು ಕುರಿತಂತೆ ಇದರಲ್ಲಿ ಸುಮಾರು 17 ಲೇಖನಗಳ ಗುಚ್ಛ ಇದೆ. ಅಂದ್ರೆ ಪ್ರಾಚೀನ ಭರತ ಮುನಿಯಿಂದ ಮಾತಂಗ ಮುನಿಯಾದಿಯಾಗಿ ಇವತ್ತಿನ ಗೋಪಾಲ ನಾಯಕರವರೆಗೆ ಇಲ್ಲಿ ತಾವು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಚರ್ಚಿಸಿದ್ದಾರೆ, ಒಂದ್ ಕಡೆ ದಾಖಲಿಸಿದ್ದಾರೆ. ಚಾರಿತ್ರಿಕವಾಗಿ ಅವು ಬಹಳ ಮಹತ್ವಪೂರ್ಣವಾದಂತಹ ಲೇಖನಗಳು ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಬೇಕು, ನಾನು ಆ ಪುಸ್ತಕದಲ್ಲಿ ಗಮನಿಸಿದಂತ ಮತಂಗಮುನಿ ಬಗ್ಗೆ ಬಂದಂತ ಲೇಖನ ಏನಿದೆಯಲ್ಲ, ಅದರ ಪರಿಣಾಮವಾಗಿ ಇವತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ಒಂದು ಕೆಲಸ ಮಾಡಲಿಕ್ಕೆ
ಸಾಧ್ಯತೆ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ 1999ರಲ್ಲಿ ಬಂದಂತ ಬೃಹದೇಶ್ ಏನ್ ಕನ್ನಡ ವಿಶ್ವವಿದ್ಯಾಲಯದಿಂದ ಬಂತಲ್ಲ, ಅದರ ರಾ ಸತ್ಯನಾರಾಯಣ ಅವರು ಸುಮಾರು 800 ಪುಟದ ಪುಸ್ತಕ ಮಾಡಿದ್ರು. ಅದನ್ನ ಇವರು ಮತ್ತೆ ನಂದಕುಮಾರ್ ಅಂತ ಅವರ ಸ್ನೇಹಿತರು ಸೇರಿ 1200 ಪುಟ ಪರಿಷ್ಕರಣೆ ಮಾಡಿ ಮತ್ತೆ ಅದನ್ನು ಬೃಹತ್ ಸಂಪುಟವಾಗಿ ರೂಪಿಸ್ತಾ ಇದ್ದಾರೆ. ಈಗ ಅದು ಮುದ್ರಣ ಗೊಳ್ತಾ ಇದೆ, ಕನ್ನಡ ವಿಶ್ವವಿದ್ಯಾಲಯ ಪ್ರಸಾರಂಗ ಪ್ರಕಟಿಸ್ತಾ ಇದೆ. ಅಂತ ಒಂದು ಮಹತ್ವದ ಕೆಲಸವನ್ನು ಮಾಡಿದರೆ ಅವ್ರ ಜೊತೆ ನಾನು ಈ ನಿಟ್ಟಿನಲ್ಲಿ ಒಡನಾಟಲಿಕ್ಕೆ ಸಾಕಷ್ಟು ನೋಡಿದ್ದೀನಿ. ಅವರ ಶ್ರಮ ಮತ್ತು ಅವರ ವಿದ್ವತ್ತು ಮತ್ತೆ ಅವರು ಆ ಸಂಗೀತದಲ್ಲಿರ್ತಕ್ಕಂತ ಏನು ಭಾಷಾ ದೃಷ್ಟಿಯಿಂದ ಯಾವ ರೀತಿ ಇದು ಏನೇನು ಚೇಂಜಸ್ ಆಗ್ಬೇಕು ಅದು ಹೇಳಕ್ಕೆ ಬರೋಲ್ಲ ಬಿಡಿ. ಅಷ್ಟು ಪ್ರಮಾಣದ ಒಂದು ಕೆಲಸವನ್ನ ಕಾರ್ತಿಕ್ ಅವರು ಮಾಡ್ತಾ ಇದ್ದಾರೆ. ಇಂಥ ಕಾರ್ತಿಕ್ ಅವರು ಇವತ್ತು ನಮ್ಮ ಜೊತೆ ಅಕಾಡೆಮಿ ಜೊತೆ ಈ ಮಾಲಿಕೆಯಲ್ಲಿ ಬಂದು ತಮ್ಮ ವಚನ ಏನು ಶ್ಯಾಮಶಾಸ್ತ್ರಿ ಕುರಿತು ಮಾತಾಡ್ತಾ ಇದ್ದಾರೆ ಇವರಿಗೆ. ಆಮೇಲೆ ಈ ಮಧ್ಯೆ ಅವರಿಗೆ 2-3 ಪ್ರಶಸ್ತಿಗಳು ಬಂದಿದೆ, ಅದನ್ನು ನಾನು ಹೇಳಲೇಬೇಕು. ಯಾಕೆಂದ್ರೆ ಬಹಳ ಮಹತ್ವದವಾದ ಒಂದು ಪ್ರಶಸ್ತಿ ಅದು. 2016ರಲ್ಲಿ ಅರಳು ಸಾಹಿತ್ಯ ಅಂತೇಳಿ ತಮ್ಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ ಸಾರಿಗೆ ಶಿಕ್ಷಣ ಸಂಸ್ಥೆ ಮತ್ತು ಕನ್ನಡ ಸಾಹಿತ್ಯ ಜಂಟಿಯಾಗಿ ಈ ಪ್ರಶಸ್ತಿಯನ್ನು ಕೊಡುತ್ತೆ. ನಿರುಪತುಂಗಶವ ಪ್ರಶಸ್ತಿ ಕೊಡುವ ಸಂದರ್ಭದಲ್ಲಿ ಇದನ್ನು ಕೊಡುತ್ತೆ. ಆ ರೀತಿಯ ಒಂದು ಒಂದು ಮಹತ್ವದ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತೆ 2019ರಲ್ಲಿ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿ ಪಡೆದಿದ್ದಾರೆ. ಅದು ಬಹಳ ವಿಶೇಷವಾದ ಯಾವುದು ಅಂದ್ರೆ ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ್ ರಾಷ್ಟ್ರಪತಿ ಪ್ರಶಸ್ತಿ. ಅದು ಭಾರತ ಸರ್ಕಾರ ಕೊಡುವಂತ ಒಂದು ಪ್ರಶಸ್ತಿ. ಇಂಥ ಒಂದು ಜವಾಬ್ದಾರಿಯುತವಾದ ಸಂಶೋಧಕನಾಗಿ ಸಾಕಷ್ಟು ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ತಿಕ್ ಅವರು ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ಸಮಾನವಾಗಿ ಈಗ ದುಡಿತ ಸಂಶೋಧನೆ ಕೈಗೊಂಡಿರ್ತಕ್ಕಂಥ ಕಾರ್ತಿಕ್ ಅವರು ಇವತ್ತು ಇಂದಿನ ಪ್ರಬಂಧವನ್ನು ಮಂಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅವರು ಹೇಳುವ ಹಾಗೆ ಸಿಟ್ಟು ಸಿಡುಗು ಸಾಹಿತ್ಯಿಕವಾಗಿ ವಾಗ್ವಾದ ಇವೆಲ್ಲ ಏನೇ ಇದ್ರು ಅದರ ಆಚೆಗೆ ಅವರು ಒಳ್ಳೆ ಹೃದಯವಂತರು ನನ್ನ ದೃಷ್ಟಿಯಲ್ಲಿ. ಯಾಕೆಂದ್ರೆ ಕಳೆದ 5 ವರ್ಷದಿಂದ ಅವರ ಒಡನಾಡ್ತಲ್ಲಿ ನಾನು ಇದ್ದೇನೆ. ನನ್ನ ಪರಿಚಯ ಆಗಿದ್ದು ಅವ್ರ ಒಂದು ರೀತಿಯಲ್ಲಿ ವಾಗ್ವಾದದ ಮೂಲಕನೇ. ಬೆಂಗಳೂರಿನ ಸ್ಥಳನಾಮ ನಿಷ್ಪತ್ತಿ ಕುರಿತಂತೆ ಒಂದ್ ಸ್ವಲ್ಪ ಚರ್ಚೆ ಮಾಡುವಾಗ ನನ್ಗೆ ಅವ್ರಿಗೂ ಒಂದ್ ರೀತಿ ಮಾತಿನ ಚಕಮಕಿ ಆಯ್ತು. ಆದ್ರೆ ಅವರು ಅದನ್ನ ಡಿಫೈನ್ ಮಾಡಿಕೊಂಡು ಒಂದು ಲೇಖನವನ್ನೇ ಬರೆದುಕೊಟ್ರು ಸಮರ್ಪಕವಾಗಿ. ಅದನ್ನ ನಾನು ನುಡಿ ಜಾಗರ ಅನ್ನೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತ ಪುಸ್ತಕದಲ್ಲಿ ಎಡಿಟ್ ಮಾಡಿ ಹಾಕುವಂತ ಸಂದರ್ಭದಲ್ಲಿ ಅಂತ ಒಂದು ಸೋರ್ಸ್ ಮೆಟೀರಿಯಲ್ ನ ಅವರು ಅದನ್ನ ತಂದುಕೊಟ್ರು. ಇವತ್ತು ಆ ಲೇಖನವನ್ನ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಸ್ಥಳನಾಮ ಬಗ್ಗೆ ಮಾತಾಡೋಕೆ ಸಾಧ್ಯವೇ ಇಲ್ಲ. ಆ ಪ್ರಮಾಣದ ಒಂದು ದೀರ್ಘವಾದ ಲೇಖನ. ಇಂಥ ಒಬ್ಬ ಹೃದಯವಂತ ಮಾಹಿತಿಗಾರ, ಎಲ್ಲವೂ ರೀತಿ ನೆರವು ಮಾಹಿತಿಗಾರ. ಯಾಕೆ ಹೇಳ್ತೀನಿ ಅಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ನನಗೆ ಏನೇ ಕೇಳಿದ್ರು ಅದು ಪೂರಕವಾದ ಮಾಹಿತಿಯನ್ನು ಕೊಡೋದ್ರ ಮೂಲಕ ನನಗೆ ಸಾಕಷ್ಟು ನೆರವಾಗಿದ್ದಾರೆ. ಇಂಥ ಒಬ್ಬ ಆತ್ಮೀಯ ಗೆಳೆಯ ಕಾರ್ತಿಕ್ ಅವರು ಇವತ್ತು ಶ್ಯಾಮಶಾಸ್ತ್ರಿ ಕುರಿತಂತೆ ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅವರಿಗೆ ಕರ್ನಾಟಕ ಇತಿಹಾಸ ಅಕಾಡೆಮಿ ವತಿಯಿಂದ ಹಾಗೂ ಜಾಲತಾಣದಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ಈಗ ಕಾರ್ತಿಕ್ ಅವರು ತಮ್ಮ ಮಹಾಪೋಧ್ಯಾಯ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಕುರಿತಂತೆ ತಮ್ಮ ಮಾತುಗಳನ್ನು ಆಡ್ಬೇಕು ಅಂತ ಕೇಳ್ತೀನಿ. ಓವರ್ ಟು ಕಾರ್ತಿಕ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯವರು ಇತಿಹಾಸ ನಿರ್ಮಾತೃಗಳು ಮಾಲಿಕೆಯಲ್ಲಿ ನಡೆಸ್ತಾ ಇರೋ ಕಾರ್ಯಕ್ರಮಗಳು ತುಂಬಾ ಅಭಿನಂದನಾ ಪಾತ್ರವಾಗ್ತವೆ. ಯಾಕೆ ಅಂದ್ರೆ ಎಷ್ಟೋ ಜನ ತೆರೆಮರೆಗೆ ಸಂದಿರುವ ವಿದ್ವಾಂಸರ ಒಂದು ಪರಿಚಯ ಇದರಿಂದ ಆಗ್ತಾ ಇದೆ ಅಂತ ಸಂತೋಷ ಪಡಬೇಕಾಗಿದೆ. ನಾವು ಈ ಮಾಲಿಕೆಯಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳ ಬಗೆಗೆ ಮಾತನಾಡಿ ಅಂತ ನನ್ನನ್ನು ಕೇಳಿದಾಗ ನಾನು ಎಷ್ಟೇ ಕೆಲಸಗಳ ಒತ್ತಡಗಳಿದ್ರೂ ಒಪ್ಪಿಕೊಂಡು ನನ್ನ ಕೈಲಾದ ಮಟ್ಟಿಗೂ ಅದನ್ನು ಆಗ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಇವತ್ತು ಇದಕ್ಕಾಗಿ ಈ ಅವಕಾಶ ಕೊಟ್ಟ ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ನಾನು ಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ನೇರವಾಗಿ ಆರ್ ಶ್ಯಾಮಶಾಸ್ತ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಬಗ್ಗೆ ಮೊದಲು ಹೇಳಬೇಕಾದ ಒಂದು ಪ್ರಮುಖವಾದ ವಿಷಯ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜರ್ಮನಿ ದೇಶಕ್ಕೆ ಭೇಟಿ ಕೊಟ್ಟಿದ್ದರು. ಆ ಭೇಟಿ ಕೊಟ್ಟಿದ್ದ ಸಮಯದಲ್ಲಿ ಅಲ್ಲಿನ ಒಂದು ವಿಶ್ವವಿದ್ಯಾಲಯಕ್ಕೂ ಹೋಗಿ ಅಲ್ಲಿದ್ದ ಒಬ್ಬ ಪ್ರಾಧ್ಯಾಪಕರ ಜೊತೆ ಮಾತಾಡ್ತಾ ಇದ್ರಂತೆ. ಆ ಮಾತಾಡೋ ಸಮಯದಲ್ಲಿ ನಾವು ಮೈಸೂರಿನ ಮಹಾರಾಜರು ಅಂತ ತಮ್ಮ ಪರಿಚಯವನ್ನ ಮಾಡಿಕೊಂಡ್ರು. ಆ ಪ್ರಾಧ್ಯಾಪಕರು ತಕ್ಷಣ ಕೇಳಿದ್ರಂತೆ, ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರಿನವರ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರದನ್ನು ಕೇಳಿ, ಹೌದು ಹೌದು, ನಾವು ಅದೇ ಶ್ಯಾಮಶಾಸ್ತ್ರಿಗಳ ಮೈಸೂರಿನವರು ಅಂತ ಹೇಳಿ ಮತ್ತೆ ಮೈಸೂರಿಗೆ ಬಂದಾಗ ಶ್ಯಾಮಶಾಸ್ತ್ರಿಗಳನ್ನ ಕರೆಸಿಕೊಂಡು, ನೀವು ಇಲ್ಲಿ ನಮ್ಮ ಪ್ರಜೆ, ನಮ್ಮ ದೇಶದಲ್ಲಿ ನಮ್ಮ ಪ್ರಜೆ,
ಆದರೆ ಹೊರದೇಶಗಳಲ್ಲಿ ನಾವು ನಿಮ್ಮ ಪ್ರಜೆಗಳಾಗಿ ಇದ್ದೆವು ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸಿದ್ರಂತೆ. ಶ್ಯಾಮಶಾಸ್ತ್ರಿಗಳು ಕೂಡ ಅದಕ್ಕೆ ದೊರೆಗಳಿಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತ ಮಾಡಿ ಬಂದ್ರಂತೆ. ಅಂದರೆ ಶ್ಯಾಮಶಾಸ್ತ್ರಿಗಳ ಖ್ಯಾತಿ ಎಂತಹುದು ಅಂತ ಈ ಘಟನೆ ತೋರಿಸಿಕೊಡುತ್ತೆ. ಶ್ಯಾಮಶಾಸ್ತ್ರಿಗಳು ಹುಟ್ಟಿದ್ದು 1868 ಜನವರಿ 12 ರುದ್ರಪಟ್ಟಣದಲ್ಲಿ. ರುದ್ರಪಟ್ಟಣ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಒಂದು ಸ್ಥಳ. ಶ್ಯಾಮಶಾಸ್ತ್ರಿಗಳ ತಂದೆ ವೆಂಕಟರಮಣಯ್ಯನವರು, ತಾಯಿ ಶ್ರೀಮತಿ ಪುಟ್ಟಮ್ಮನವರು. ಶ್ಯಾಮಶಾಸ್ತ್ರಿಗಳ ಜೊತೆ ಒಡಹುಟ್ಟಿದವರು ಗೋಪಾಲಯ್ಯ ಮತ್ತು ರಾಮಸ್ವಾಮಿ ಅಂತ ತಿಳಿದು ಬರುತ್ತೆ. ಇಬ್ಬರು ಸಹೋದರರು, ಒಟ್ಟು 3 ಸಹೋದರರು ಇವರು. ಶ್ಯಾಮಶಾಸ್ತ್ರಿಗಳ ಪತ್ನಿಯವರ ಹೆಸರು ಕೂಡ ಪುಟ್ಟಮ್ಮ ಅಂತಾನೆ. ಅಂದರೆ ಶ್ಯಾಮಶಾಸ್ತ್ರಿಗಳ ತಾಯಿಯವರ ಹೆಸರು ಪುಟ್ಟಮ್ಮ, ಮತ್ತೆ ಅವರ ಪತ್ನಿಯವರ ಹೆಸರು ಪುಟ್ಟಮ್ಮ. ಶ್ಯಾಮಶಾಸ್ತ್ರಿಗಳಿಗೆ ಒಬ್ಬ ಮಗ ಮತ್ತೆ 4-5 ಹೆಣ್ಮಕ್ಳಿದ್ರು. ಇವತ್ತು ಆ ಮಗನ ಹೆಸರು ಶ್ರೀನಿವಾಸ್ ಅಂತ. ಮೊಮ್ಮಕ್ಕಳು ಈಗಲೂ ಕೂಡ ಮೈಸೂರು ಬೆಂಗಳೂರಿನಲ್ಲಿದ್ದಾರೆ. ಅವರ ಬಂಧುವರ್ಗ ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು. ಶ್ಯಾಮಶಾಸ್ತ್ರಿಗಳ ಮನೆ ಹೆಸರು ಆಶುತೋಷ ಅಂತ. ಅದು ಶ್ಯಾಮಶಾಸ್ತ್ರಿಗಳೇ ಕಟ್ಟಿಸಿದ್ದು. ಈಗ ಅದೇ ಮನೆಯನ್ನು ಸ್ವಲ್ಪ ರಿಪೇರಿ ಮಾಡಿ ಅಥವಾ ಕೆಡವಿಸಿ ಹೊಸದಾಗಿ ಕಟ್ಟಿಸಿ ಅದೇ ಮನೆಯಲ್ಲೇ ಅವರ ಮೊಮ್ಮಗ ವಾಸವಾಗಿದ್ದಾರೆ ಅಂತ ತಿಳಿದು ಬರುತ್ತೆ. ಅದು ಕೂಡ ಒಂದು ಪರಂಪರೆ ಹೇಗೆ ಮುಂದುವರೆದಿದೆ ಅನ್ನೋದಕ್ಕೆ ಒಂದು ಮಹತ್ವದು. ಮತ್ತೆ ಎರಡನೇದಾಗಿ, ಶ್ಯಾಮಶಾಸ್ತ್ರಿಗಳ ಪೂರ್ವಿಕರು ವೇದಶಾಸ್ತ್ರ ಪಾರಂಗತರು. ಶ್ಯಾಮಶಾಸ್ತ್ರಿಗಳು ಕೂಡ ಬಹುಶಃ ಮನೆಯಲ್ಲೇ ಅವರಿಗೆ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಆಗಿದ್ದಿತ್ತು. ಅದರ ಬಗೆಗೆ ಇವತ್ತು ನಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ಅನಂತರದ ಕಾಲದಲ್ಲಿ ಅವರು ಮೈಸೂರಿಗೆ ಬಂದರು. ಮೈಸೂರಿಗೆ ಬಂದಾಗ ಕಲ್ಲಿಕೋಟೆ ಶಾಸ್ತ್ರಿಗಳು ಅನ್ನುವ ವಿದ್ವಾಂಸರ ಬಳಿ ಅವರಿಗೆ ಪಾಠ ಮೊದಲಾಯಿತು. ಅವರ ಬಳಿ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದ್ರು. ಇದಾದ ಅನಂತರ ಮೈಸೂರಿನ ಮಹಾರಾಜರ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು. 1891 23 ವಯಸ್ಸಿನಲ್ಲಿ ಸಾಹಿತ್ಯ ವಿಷಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದುಕೊಂಡರು ಅವರು. ಅನಂತರ 1899 ಮದ್ರಾಸ್ ವಿಶ್ವವಿದ್ಯಾನಿಲಯದ ಮೂಲಕ BA ಪದವಿಯನ್ನು ಪಡೆದುಕೊಂಡರು. ಅವರು ಶೇಷಾದ್ರಿ ಅಯ್ಯರ್ರವರ ಆಶ್ರಿತರಾಗಿ ಇದ್ದ ಕಾರಣದಿಂದ ದಿವಾನ್ ಸರ್ ಕೆ ಶೇಷಾದ್ರಿ ಅಯ್ಯರ್ರವರು ಇವರಿಗೆ ಓರಿಯೆಂಟಲ್ ಲೈಬ್ರರಿನಲ್ಲಿ ಉದ್ಯೋಗ ಕೊಡಿ ಅಂತ ಸೂಚಿಸಿ ಶಿಫಾರಸು ಪತ್ರ ಕೊಟ್ಟಿದ್ರು ವಿದ್ಯಾ ಇಲಾಖೆಗೆ. ಮೈಸೂರು ಸರ್ಕಾರದ ವಿದ್ಯಾಭ್ಯಾಸ ಇಲಾಖೆಗೆ ಪತ್ರ ಕೊಟ್ಟಿದ್ರು. ಅದರಂತೆ ಆರ್ ಶ್ಯಾಮಶಾಸ್ತ್ರಿಗಳು 1900 ಲೈಬ್ರರಿಯನ್ ಅಂದರೆ ಗ್ರಂಥಪಾಲಕ ಹುದ್ದೆಯಲ್ಲಿ ಮೈಸೂರಿನ ಈಗ ಪ್ರಾಚ್ಯವಿದ್ಯಾ ಸಂಶೋಧನಾಲಯ ಅಂತ ಹೆಸರಾಗಿರುವ ಸಂಸ್ಥೆಯಲ್ಲಿ ನೇಮಕವಾದರು. ಅದರ ಮೊದಲಿನ ಹೆಸರು ಮೊದಲೆಲ್ಲ ಕರೀತಾ ಇದ್ದಿದ್ದು ಓರಿಯೆಂಟಲ್ ಲೈಬ್ರರಿ ಅಂತ. ಮೈಸೂರು ಓರಿಯೆಂಟಲ್ ಲೈಬ್ರರಿ ಅಂತಾನೆ ಅದು ಪ್ರಸಿದ್ಧವಾಗಿದ್ದು. ಶ್ಯಾಮಶಾಸ್ತ್ರಿಗಳು 1900 ಗ್ರಂಥಪಾಲಕರಾಗಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಉದ್ಯೋಗಕ್ಕೆ ಸೇರಿದ ಮೇಲೆ ಸಹಜವಾಗಿಯೇ ಅಲ್ಲಿ ಓಲೆಗರಿಗಳ ಸಂಗ್ರಹ, ಶಾಸನಗಳು ಎಲ್ಲವನ್ನೂ ಗಮನಿಸಿದ್ರು ಅಂತ ಹೇಳೋದಕ್ಕೆ ಸ್ಪಷ್ಟವಾದ ಆಧಾರಗಳಿದೆ. ಅಷ್ಟೇ ಅಲ್ಲದೀರ, 1905 ಅವರು ದೇವನಾಗರಿ ಲಿಪಿಯ ಮೂಲವನ್ನು ಕುರಿತು ಒಂದು ವಿಸ್ತಾರವಾದ ಲೇಖನವನ್ನು ಕೂಡ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಆ ವಿದ್ವತ್ಪೂರ್ಣ ಲೇಖನದಲ್ಲಿ ಅವರು ಈ ಲಿಪಿ ಹೇಗೆ ಹುಟ್ಟಿತು ಅಂತ ಹೇಳಕ್ ಹೊರಟಾಗ ಬ್ರಾಹ್ಮಿ ಲಿಪಿಯಿಂದ ಈ ನಾಗರಿ ಲಿಪಿ ಹುಟ್ಟಿತು, ಮತ್ತೆ ಈ ಲಿಪಿಗಳ ಹುಟ್ಟಿಗೆ ಏನು ಆಧಾರ ಏನು ಕಾರಣ ಅಂತ ಹೇಳಕ್ ಹೊರಟಾಗ ತಾಂತ್ರಿಕ ಬೀಜಾಕ್ಷರಗಳು ಮತ್ತೆ ಇತ್ಯಾದಿ ಅಂಶಗಳು ಕಾರಣವಾಗಿರಬಹುದು ಅನ್ನೋ ವಾದವನ್ನು ಮುಂದಿಡ್ತಾರೆ. ಇವತ್ತು ಈ ವಿಷಯದಲ್ಲಿ ಹಲವಾರು ವಾದಗಳು ಧಾರಾಳವಾಗಿದೆ. ಏಕೆಂದ್ರೆ ನಮ್ಮಲ್ಲಿ ಲಿಪಿಗಳ ಉಗಮದ ವಿಷಯದಲ್ಲಿ ಒಮ್ಮತ ಇಲ್ಲ, ಮತ್ತೆ ಲಿಪಿಗಳಿಗೆ ಆ ಹೆಸರುಗಳು ಹೇಗೆ ಬಂತು ಅನ್ನೋ ವಿಷಯದಲ್ಲಿ ಕೂಡ ನಮ್ಮಲ್ಲಿ ಇಂದಿಗೂ ಕೂಡ ಸಂಶೋಧನೆಗಳು ನಡೆಯಬೇಕಾದ ಅಗತ್ಯ ಇದೆ. ಕೆಲವು ನಡೀತಾನೂ ಇದೆ. ಹೀಗಿರುವಾಗ 1905 ಸುಮಾರಿನಲ್ಲಿಯೇ ಅವರು
ದೇವನಾಗರಿ ಲಿಪಿಯ ಮೂಲವನ್ನು ಕುರಿತು ಲೇಖನವನ್ನು ಬರೆದಿರುವುದು ಅವರ ಕ್ಷೇತ್ರದ ಪರಿಣತಿಯನ್ನು ತೋರಿಸುತ್ತೆ. ಇದನ್ನ ನಾವು ಪ್ರಧಾನವಾಗಿ ಗಮನಿಸಬೇಕು. ಇವುಗಳು ಅವರ ಆರಂಭದ ಕಾಲದ ವಿವರಗಳು ಯಾವುದೋ ಈಗ ಹೇಳಿದ್ದು. ಮತ್ತೆ ಇದಾದ ಅನಂತರ ಅವರದು ಸಂಸ್ಕೃತ ಗ್ರಂಥಗಳ ಸಂಪಾದನೆ ಮತ್ತೆ ಪ್ರಕಟಣೆ ಮೊದಲಾಯಿತು. ಈಗ ಅವರ ಪ್ರಧಾನ ಸಂಪಾದಕತ್ವದಲ್ಲಿ 19 ಸಂಸ್ಕೃತ ಗ್ರಂಥಗಳು 9 ಕನ್ನಡ ಗ್ರಂಥಗಳು ಪ್ರಕಟವಾಗಿವೆ. ಮತ್ತೆ ಈ ಗ್ರಂಥಗಳಲ್ಲಿ ಕೆಲವನ್ನು ಅವರೇ ಸಂಪಾದಿಸಿ ವಿಸ್ತಾರವಾದ ಉಪೋದ್ಘಾತದ ಸಮೇತ ಪ್ರಕಟಿಸಿರೋದು ಉಂಟು. ಅವುಗಳಲ್ಲಿ ಸಂಸ್ಕೃತ ಗ್ರಂಥಗಳು ಸೇರಿದೆ, ಕನ್ನಡ ಗ್ರಂಥಗಳು ಸೇರಿದೆ, ಸ್ವತಂತ್ರ ಗ್ರಂಥಗಳು ಸೇರಿದೆ. ಅವರ ಸಂಪಾದಿತ ಗ್ರಂಥಗಳೇ ಹೆಚ್ಚು ಅಂತಹ ಅವರ ಗ್ರಂಥಗಳ ಪಟ್ಟಿಯನ್ನು ಗಮನಿಸಿದಾಗ ತಿಳಿದು ಬರುತ್ತೆ. ಮತ್ತೆ ಲೇಖನಗಳಂತೂ 200-300 ಮೇಲ್ಪಟ್ಟು ರಚಿಸಿದ್ದಾರೆ. ಅದು ಏನು ಒಂದು ಕಡೆ ಅಲ್ಲ, ಪ್ರಪಂಚದ ಬಹುಪಾಲು ಪತ್ರಿಕೆಗಳಲ್ಲಿ ಆ ಲೇಖನಗಳು ಪ್ರಕಟವಾಗಿದೆ. ಇವತ್ತು ಅವುಗಳನ್ನು ನಾವು ಒಗ್ಗೂಡಿಸಬೇಕಾದ್ದೇ ತುಂಬಾ ಕಷ್ಟಕರವಾದ ಕೆಲಸವಾಗಿ ಪರಿಣಮಿಸಿದೆ. ಇಷ್ಟಾದರೂ ಕೂಡ ಒಂದು ಕೃತಿ ಪ್ರಕಟವಾಗಿದೆ ಅವರ ಲೇಖನಗಳ ಸಂಕಲನದ್ದು, ಅದರ ಬಗ್ಗೆ ಮುಂದೆ ಹೇಳಲಾಗುತ್ತೆ. ಈಗ ನಾನು ಶ್ಯಾಮಶಾಸ್ತ್ರಿಗಳ ಒಟ್ಟು ಕೃತಿಗಳ ಬಗೆಗೆ ವಿವರಣೆ ನೀಡ್ತಾ ಹೋಗ್ತೇನೆ ಸಂಕ್ಷಿಪ್ತವಾಗಿ. ಯಾಕೆ ಅಂದರೆ ಈ ಒಂದೊಂದು ಗ್ರಂಥವು ವಿಷಯ ನಿಬಿಡವಾಗಿದೆ. ಅಷ್ಟೇ ಅಲ್ಲದೀರ, ಪ್ರತಿಯೊಂದು ಗ್ರಂಥದ್ದು ಕೂಡ ನಮಗೆ ತಿಳಿದಿರಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಅಂದರೆ ವಿಷಯ ಪರಿಣಿತಿ ಸ್ವಲ್ಪನಾದರೂ ಇರಬೇಕು, ಆ ವಿಷಯದ ಬಗ್ಗೆ ಸ್ವಲ್ಪವಾದರೂ ಗೊತ್ತಿರಬೇಕಾಗಿರೋದ್ರಿಂದ ಅದು ಎಲ್ಲರಿಗೂ ಈಗಿನ ಸ್ಥಿತಿಯಲ್ಲಿ ಮತ್ತು ಈಗಿನ ಕಾಲದಲ್ಲಿ ಕಷ್ಟಸಾಧ್ಯವಾದ ಕಾರ್ಯವೂ. ಆದ್ದರಿಂದ ನಾನು ಆ ಪ್ರತಿಯೊಂದು ಗ್ರಂಥಗಳ ಮುಖಪುಟಗಳನ್ನು ತೋರಿಸುವುದರ ಮೂಲಕ ಆ ಒಂದೊಂದು ಕೃತಿಯನ್ನು ಸಂಕ್ಷಿಪ್ತವಾಗಿ ಮೊದಲು ಪರಿಚಯಿಸ್ತೇನೆ. ನೋಡಿ, ಈಗ ಇಲ್ಲಿ ಕಾಣ್ತಾ ಇರುವ ಚಿತ್ರ ಅವರು ಕುಳಿತಿರುವ ಒಂದು ಚಿತ್ರ, ಇದು ಒಂದು ಪೇಂಟಿಂಗ್. ಈ ಪೇಂಟಿಂಗ್ ಅಲ್ಲಿ ಅವರು ಕೂತಿರೋ ಟಿವಿ ನೋಡಿ, ಯಾವ ಮಹಾರಾಜರಿಗೂ ಕಡಿಮೆ ಇಲ್ಲ, ದೊಡ್ಡ ವಿದ್ವಾಂಸರು. ಆ ದೊಡ್ಡ ವಿದ್ವಾಂಸರು ಅನ್ನೋ ಆತ್ಮಪ್ರತ್ಯಯ ಇರಬೇಕಾದ್ದೇನೆ, ಅದು ಅಂತಹ ವಿದ್ವಾಂಸ ಇರಲಿ. ಇವಾಗ ನಾನು ಮೊದಲು ಅವರ ಸಂಪಾದಿತ ಗ್ರಂಥಗಳು ಎಡಿಟೆಡ್ ವರ್ಕ್ಸ್ ಅದರ ಬಗ್ಗೆ ಹೇಳ್ತೀನಿ. ಮೊದಲು ಸಂಸ್ಕೃತ ಕೃತಿಗಳ ಬಗೆಗೆ ಹೇಳ್ತಾ ಹೋಗ್ತೀನಿ. ಮೊದಲು ಅವರು ಮೊದಲು ಸಂಪಾದಿಸಿದ್ದು ತೈತ್ತಿರೀಯ ಪ್ರಾತಿಶಾಖ್ಯ ಅನ್ನುವ ಗ್ರಂಥ. ನೋಡಿ, ಇದೇ ಆ ತೈತ್ತಿರೀಯ ಪ್ರಾತಿಶಾಖ್ಯ ಅನ್ನುವ ಗ್ರಂಥ. ಇದನ್ನು ಅವರು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಪಂಡಿತರಾಗಿದ್ದ ಪಂಡಿತರತ್ನಂ ಕಸ್ತೂರಿ ರಂಗಾಚಾರ್ಯರ ಜೊತೆ ಸೇರಿ ಸಂಪಾದಿಸಿದ್ದಾರೆ. ಪಂಡಿತರತ್ನಂ ಕಸ್ತೂರಿ ರಂಗಾಚಾರ್ಯರಿದಕ್ಕೆ 62 ಪುಟದ ಅತ್ಯಂತ ವಿಸ್ತೃತವಾದ ವಿದ್ವತ್ ಪೂರ್ಣವಾದ ಪ್ರಸ್ತಾವನೆಯನ್ನೇ ಬರೆದಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಮತ್ತೆ ಪ್ರಾತಿಶಾಖ್ಯ ಎಂದ್ರೆ ಏನು ಅನ್ನೋದು ನಾವು ಮೊದಲು ತಿಳ್ಕೋಬೇಕು. ಸ್ಥೂಲವಾಗಿದ್ರ ಬಗ್ಗೆ ಹೇಳಬಹುದು ನಾನು. ವೇದದ ಪ್ರತಿಯೊಂದು ಶಾಖೆಗೂ ಇರುವ ವ್ಯಾಕರಣ ಅಂತ ಪ್ರಾತಿಶಾಖ್ಯಗಳನ್ನ ಕುರಿತು ಹೇಳಬಹುದು. ವೇದದ ಸಂಹಿತಾ ಪಾಠಗಳಲ್ಲಿನ ಉಚ್ಚಾರಣೆ, ಸ್ವರ, ಸಂಧಿ ಮತ್ತೆ ಆಯಾ ಸ್ಥಾನಗಳಲ್ಲಿ ಹ್ರಸ್ವಾದೀರ್ಘ ಎಲ್ಲೆಲ್ಲಿ ಬರಬೇಕು ಮೊದಲಾದ ವಿವರಗಳು ಪ್ರಾತಿಶಾಖ್ಯಗಳಲ್ಲಿ ವಿವೇಚಿತವಾಗಿದೆ. ತೈತ್ತಿರೀಯ ಪ್ರಾತಿಶಾಖ್ಯೆಯಲ್ಲಿ 24 ಅಧ್ಯಾಯಗಳಿದ್ದು 2 ಪ್ರಶ್ನೆಗಳಾಗಿ ಅದನ್ನ ಭಾಗ ಮಾಡಿದ್ದಾರೆ. ಪ್ರಥಮ ಪ್ರಶ್ನದಲ್ಲಿ ವರ್ಣ ಸಮಾನ್ವಯ, ಶಬ್ದಸ್ಥಾನ, ಶಬ್ದದ ಉತ್ಪತ್ತಿ ಇತ್ಯಾದಿ ವಿವರಗಳು ವಿವೇಚನೆ ಆಗಿವೆ. ದ್ವಿತೀಯ ಪ್ರಶ್ನದಲ್ಲಿ ಣತ್ವ ವಿಧಾನ ಅಂದ್ರೆ ನಕಾರ ಎಲ್ಲೆಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ, ಅನುನಾಸಿಕ, ಅನುಸ್ವಾರ ಮುಂತಾದ ಅಂಶಗಳು ವಿಸ್ತಾರವಾಗಿ ಪ್ರತಿಪಾದಿತವಾಗಿವೆ. ಈ ವೇದದ ಈ ಪ್ರಾತಿಶಾಖ್ಯಗಳೇನೆ ಮುಂದೆ ನಮಗೆ ಪಾಣಿನಿ ಮುಂತಾದವರು ವಿಸ್ತಾರವಾಗಿ ವ್ಯಾಕರಣಗಳನ್ನು ಬರೆಯೋದಕ್ಕೆ ಮೂಲ ಸಾಮಗ್ರಿಯನ್ನು ಒದಗಿಸಿದ್ವು ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಲೌಕಿಕ ವ್ಯಾಕರಣವೇ ಬೇರೆ, ವೇದದ ವ್ಯಾಕರಣವೇ ಬೇರೆ ಅನ್ನೋದನ್ನ ಗಮನಿಸಬೇಕು. ಈ ಸಂದರ್ಭದಲ್ಲಿ ನಾವು ಲೌಕಿಕ ವ್ಯಾಕರಣ ಅಂದ್ರೆ ಪಾಣಿನಿಯ ವ್ಯಾಕರಣವನ್ನು ವೇದದ ವ್ಯಾಕರಣಕ್ಕೆ ಅನ್ವಯಿಸುವುದಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತೀನಿ. ಹಾಗಾಗಿ ವೇದಗಳ ವ್ಯಾಕರಣ ಯಾವ ರೀತಿ ಇತ್ತು ಅನ್ನಕ್ಕೆ ತಿಳ್ಕೊಳ್ಳಕ್ಕಿರುವ ಈ ಪ್ರಾತಿಶಾಖ್ಯ ಗ್ರಂಥಗಳಲ್ಲಿ ತೈತ್ತಿರೀಯ ಪ್ರಾತಿಶಾಖ್ಯೆಯು ಒಂದು. ಆರ್ ಶ್ಯಾಮಶಾಸ್ತ್ರಿಗಳು ಇದನ್ನ ವಿದ್ವತ್ಪೂರ್ಣವಾಗಿ ಪಂಡಿತರತ್ನಂ ಕಸ್ತೂರಿ ರಂಗಾಚಾರ್ಯರೊಡನೆ ಸೇರಿ ಸಂಪಾದಿಸಿದ್ದಾರೆ. ಇದು ಮೊದಲು ಇದು ಅವರ ಬಲುಮಟ್ಟಿಗೆ
ಅವರ ಮೊತ್ತ ಮೊದಲನೆಯ ಸಂಪಾದಿತ ಕೃತಿ ಅಂತ ಹೇಳಬಹುದಾಗಿದೆ. ಈಗ ನಮಗ್ ಲಭ್ಯವಾಗಿರುವಂತಹ ಕೃತಿನೂ ಇದೇನೆ, ಅಂದ್ರೆ ಅವರ ಹೆಸರಲ್ಲಿ ಮೊತ್ತ ಮೊದಲು ಅಂತ ಕಂಡು ಬರ್ತಾ ಇರೋದು ಇದೇ ಕೃತಿನೇ ಅಂತ ನಾನು ಹೇಳಬೇಕಾಗಿದೆ ಈ ವಿಷಯದಲ್ಲಿ. ಇದರ ಅನಂತರ ಬರುವಂತಹುದೇ ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಭಾರತೀಯ ಸಾಹಿತ್ಯದ ಒಂದು ತವನಿಧಿ. ಇದರಲ್ಲಿ ಏನಿಲ್ಲ ಏನಿದೆ ಅನ್ನುವಷ್ಟರ ಮಟ್ಟಿಗೆ ಇದರ ಖ್ಯಾತಿ ಇದೆ ಇದು. ಮತ್ತೆ ಇದನ್ನ ಬರೆದವನು ಕೌಟಿಲ್ಯ. ಈತನನ್ನು ಕುರಿತು ಭಾರತೀಯ ಸಾಹಿತ್ಯದಲ್ಲಿ ಸಿಕ್ಕುವಂತಹ ಅಪಾರ ಪ್ರಮಾಣದ ಮಾಹಿತಿ ನಿಜಕ್ಕೂ ದಂಗುಬಡಿಸುವಂಥದ್ದು. ಈತನ ಅರ್ಥಶಾಸ್ತ್ರದಲ್ಲಿನ ಪ್ರತಿಯೊಂದು ವಿವರಗಳು ಕೂಡ ಇಂದಿಗೂ ಕೂಡ ಅನುಸರಿಸಲು ಯೋಗ್ಯವಾದದ್ದು ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಇದನ್ನ 1905 ಸುಮಾರಿನಲ್ಲಿ ಆರ್ ಶ್ಯಾಮಶಾಸ್ತ್ರಿಗಳು ಮೈಸೂರು ಪ್ರಾಚ್ಯವಿದ್ಯಾ ಸಂಶೋಧನಾಲಯ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಗುರುತಿಸಿದ್ರು. ಈ ಹಸ್ತಪ್ರತಿ ಗ್ರಂಥಲಿಪಿಯಲ್ಲಿದೆ. ಈ ಗ್ರಂಥಲಿಪಿಯಲ್ಲಿರುವ ಈ ಹಸ್ತಪ್ರತಿಯಲ್ಲಿ ಭಟ್ಟಸ್ವಾಮಿ ಅನ್ನುವವನು ಬರೆದಿರುವ ಪ್ರತಿಪದ ಪಂಚಿಕಾ ಅನ್ನುವ ಒಂದು ಅಸಮಗ್ರವಾದ ವ್ಯಾಖ್ಯಾನವೂ ಇದ್ದು ತಂಜಾವೂರಿನ ಪಂಡಿತರೊಬ್ಬರ ಮುಖಾಂತರ ಇದು ಮೈಸೂರು ಓರಿಯೆಂಟಲ್ ಲೈಬ್ರರಿಗೆ ಬಂದು ಸೇರ್ಪಡೆಯಾಗಿತ್ತು ಈ ಹಸ್ತಪ್ರತಿ. ಶ್ಯಾಮಶಾಸ್ತ್ರಿಗಳು ಇದನ್ನು ಗಮನಿಸಿದಾಗ ಈ ಹಸ್ತಪ್ರತಿ ಇದು ಒಂದು ಅಮೂಲ್ಯವಾದ ಸಾಧನ ಆಸ್ತಿ ನಮ್ಮ ದೇಶಕ್ಕೆ, ಮತ್ತೆ ಇದು ಎಂತಹ ಮಹತ್ವದ ಗ್ರಂಥ ಅನ್ನೋದನ್ನ ಕಂಡುಕೊಂಡ್ರು. ಅದರ ಬಗೆಗೆ ಮೊದಲೊಂದು ಚಿಕ್ಕ ಟಿಪ್ಪಣಿಯನ್ನು ಬರೆದು ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಅನಂತರ 1909 ಸಮಗ್ರ ಗ್ರಂಥವನ್ನೇ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಯಾರು? ಶ್ಯಾಮಶಾಸ್ತ್ರಿಗಳು. 1909 ಸಂಪಾದಿಸಿ ಪ್ರಕಟಿಸಿದ್ದಲ್ಲದೆ ಮೂಲ ಸಂಸ್ಕೃತ ಕೃತಿಯನ್ನು 1909 ಮತ್ತು 10 ನಡುವೆ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿಯೂ ಇದನ್ನು ಧಾರಾವಾಹಿಯಾಗಿ ಸರಣಿಯಾಗಿ ಅನುವಾದ ಮಾಡಿ ಇಂಗ್ಲಿಷ್ಗೆ ಅನುವಾದ ಮಾಡಿ ಪ್ರಕಟಿಸುತ್ತಾ ಬಂದರು. ಈ ಅನುವಾದ ಕೆಲವು ವರ್ಷನೇ ಸಾಕ್ತು, 2-3 ಸಾಗಿರಬೇಕು ಇಂಗ್ಲಿಷ್ ಅನುವಾದ. ತಮಗೆ ದೊರೆತ ಈ ಪ್ರೋತ್ಸಾಹದಿಂದ ಶ್ಯಾಮಶಾಸ್ತ್ರಿಗಳು ಸಮಗ್ರವಾಗಿ ಕೃತಿನ ಅನುವಾದ ಮಾಡಿದ್ರು. ಇದರಿಂದ ಅವರ ಕೀರ್ತಿ ಬಹುವಾಗಿ ಏರಿತು. ಅಷ್ಟೇ ಅಲ್ದಿರ ಕೌಟಿಲ್ಯನ ಅರ್ಥಶಾಸ್ತ್ರ ಭಾರತದ ಇತಿಹಾಸದ ಪುನಾರಚನೆ, ಸಾಮಾಜಿಕ ಆರ್ಥಿಕತೆಯ ಪುನಾರಚನೆಗೆ ಎಷ್ಟು ಅಮೂಲ್ಯವಾದ ಸಾಧನ ಅಂತ ವಿದ್ವಾಂಸರು ಮನಗಾಣೋ ತರ ಆಯ್ತು. ಅಷ್ಟೇ ಅಲ್ದಿರ ಅರ್ಥಶಾಸ್ತ್ರದ ಭಾಷೆ ಕಠಿಣ, ಪಾರಿಭಾಷಿಕ ಶಬ್ದಗಳು ಬೇರೆ ಸಿಕ್ಕಾಪಟ್ಟೆ ಬರುತ್ತೆ ಇದರಲ್ಲಿ. ಈ ಪಾರಿಭಾಷಿಕ ಶಬ್ದಗಳನ್ನು ಕೂಡ ಅರ್ಥೈಸ್ಕೊಂಡು ಬರೀಬೇಕು ಅಂದ್ರೆ ತಮಾಷೆ ಅಲ್ಲ. ಒಂದು ಕಾಲದಲ್ಲಿ ಈ ಅರ್ಥಶಾಸ್ತ್ರ ಪ್ರಕಟವಾದ ಸಮಯದಲ್ಲೇನೆ ಈ ರೀತಿಯ ಹೆಸರಿನ ಕೃತಿಯೇ ಇರಲಿಲ್ಲ ಅಂತ ಕೂಡ ಗಲಾಟೆಗಳಾಗಿತ್ತಂತೆ. ಯಾಕೆ ಈ ರೀತಿ ಗಲಾಟೆ ಆಗಿತ್ತು ಅಂತಂದ್ರೆ ನಮ್ಮ ವಿದ್ವಾಂಸರು ಅದಕ್ಕೆ ಕೊಟ್ಟಿರುವ ಕಾರಣ ಏನು ಅಂತಂದ್ರೆ ಮೆಗಾಸ್ತಾನೀಸನ ಇಂಡಿಕ, ಮೆಗಾಸ್ತಾನೀಸ್ ಚಂದ್ರಗುಪ್ತನ, ಮೌರ್ಯ ಚಂದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬಂದಿದ್ದವನು, ಆ ಮೆಗಾಸ್ತಾನೀಸ್ ಇಂಡಿಕ ಅನ್ನುವ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದು ಕೂಡ ಮಧ್ಯ ತ್ರುಟಿತವಾಗಿ 4 ಪ್ರಕಟವಾಗಿದೆ. ಅದರಲ್ಲಿ ಕೌಟಿಲ್ಯನ ಹೆಸರಿಲ್ಲ ಎನ್ನುವ ಕಾರಣವನ್ನು ಮುಂದೆ ಮಾಡಿಕೊಂಡು ಆ ಅರ್ಥಶಾಸ್ತ್ರ ಎನ್ನುವ ಹೆಸರಿನ ಕೃತಿಯೇ ಇರಲಿಲ್ಲ ಅಂತಲೂ ಗಲಾಟೆಗಳಾಗಿತ್ತಂತೆ ಆಗಿನ ಕಾಲದಲ್ಲಿ. ಲಾಹೋರ್ನಿಂದ ಪ್ರಕಟವಾಗುತ್ತಿದ್ದ ರಾಷ್ಟ್ರ ಸಂತರ್ಪಣ್, ರಾಷ್ಟ್ರ ಸಮರ್ಪಣ್ ಅನ್ನುವ 2 ಪತ್ರಿಕೆಗಳಲ್ಲಿ ಈ ರೀತಿಯ ಕೋಲಾಹಲ ನಡೆದಿತ್ತು ಅಂತ ತಿಳಿದು ಬರುತ್ತೆ ನಮ್ಮಲ್ಲಿ. ಮತ್ತೆ ಇದರ ಬಗ್ಗೆ ಕರ್ತೃ ಕಾಲದ ವಿಷಯದಲ್ಲೂ ಭಿನ್ನಾಭಿಪ್ರಾಯಗಳು ಧಾರಾಳವಾಗಿದ್ರು. ಕರ್ತೃ ಚಾಣಕ್ಯ, ಅದರಲ್ಲೇನ್ ಭಿನ್ನಾಭಿಪ್ರಾಯ ಇಲ್ಲದೆ ಹೋದ್ರೂ ಕೆಲವು ಸಲ ಅದಕ್ಕೂ ಭಿನ್ನ ಗಲಾಟೆಗಳು ನಡೆದಿರೋದುಂಟು. ಆ ಗಲಾಟೆ ಅಂದ್ರೆ ವಾದ ವಿವಾದಗಳು, ಅದು ಏನು ವೈಯಕ್ತಿಕ ನೆಲೆಯಲ್ಲ, ಅದನ್ನ ನಾವು ಗಮನದಲ್ಲಿಟ್ಕೋಬೇಕು. ಆ ರೀತಿಯಾಗಿ 1909 ಅವರು ಇದನ್ನ ಪ್ರಕಟಿಸಿದ್ರು. ಅನಂತರ 1919 ಇದರ ದ್ವಿತೀಯ ಮುದ್ರಣ ಬಂತು. 1924 ಇದರ ತೃತೀಯ ಮುದ್ರಣವು ಪ್ರಕಟವಾಯಿತು. ಈ ಅರ್ಥಶಾಸ್ತ್ರದಲ್ಲಿ ಒಟ್ಟು 15 ಅಧಿಕರಣಗಳಿದೆ. ಕರ್ತೃ ಚಾಣಕ್ಯ ಈ ಶ್ಲೋಕಗಳು ಸೂತ್ರಗಳ ಅರ್ಥ ಸುಗಮವಾಗಿ ಗೊತ್ತಾಗಬೇಕು ಅಂತ ತಾನೇ ಭಾಷ್ಯವನ್ನು ಕೂಡ ಬರೆದಿದ್ದೀನಿ ಅಂತಾನೆ ಹೇಳ್ಕೊಂಡಿದ್ದಾನೆ. ಅರ್ಥಶಾಸ್ತ್ರದ ಭಾಷೆ ಸ್ವಲ್ಪ ಕಷ್ಟ ಅಂತಾದ್ರೂ ಅದು ತುಂಬಾ ಸೊಗಸಾದ ಶೈಲಿಯ ಭಾಷೆ. ಅದರಲ್ಲಿ ಏನೇನು ಇದೆ ಅರ್ಥಶಾಸ್ತ್ರದಲ್ಲಿ ಅನ್ನೋದನ್ನ ದಿಜ್ಮಾತ್ರ ಸಂಕ್ಷಿಪ್ತವಾಗಿ ಇಲ್ಲಿ ನಾನು ಸೂಚಿಸ್ತೇನೆ. ರಾಜಕುಮಾರನ ಪೋಷಣೆ, ವಿದ್ಯಾಭ್ಯಾಸ, ಮಂತ್ರಿಗಳು ಮತ್ತು ಆಸ್ಥಾನಿಕರು ಇವರ ಬಗೆಗಿನ ವಿವರಗಳು, ಗೂಢಚರ್ಯೆಯ ಮಹತ್ವ ಮತ್ತು ಏರ್ಪಾಡು, ಸುಗಮವಾಗಿ ರಾಜ್ಯಾಡಳಿತ ನಡೆಯಲು ಪರಿವೀಕ್ಷಕ ದಳದ ಅಗತ್ಯ ಎಷ್ಟಿದೆ ಎಂಬುದರ ವಿವರಗಳು,
ಒಂದು ದೇಶದಲ್ಲಿ ಕಾನೂನಿನ ಅಗತ್ಯವೇನು, ಅದರ ಪ್ರತಿಪಾದನೆ ಮತ್ತು ಆಚರಣೆಯ ಮಹತ್ವ ಎಷ್ಟಿದೆ ಎಂಬುದನ್ನು ಕುರಿತು ವಿಸ್ತಾರವಾದ ವಿವರಗಳು. ರಕ್ಷಣಾ ಪಡೆಗಳ ಮೂಲಕ ದುಷ್ಟರನ್ನ ಅಂಕೇನಲ್ಲಿಟ್ಕೊಳ್ಳೋದು ಹೇಗೆ, ಮತ್ತೆ ಬೆಲೆಗಳ ಏರಿಕೆಯನ್ನು ಹೇಗೆ ತಡೆಗಟ್ಟಬಹುದು, ವ್ಯಾಪಾರದಲ್ಲಿ ಮಾಡುವ ಮೋಸಗಳನ್ನು ತಡೆಗಟ್ಟುವ ಕ್ರಮಗಳೇನು, ತೆರಿಗೆಯನ್ನು ಯಾವ ರೀತಿ ಸಂಗ್ರಹಿಸಬೇಕು, ಕೃಷಿಕರು ಮತ್ತು ಕಸುಬುದಾರರಿಂದ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು, ಶ್ರೀಮಂತರ ಸ್ವತ್ತಿನ ವಿನಿಯೋಗ ಯಾವ ರೀತಿ ಆಗಬೇಕು, ರಾಜನನ್ನು ಸೇವಿಸುವ ಊಳಿಗ ವರ್ಗದವರು ಅಥವಾ ಸಿಬ್ಬಂದಿಯನ್ನು ಯಾವ ರೀತಿ ನಾವು ಗಮನಿಸಿಕೊಳ್ಳಬೇಕು, ಮತ್ತೆ ಅವರ ವಾರ್ಷಿಕ ವೇತನ ಎಷ್ಟಿರಬೇಕು, ಯಾವ ಸ್ವರೂಪದಲ್ಲಿರಬೇಕು ಮುಂತಾದ ವಿವರಗಳು. ಸಪ್ತ ಅಂಗಗಳಾದ ರಾಜ, ಮಂತ್ರಿ, ಭೂಮಿ, ಕೋಟೆ, ಕೋಶ, ಸೈನ್ಯ ಮತ್ತು ಮಿತ್ರರು ಎಂಬುವ ಸಪ್ತಾಂಗಗಳ ವಿವರಗಳು, ಮತ್ತೆ ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧ ಯಾವ ರೀತಿ ಇರಬೇಕು, ಮತ್ತೆ ಅದಕ್ಕೆ ಅನುಸರಿಸಬೇಕಾದ ಕ್ರಮಗಳೇನು, ಶಾಂತಿ, ಯುದ್ಧ, ತಾಟಸ್ಥ್ಯ, ಯುದ್ಧಕ್ಕೆ ಹೊರಡುವ ಮುಂದಿನ ವಿಜಯ ಯಾತ್ರೆಗೆ ಸನ್ನಹ, ಒಪ್ಪಂದ ಇತ್ಯಾದಿಯಾದ ರಾಜನ ಕಾರ್ಯಗಳು, ವಿಪತ್ತುಗಳು, ರಾಜನಿಗೆ ಯಾವ ತರ ವಿಪತ್ತು ಬರಬಹುದು, ಮತ್ತೆ ರಾಜ್ಯಕ್ಕೆ ಯಾವ ತರ ಬರಬಹುದು, ಯಾವ ಸ್ವರೂಪದಲ್ಲಿರಬಹುದು, ಅದಕ್ಕೆ ಎಷ್ಟು ಮುಂಜಾಗ್ರತೆ ವಹಿಸಬೇಕು, ಯುದ್ಧದ ಸಂದರ್ಭಗಳು, ಅದಕ್ಕೆ ಮಾಡಬೇಕಾದ ತಂತ್ರಗಳು, ಭೇದೋಪಾಯ ಅಂದ್ರೆ ಉಪಾಯದ ಮುಖಾಂತರ ಯಾವ ರೀತಿ ಅದನ್ನ ನಾವು ಅಲರ್ಟ್ ಆಗಿರಬೇಕು ಅಂತ. ರಾಜ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವ ಹಾಗೂ ಶತ್ರುವನ್ನು ಕೊಲ್ಲುವ ತಂತ್ರಗಳು, ರಾಜನ ಗುಣಗಳನ್ನು ಅತಿಶಯವಾಗಿ ಪ್ರಚಾರಗೈದು ಶತ್ರುಗಳನ್ನು ಹೆದರಿಸುವ ಉಪಾಯ, ಸಾಮಾನ್ಯ ಜನರನ್ನು ಗೂಢಚಾರರನ್ನು ಯಾವ ರೀತಿ ಬಳಸ್ಕೋಬೇಕು, ವಿರೋಧಿಗಳನ್ನು ಮಟ್ಟ ಹಾಕಲು ಔಷಧಗಳು ಮತ್ತು ಮಂತ್ರಗಳು ಮುಂತಾದವುಗಳನ್ನು ಬಳಸುವುದು, ಗ್ರಂಥದ ಯೋಜನೆ, ವಾದದಲ್ಲಿ ಅನುಸರಿಸಬೇಕಾದ 32 ಸೂತ್ರಗಳು ಮತ್ತು ಅವುಗಳಿಗೆ ಉದಾಹರಣೆಗಳು ಅಂತ ಇಷ್ಟು ವಿಷಯಗಳು ಇದರಲ್ಲಿದೆ. ನಾನು ಸಂಕ್ಷಿಪ್ತವಾಗಷ್ಟೇ ಹೇಳಿದ್ದೀನಿ, ವಿಸ್ತಾರ ಇಲ್ಲಿ ಹೇಳೋದಕ್ಕೆ ಕಷ್ಟ ಸಾಧ್ಯವೂ ಹೌದು. ಆದ್ರಿಂದ ಆಸಕ್ತಿ ಉಳ್ಳವರು ಈ ಅರ್ಥಶಾಸ್ತ್ರದ ಇಲ್ಲಿನ ಈ ವಿವರಗಳಿಗೆ ಟಿವಿ ವೆಂಕಟಾಚಲ ಶಾಸ್ತ್ರಿಯವರು ಸಂಪಾದಿಸಿರುವ ಕನ್ನಡ ಕೃತಿ ಕೆಂಪುನಾರಾಯಣನ ಮುದ್ರಾ ಮಂಜೂಷವು ಅಂತ, ಅದರ ವಿಸ್ತಾರವಾದ ಉಪೋದ್ಘಾತವನ್ನು ಮತ್ತೆ ಟಿಪ್ಪಣಿಗಳನ್ನು ಗಮನಿಸಬಹುದು. ಹಾಗೆ ಮಹಾಮಹೋಪಾಧ್ಯಾಯ ಡಾಕ್ಟರ್ ಪಿವಿ ಕಾಣೆಯವರ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಕೃತಿಯಲ್ಲಿನ ವಿವರಗಳನ್ನು ಕೂಡ ಅವಲೋಕಿಸಬಹುದು ಅಂತ ನಾನು ಒತ್ತಿ ಹೇಳ್ತೇನೆ. ಆರ್ ಶ್ಯಾಮಶಾಸ್ತ್ರಿಗಳು ಈ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಟಣೆಯಿಂದ ಕರ್ನಾಟಕಕ್ಕೂ ಮತ್ತೆ ಅಂದಿನ ಮೈಸೂರು ಸಂಸ್ಥಾನಕ್ಕೂ ತಂದುಕೊಟ್ಟ ಕೀರ್ತಿ ಅಪಾರ. ಆದಿನ ಮೈಸೂರು ಸರ್ಕಾರದ ಓರಿಯೆಂಟಲ್ ಲೈಬ್ರರಿ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಟಣೆಯಿಂದ ಜಗದ್ವಿಖ್ಯಾತವಾಯಿತು. ಆರ್ ಶ್ಯಾಮಶಾಸ್ತ್ರಿಗಳಿಗೆ ಹಿಂದೆ ಮೈಸೂರು ಪುರಾತತ್ವ ಇಲಾಖೆಯ ಮುಖ್ಯಾಧಿಕಾರಿಗಳಾಗಿದ್ದ ಆರ್ ನರಸಿಂಹಾಚಾರ್ಯರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಅವರು ಹೊರತರ್ತಾ ಇದ್ದ ಮೈಸೂರು ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿಗಳನ್ನ ಪ್ರಪಂಚಾಪೂರ್ತಿ ಗಮನಿಸ್ತಾ ಇತ್ತು ಅಂತ ಆಧಾರ ಇದೆ. ನಾನು ಪತ್ರಾಗಾರ ಇಲಾಖೆಯಲ್ಲಿದ್ದ ಒಂದು ಪತ್ರವನ್ನು ನೋಡಿದೆ. ಅದು ಆರ್ ನರಸಿಂಹಾಚಾರ್ಯರು ಸರ್ಕಾರಿ ಅಧಿಕಾರಿಗಳಾಗಿದ್ದರಿಂದ ಸರ್ಕಾರದ ಮುಖಾಂತರವೇ ಅವ್ರಿಗೆ ಬರಬೇಕಾಗಿದ್ದರಿಂದ ಯಾರೋ ಒಬ್ಬ ಜರ್ಮನ್ ವಿದ್ವಾಂಸ ಅವ್ರಿಗೆ ಪತ್ರ ಬರೆದಿದ್ದ. ಏನ್ ಗೊತ್ತಾ ಬರೆದಿದ್ದು, ನೀವು ವರ್ಷ ಏನಕ್ಕೆ ಹೊರಡಿಸ್ತಾ ಇದ್ದೀರಾ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ನ, ತಿಂಗಳ ತಿಂಗಳಿಗೆ ಹೊರಡಿಸಿ, ನಾನೇ 50 ಕಾಪಿ ತಗೋತೀನಿ ಅಂತ ಬರೆದಿದ್ದ. ಅಂದರೆ ಇಲ್ಲಿ ಆರ್ ನರಸಿಂಹಾಚಾರ್ಯರ ಕಾರ್ಯದಕ್ಷತೆಯೂ ಅಂತಹದು, ಮತ್ತೆ ಆ ರಿಪೋರ್ಟುಗಳ ಗುಣಮಟ್ಟವೂ ಅಂತಹದು ಅಂತ ಇಲ್ಲಿ ಒತ್ತಿ ಹೇಳಬೇಕಾಗಿದೆ. ಆ ರೀತಿಯ ಗುಣಮಟ್ಟದಿಂದ ಕೂಡಿತ್ತು ನಮ್ಮ ಮೈಸೂರು ಪುರಾತತ್ವ ಇಲಾಖೆಯ ಕೆಲಸ. ಅಂತಹ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲೇ ಕೆಲ ದಿನ ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ ಇತ್ತು. ಮತ್ತೆ ಅಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬ ವಿದ್ವಾಂಸರು ಘನ ವಿದ್ವಾಂಸರು. ಅದರ ಮೊದಲನೇ ಕ್ಯೂರೇಟರ್ ಅಲ್ಲಾಡಿ ಮಹಾದೇವ ಶಾಸ್ತ್ರಿಗಳು, ಪಂಡಿತರತ್ನಂ ಕಸ್ತೂರಿ ರಂಗಾಚಾರ್ಯರು, ಆರ್ ಶ್ಯಾಮಶಾಸ್ತ್ರಿಗಳು, ಎಸ್ ಜಿ ನರಸಿಂಹಾಚಾರ್ಯರು, ಒಬ್ಬೊಬ್ಬರು ಘನ ವಿದ್ವಾಂಸರು, ಬಹುಭಾಷಾ ಬಹು ವಿಷಯ ವಿಶಾರದರು. ಪ್ರತಿಯೊಂದರಲ್ಲಿಯೂ ಸ್ಪಷ್ಟತೆ. ಇಂತಹ ಒಂದು ಪರಂಪರೆಯಲ್ಲಿ ಆರ್ ಶ್ಯಾಮಶಾಸ್ತ್ರಿಗಳು ಕೂಡ ಇದ್ದರು. ಅದು ಎಲ್ಲಿ? ಮೈಸೂರು ಸರ್ಕಾರದ ಓರಿಯೆಂಟಲ್ ಲೈಬ್ರರಿಯಲ್ಲಿ ಅಂತ ಒತ್ತಿ ಹೇಳಬೇಕಾಗಿದೆ ನಾನು ಈ ಹಿನ್ನೆಲೆಯಲ್ಲಿ. ಈ ರೀತಿಯಾಗಿ ಅರ್ಥಶಾಸ್ತ್ರದ ಪ್ರಕಟಣೆಯಿಂದ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಇಂಗ್ಲಿಷ್ಗೂ ಅನುವಾದ ಮಾಡಿದ್ರು ಅದನ್ನ. ಮತ್ತೆ ಅರ್ಥಶಾಸ್ತ್ರದ ಪದಸೂಚಿಯನ್ನು ಸಿದ್ಧಪಡಿಸಿ ಪ್ರಕಟಿಸಿದ್ರು. 3 ಸಂಪುಟಗಳಲ್ಲಿ ಅರ್ಥಶಾಸ್ತ್ರದ ಪದಸೂಚಿ ಪ್ರಕಟವಾಗಿದೆ, ನೋಡಬಹುದು ಅದರ ಮುಖಪುಟಗಳನ್ನ. ಈ ರೀತಿಯ ಪದಸೂಚಿ ಕಡು ಕಷ್ಟ ನಮ್ಮಲ್ಲಿ ಮಾಡೋದು.
ಕಡು ಕಷ್ಟ ಅಂದ್ರೆ ಇದು ತುಂಬಾ ಶ್ರಮವನ್ನು ತಾಳ್ಮೆಯನ್ನು ಬಯಸುವಂತದ್ದು. ಈಗಾದ್ರೂ ಕಂಪ್ಯೂಟರ್ ಇದೆ ಅಲ್ಲ, ಕಂಪ್ಯೂಟರ್ ಇದ್ರೂ ಸಹ ನಾವು ಪದಗಳನ್ನ ನಾವು ತಾನೇ ಸೆಲೆಕ್ಟ್ ಮಾಡೋ ಮೊದಲು ಟೈಪ್ ಮಾಡಬೇಕು, ಆಮೇಲೇನೋ ಅದು ಆಲ್ಫಾಬೆಟಿಕಲ್ಲ ಕೂತ್ಕೊಳ್ಳುತ್ತೆ ಅಕಾರ ಅಧಿಕ್ರಮದಲ್ಲಿ ಅಂತ ಒಪ್ಕೊಳ್ಳೋಣ. ಆದ್ರೆ ಹುಡುಕಿ ಪದಗಳನ್ನ ಮೊದಲು ಸಂಕಲಿಸಬೇಕಾದ ಕೆಲಸಕ್ಕೆ ಏನು ಸಾಧ್ಯನೇ? ಎಷ್ಟೇ ಕಂಪ್ಯೂಟರ್ ಇದ್ರೂ ಅದು ಮಾನವ ನಿರ್ಮಿತಿ, ಅದಕ್ಕೂ ಒಂದು ಇತಿಮಿತಿಗಳು ಅಂತ ಇರುತ್ತೆ. ಅಂತಹ ಸ್ಥಿತಿಯಲ್ಲಿ ಇಂತಹ ಪದಸೂಚಿಗಳಿದೆಯಲ್ಲ ಹಿಂದೆ ಮಾಡಿರುವಂತದ್ದು ನಿಜಕ್ಕೂ ಅಸಾಮಾನ್ಯವಾದ ಕೆಲಸ. ಇದೇ ರೀತಿಯ ಮತ್ತೊಂದು ಪದಸೂಚಿಯನ್ನು ನಾನು ಹೇಳಬೇಕಾಗಿದೆ. ಯಾವುದು ಅಂದ್ರೆ ಆರ್ ನರಸಿಂಹಾಚಾರ್ಯರು ಸಿದ್ಧಪಡಿಸಿ ಅನಂತರದ ಕಾಲದಲ್ಲಿ ಪ್ರಕಟವಾಗಿರುವ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳ ಪದಸೂಚಿಗಳು. ಮತ್ತೆ 1906 1922 ಅವರ ಆರ್ ನರಸಿಂಹಾಚಾರ್ಯರು ಸಂಪಾದಿಸಿ ಪ್ರಕಟಿಸಿದ್ದ ಮೈಸೂರು ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿಗಳ ಪದಸೂಚಿಗಳು. ಈ ರೀತಿ ವರ್ಡ್ ಇಂಡೆಕ್ಸ್ ಮಾಡೋದು ಪದಸೂಚಿಗಳು, ಪದದ ಸೂಚಿ ತಮಾಷೆ ಅಲ್ಲ, ಅತಿ ಕಠಿಣವಾದ ಕಾರ್ಯ. ಇಂತಹ ಒಂದು ಕಾರ್ಯವನ್ನು ಕೂಡ ಶ್ಯಾಮಶಾಸ್ತ್ರಿಗಳು ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಶ್ಲಾಘನೀಯ ಮತ್ತೆ ಅಮರವಾದ ಕೆಲಸ, ಅದ್ಭುತವಾದ ಕೆಲಸ ಅಂತ ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಅರ್ಥಶಾಸ್ತ್ರದ ಪ್ರಕಟಣೆ ಅವರು ಖ್ಯಾತಿ ಕೊಟ್ಟ ಮೇಲೆ ಈ ಸಂಬಂಧವಾದ ಹಲವಾರು ಲೇಖನಗಳನ್ನು ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಅವುಗಳೆಲ್ಲವೂ ಇನ್ನಾನು ಒಂದು ಸಂಪುಟವಾಗಿ ಪ್ರಕಟವಾಗಬೇಕಾದ ಅಗತ್ಯ ಬಹಳವಾಗಿದೆ. ಅಷ್ಟನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಸಾಧ್ಯ. ಇದ ಅರ್ಥಶಾಸ್ತ್ರದ ನಂತರ ಅವರು ಪ್ರಕಟಿಸಿದ ಗ್ರಂಥ ಬೌಧಾಯನ ಶ್ರೌತ ಗೃಹ್ಯ ಸೂತ್ರ, ಬೌಧಾಯನ ಗೃಹ್ಯ ಸೂತ್ರ. ಈ ಗೃಹ್ಯ ಸೂತ್ರಗಳು ಅನ್ನೋದು ದಿನನಿತ್ಯದ ನಾವು ಮನೆಯಲ್ಲಿ ಮತ್ತೆ ಮನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಮಾಡಬೇಕಾದ ಆಚರಣೆಗಳ ಒಂದು ಕೈಪಿಡಿ ಮತ್ತು ಮಾಹಿತಿಯುಕ್ತ ಗ್ರಂಥಗಳು ಅಂತ ಇಲ್ಲಿ ಸ್ಥೂಲವಾಗಿ ಹೇಳಬಹುದು. ಬೋಧಾಯನ ಅನ್ನುವ ಋಷಿ ರಚಿತವಾದ್ರಿಂದ ಇದನ್ನು ಬರೆದಿದ್ರಿಂದ ಇದು ಬೌಧಾಯನ ಗೃಹ್ಯ ಸೂತ್ರ ಅಂತ ಹೆಸರನ್ನ ಪಡೆದಿದೆ ಅಂತ ವಿದ್ವಾಂಸರ ಅಭಿಪ್ರಾಯ. ಮತ್ತೆ ಬೌಧಾಯನ ಸೂತ್ರಗಳು ಅನ್ನುವ ಒಂದು ಸಾಮಾನ್ಯ ಶೀರ್ಷಿಕೆಯಲ್ಲಿ ಬೌಧಾಯನ ಶ್ರೌತ ಸೂತ್ರ, ಬೌಧಾಯನ ಕರ್ಮಾಂತ ಸೂತ್ರ, ದ್ವೈತ ಸೂತ್ರ, ಬೌಧಾಯನ ಗೃಹ್ಯ ಸೂತ್ರ, ಬೌಧಾಯನ ಧರ್ಮಸೂತ್ರ ಮತ್ತು ಬೌಧಾಯನ ಶುಲ್ಭ ಸೂತ್ರ ಅನ್ನುವ ಗ್ರಂಥಗಳು ಸಿಕ್ಕತ್ತೆ. ಇವುಗಳು ಪ್ರಧಾನವಾಗಿ ಯಾವುದು ಅಂತಂದ್ರೆ ವೇದದ ಕಟ್ಟುಪಾಡುಗಳು, ವೇದಗಳಲ್ಲಿನ ಆಚರಣೆಗಳು ಮತ್ತೆ ಗಣಿತಶಾಸ್ತ್ರ ಮುಂತಾದವುಗಳ ಬಗ್ಗೆ ಹೇಳುವಂತಹ ಗ್ರಂಥಗಳು ಇವೆಲ್ಲಾನು. ಈ ಬೌಧಾಯ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿರುವ ಬೌಧಾಯನ ಗೃಹ್ಯ ಸೂತ್ರದಲ್ಲಿ 4 ಪ್ರಶ್ನೆಗಳಿವೆ. ಮತ್ತೆ ಈ ಬೌಧಾಯನ ಗೃಹ್ಯ ಸೂತ್ರ ಯಜುರ್ವೇದ ಕೃಷ್ಣ ಯಜುರ್ವೇದದ ತೈತ್ತಿರಿಯ ಶಾಖೆಗೆ ಸೇರಿದೆ. 5 ಓಲೇಗರಿ ಹಸ್ತಪ್ರತಿಗಳ ಸಹಾಯದಿಂದ ಈ ಗ್ರಂಥವನ್ನು ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಇದಕ್ಕೆ ಉಪೋದ್ಘಾತವನ್ನು ಬರೆದಿದ್ದಾರೆ. ಚಿಕ್ಕದಾದ್ರೂ ಚೊಕ್ಕದಾಗಿ ಸರಳವಾಗಿ ಮನಮುಟ್ಟುವ ಶೈಲಿಯ ಉಪೋದ್ಘಾತವಿದ್ದು ಬೌಧಾಯನ ಗೃಹ್ಯ ಸೂತ್ರದ ವಿವರವನ್ನ ಚೆನ್ನಾಗಿ ಪರಿಚಯಿಸುತ್ತೆ ಅಂತ ಹೇಳಬಹುದು. ಇದಾದ ಅನಂತರ ಸ್ಮೃತಿ ಚಂದ್ರಿಕಾ ಎನ್ನುವ ಗ್ರಂಥವನ್ನ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಸ್ಮೃತಿ ಚಂದ್ರಿಕಾ ಅನ್ನುವ ಗ್ರಂಥವನ್ನು ಬರೆದವನು ದೇವಣ್ಣ ಭಟ್ಟ. ದೇವಣ್ಣ ಭಟ್ಟ, ದೇವೇಂದ್ರ ಅನ್ನುವ ಹೆಸರುಗಳು ಕೂಡ ಇವನಿಗೆ ಇದ್ದಂತೆ ತಿಳಿದು ಬರುತ್ತೆ. ಈ ಸ್ಮೃತಿ ಚಂದ್ರಿಕಾ ಗ್ರಂಥದಲ್ಲಿ ದೇವಣ್ಣ ಭಟ್ಟ ತನ್ನನ್ನ ಕೇಶವಾದಿತ್ಯ ಭಟ್ಟೋಪಾಧ್ಯಾಯನ ಮಗ ಅಂತ ಹೇಳ್ಕೊಂಡಿದ್ದಾನೆ. ಧರ್ಮಶಾಸ್ತ್ರಕ್ಕೆ ಸಂಬಂಧಪಡುವ ಈ ಕೃತಿಯಲ್ಲಿ ಸ್ಮೃತಿ ಚಂದ್ರಿಕಾ ಅನ್ನೋದೇ ವಿಸ್ತೃತವಾದ ಗ್ರಂಥ. ಯಾರ್ದು ಸುಮಾರು ಗ್ರಂಥಗಳಿದೆ ಧರ್ಮಶಾಸ್ತ್ರದ್ದು, ಅವುಗಳಲ್ಲಿ ಈ ದೇವಣ್ಣ ಭಟ್ಟನ ಸ್ಮೃತಿ ಚಂದ್ರಿಕಾ ಅನ್ನೋದು ಒಂದು ವಿಸ್ತೃತವಾಗಿರುವ ಗ್ರಂಥಗಳಲ್ಲಿ ಒಂದು. ಇದರಲ್ಲಿ ಸಂಸ್ಕಾರ, ಆಹ್ನಿಕ, ವ್ಯವಹಾರ, ಶ್ರಾದ್ಧ ಮತ್ತೆ ಅಶೌಚ ಎನ್ನುವ ಕಾಂಡಗಳಿದೆ. ಇದರಲ್ಲಿ ಸಂಸ್ಕಾರ, ಆಹ್ನಿಕ, ವ್ಯವಹಾರ ಮತ್ತೆ ಬೇರೆ ಶ್ರಾದ್ದದ ಕಾಂಡಗಳನ್ನ ಬೇರೆ ಬೇರೆ ವಿದ್ವಾಂಸರು ಸಂಪಾದಿಸಿ ಅದು ಮೈಸೂರು ಓರಿಯೆಂಟಲ್ ಲೈಬ್ರರಿ ಗ್ರಂಥಮಾಲೆಯಲ್ಲೇ ಪ್ರಕಟಿಸಿದ್ದಾರೆ. ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿರುವುದು ಅಶೌಚ ಕಾಂಡ ಎನ್ನುವ ಭಾಗವನ್ನ. ಈ ಅಶೌಚ ಕಾಂಡ ಅಂದ್ರೆ ಏನು ಅಂತಂದ್ರೆ ಒಬ್ಬ ಇದು ಮೃತರ ವಿವರಗಳಿಗೆ ಸಂಬಂಧಪಟ್ಟದ್ದು. ಒಬ್ಬ ವ್ಯಕ್ತಿ ಮೃತನಾದಾಗ ಅದಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನು ಏನೇನು ಮಾಡಬೇಕು, ಅಷ್ಟೇ ಅಲ್ಲದೀರ ಮೃತನ ಬಂಧುಗಳು ಮತ್ತೆ ಅದಕ್ಕೆ ಸಂಬಂಧಪಡುವವರು ಆಚರಿಸಬೇಕಾದ ಆಚರಣೆಗಳೇನು, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಪರಾವಿರೋಧ ಎಷ್ಟು ಮುಂತಾದ ವಿವರಗಳನ್ನೆಲ್ಲಾನು ಅಶೌಚ ಕಾಂಡ ವಿವರಿಸುತ್ತೆ. ಇದನ್ನ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಎಂದಿನಂತೆ ಸಂಸ್ಕೃತದಲ್ಲಿ ಚಿಕ್ಕ ಉಪೋದ್ಘಾತವನ್ನು ಬರೆದಿದ್ದಾರೆ. ಮತ್ತೆ ಈ ಕೃತಿ ಬಗೆಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು
ಪಿವಿ ಕಾಣೆಯವರ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಕೃತಿಯನ್ನ ಅವಲೋಕಿಸಬಹುದು. ಮತ್ತೆ ದೇವಣ ಭಟ್ಟನ ಕಾಲ ಎಷ್ಟು ಅಂತಂದ್ರೆ 1200 ಸುಮಾರು ಅಂತ ಆಂತರಿಕ ಮತ್ತು ಬಾಹ್ಯಾಧಾರಗಳ ಬಲದಿಂದ ಹೇಳಲಾಗಿದೆ. ಮತ್ತೆ ಇದನ್ನೇ ಪಿ ವಿ ಕಾಣೆಯವರು ಕೂಡ ಸಮರ್ಥಿಸಿದ್ದಾರೆ ಅಂತ ಹೇಳಬೇಕಾಗಿದೆ. ಆಮೇಲೆ ಇದರ ಅನಂತರ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿರುವ ಕೃತಿ ವಾರಾಹ ಗೃಹ್ಯ ಸೂತ್ರ. ಈ ವಾರಾಹ್ಯ ಗೃಹ್ಯ ಸೂತ್ರ ಅನ್ನೋದು ಕಲ್ಕತ್ತೆಯ ಗಾಯಕವಾಡ್ ಓರಿಯಂಟ್ ಬರೋಡೆಯ ಕಲ್ಕತ್ತೆಯಲ್ಲ ಕ್ಷಮಿಸಿ ಬರೋಡೆಯ ಗಾಯಕವಾಡ್ ಓರಿಯೆಂಟಲ್ ಸೀರೀಸ್ನಿಂದ ಪ್ರಕಟವಾಗಿದೆ. ಇದರಲ್ಲಿ ಚಿಕ್ಕದು ಅಂದ್ರೂ ಒಂದು 20 ಪುಟಗಳಲ್ಲಿನ ಇಂಗ್ಲಿಷ್ ಇಂಟ್ರೊಡಕ್ಷನ್ ಅಂದರೆ ಇಂಗ್ಲಿಷ್ ಉಪೋದ್ಘಾತವಿದೆ, ಚಿಕ್ಕದಾದ ಇಂಗ್ಲಿಷ್ ಉಪೋದ್ಘಾತವಿದೆ. ಈ ವಾರಾಹ ಗೃಹ್ಯ ಸೂತ್ರ ಅನ್ನೋದು ಮೈತ್ರಾಯಣಿ ವರಾಹ ಅನ್ನೋ ಉಪಶಾಖೆಗೆ ಸೇರಿದ್ದು. ಕೃಷ್ಣ ಯಜುರ್ವೇದದ ಚರಕಶಾಖೆಯ 12 ಉಪಶಾಖೆಗಳಲ್ಲಿ ಒಂದು. ಇದರಲ್ಲಿ ಚೂಡಾಕರಣ ಅಂತಂದ್ರೆ ಈಗ ಮಕ್ಕಳಿಗೆ ಇದು ಮಾಡ್ತೀವಲ್ಲ ಕೂದಲು ತೆಗೆಸೋ ಶಾಸ್ತ್ರ ಅದು, ಮತ್ತೆ ವ್ರತ, ವೇದವ್ರತ, ಉತ್ಸರ್ಜನ, ಸಮಾವರ್ತನ, ಮತ್ತೆ ರಥಾರೋಹಣ, ಗರ್ಭಧಾನ ಮುಂತಾದ ವಿವರಗಳ ಬಗ್ಗೆ ವಿಸ್ತಾರವಾಗಿ ಸಿಕ್ಕುತ್ತೆ. ಅಷ್ಟೇ ಅಲ್ದಿರ ಅನ್ನಪ್ರಶ್ನೆ ಅಂದ್ರೆ ಅನ್ನಪ್ರಾಶನ ಮಾಡುವ ಸಮಯದಲ್ಲಿ ವಿಧಿ ಅನುಸರಿಸಬೇಕಾದ ವಿಧಿಗಳ ಬಗ್ಗೆನು ಇದರಲ್ಲಿ ಸಿಕ್ಕುತ್ತೆ. ಈ ವಾರಾಹ ಗೃಹ್ಯ ಸೂತ್ರವನ್ನು ಕ್ರಿಸ್ತ ಶಕ 3 ಮತ್ತು 4 ಶತಮಾನಗಳ ಸುಮಾರಿನಲ್ಲಿ ರಚಿಸಲಾಗಿದೆ ಅಂತ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. 3 ಹಸ್ತಪ್ರತಿಗಳ ನೆರವಿನಿಂದ ಶ್ಯಾಮಶಾಸ್ತ್ರಿಗಳು ಈ ಗ್ರಂಥವನ್ನು ಸಂಪಾದಿಸಿದ್ದಾರೆ. ಒಂದು ಮಾತನ್ನು ಬರೀತಾರವರು, ಮೈತ್ರಾಯಣಿಯ ಶಾಖೆಯವರ ಬಳಿ ಇದರ ಹಸ್ತಪ್ರತಿಗಳು ದೊರಕುತ್ತವೆ, ಇವುಗಳು ಗೆದ್ದಲು ಮತ್ತು ಹುಳು ಇತ್ಯಾದಿಗಳಿಗೆ ಆಹಾರವಾಗುವ ಮುನ್ನ ಸಂರಕ್ಷಣೆ ಮಾಡಬೇಕಾದ್ದು ಅತ್ಯಗತ್ಯವಾಗಿದೆ ಅಂತ ಒಂದು ಮಾತನ್ನು ಬರೀತಾರೆ. ಅಂದರೆ ಅವರಿಗೆ ಹಸ್ತಪ್ರತಿಗಳ ವಿಷಯದಲ್ಲಿ ಎಷ್ಟು ಕಳಕಳಿ ಇತ್ತು ಅಂತ ಇದರಿಂದ ಗೊತ್ತಾಗುತ್ತೆ. ಆಯುರ್ವೇದ ಸೂತ್ರ, ಆಯುರ್ವೇದ ಸೂತ್ರ ಅನ್ನುವುದು ಸೂತ್ರ ರೂಪದಲ್ಲಿ ಅಂದ್ರೆ ಪಾಣಿನಿಯ ಅಷ್ಟಾಧ್ಯಾಯ ರೀತಿಯಲ್ಲಿ ಸೂತ್ರ ರೂಪವಾಗಿ ರಚಿತವಾಗಿರುವ ಒಂದು ಆಯುರ್ವೇದ ಶಾಸ್ತ್ರವನ್ನು ಕುರಿತಾದ ಗ್ರಂಥ. ಇದು ಸೂತ್ರ ರೂಪದಲ್ಲಿರೋದ್ರಿಂದ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ. ಇದಕ್ಕೆ ಯೋಗಾನಂದನಾಥರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಈ ವ್ಯಾಖ್ಯಾನದ ಸಹಾಯದಿಂದ ಈ ಗ್ರಂಥವನ್ನು ನಾವು ಅರ್ಥ ಮಾಡ್ಕೋಬಹುದು. ಇದರಲ್ಲಿ ಒಟ್ಟು 16 ಅಧ್ಯಾಯಗಳಿದ್ದು ಆಯುರ್ವೇದದ ಎಲ್ಲ ಅಂಗಗಳನ್ನು ಪ್ರತಿಪಾದಿಸಲಾಗಿದೆ. ಈ ಕೃತಿಯನ್ನು ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಇಂಗ್ಲಿಷ್ ಉಪೋದ್ಘಾತವಿದೆ ಇದಕ್ಕೆ. ಇದರ ಅನಂತರ ಅಲಂಕಾರ ಮಣಿಹಾರ. ಮೈಸೂರಿನ ಶ್ರೀ ಕೃಷ್ಣ ಬ್ರಹ್ಮತಂತ್ರ ಪರಕಾಲ ಯತೀಂದ್ರರು 1899 ಈ ಕೃತಿಯನ್ನ ಪೂರ್ಣ ಮಾಡಿದ್ರು. ಇದರಲ್ಲಿ ಒಟ್ಟು 2428 ಕಾರಿಕೆಗಳಿದೆ. ಈ ಕಾರಿಕೆಗಳ ಮೇಲೆ ಯತೀಂದ್ರರೇ ಗದ್ಯದಲ್ಲಿ ರಚನೆ ಮಾಡಿರುವಂತಹ ವೃತ್ತಿ ಹಾಗೂ ಯತೀಂದ್ರರೇ ರಚಿಸಿರುವ ಶ್ರೀಕೃಷ್ಣ ಸ್ತುತಿ ಪರವಾದ ಉದಾಹರಣ ಪದ್ಯಗಳೂ ಇವೆ. ಈ ಗ್ರಂಥ ಒಟ್ಟು 4 ಸಂಪುಟಗಳಲ್ಲಿ ಮುದ್ರಿತವಾಗಿದೆ. ಈ 4 ಸಂಪುಟಗಳಲ್ಲಿ 2 ಸಂಪುಟಗಳನ್ನು ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. 2ನೆಯ ಸಂಪುಟ ಮತ್ತು 3ನೆಯ ಸಂಪುಟವನ್ನು ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಮತ್ತೆ ಮೊದಲ ಮತ್ತು ಕೊನೆ 4ನೆಯ ಸಂಪುಟವನ್ನು ಬೇರೆ ವಿದ್ವಾಂಸರು ಸಂಪಾದಿಸಿದ್ದಾರೆ. ಇದಕ್ಕೆ ಯಾವುದೇ ಪೀಠಿಕೆಯನ್ನು ಇಲ್ಲ. ಬಹುಶಃ ಪೀಠಿಕೆ ಎಲ್ಲ ಮೊದಲನೆಯ ಸಂಪುಟದಲ್ಲೇ ಇದೆ ಎನ್ನುವ ಕಾರಣಕ್ಕೆ ಇಲ್ಲಿ ಪೀಠಿಕೆಯನ್ನು ಒದಗಿಸಿಲ್ಲ ಅಂತ ಕಾಣುತ್ತೆ. ಇದೊಂದು ಗಮನಾರ್ಹವಾದ ಕೃತಿ. ಆಮೇಲೆ ವಿದ್ಯಾಮಾಧವನ ವಿದ್ಯಾಮಾಧವೀಯ ಅನ್ನೋ ಕೃತಿ, ಇದೊಂದು ಗಮನಾರ್ಹವಾದ ಕೃತಿ. ನಮಗೆ ಕಲ್ಯಾಣದ ಚಾಲುಕ್ಯ ವಂಶದ 4ನೆಯ ಸೋಮೇಶ್ವರನ ಆಸ್ಥಾನಿಕನಾಗಿದ್ದ ವಿದ್ಯಾಮಾಧವನು ಪಾರ್ವತಿ ರುಕ್ಮಿಣಿಯ ಅನ್ನುವ ದ್ವಿಸಂಧಾನ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ದ್ವಿಸಂಧಾನ ಅಂತಂದ್ರೆ ಒಂದೇ ಪದ್ಯದಲ್ಲಿ ಶ್ಲೇಷೆಯಿಂದ ರಾಮಾಯಣದ ಕಥೆಯೂ ಇರುತ್ತೆ, ಮಹಾಭಾರತದ ಕಥೆಯೂ ಇರುತ್ತೆ. ಆ ರೀತಿಯಾಗಿ ಇಲ್ಲಿ ಪಾರ್ವತಿ ರುಕ್ಮಿಣಿಯ ಎನ್ನುವ ಒಂದು ದ್ವಿಸಂಧಾನ ಕಾವ್ಯವನ್ನು ರಚಿಸಿದ್ದಾನೆ. ಈ ಕಾವ್ಯದಲ್ಲಿ ಈ ಕಾವ್ಯವಲ್ಲದೆ ವಿದ್ಯಾಮಾಧವೀಯ ಅನ್ನುವ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವನ್ನು ಕೂಡ ಈತ ರಚನೆ ಮಾಡಿದ್ದಾನೆ. ಈ ವಿದ್ಯಾಮಾಧವೀಯ ಅನ್ನೋ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥದ ಅಗ್ಗಳಿಕೆ ಏನು ಗೊತ್ತೇ? ವ್ಯಾಕರಣ ದೋಷಗಳೇ ಇಲ್ಲದ ಕೃತಿ ಎನ್ನುವ ಅಗ್ಗಳಿಕೆ ಇದರದು. ಮತ್ತೆ ಭಾರತೀಯ ಜ್ಯೋತಿಷ್ಯಶಾಸ್ತ್ರಕ್ಕೆ ಇದೊಂದು ಅತ್ಯುತ್ತಮವಾದ ಕೊಡುಗೆ. 9 ಹಸ್ತಪ್ರತಿಗಳ ನೆರವಿನಿಂದ ಶ್ಯಾಮಶಾಸ್ತ್ರಿಗಳ ಇದನ್ನ ಸಂಪಾದಿಸಿದ್ದಾರೆ. ಈ ಕವಿ ಇಂದಿನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗುಣವಂತೆಯವನು ಅಂತ ತಿಳಿದು ಬರುತ್ತೆ. ಗುಣವಂತೆ ಪ್ರದೇಶದವನು ಅಂತ ಕನ್ನಡಿಗನಾದ ಈ ಕವಿ ಸಂಸ್ಕೃತದಲ್ಲಿ ಕೃತಿ ರಚನೆಯನ್ನು ಮಾಡಿದ್ದಾನೆ. ಅಂತಹ ಒಂದು ಕೃತಿಯನ್ನು ಆರ್ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಇದಕ್ಕೆ ವಿಷ್ಣು ಶರ್ಮಾ ಎನ್ನುವ
ವಿದ್ವಾಂಸ ಟೀಕೆ ಎನ್ ವ್ಯಾಖ್ಯಾನ ಬರೆದಿದ್ದಾನೆ, ಟೀಕೆ ಅಥವಾ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾನೆ. ಮೂರು ಸಂಪುಟಗಳಲ್ಲಿ ಇದು ಪ್ರಕಟವಾಗಿದೆ. ಕನ್ನಡಿಗ ಕವಿಯ ಒಂದು ರಚನೆಯನ್ನ ಇವರು ಸಂಪಾದಿಸಿ ಪ್ರಕಟಿಸಿರುವುದು ಗಮನಾರ್ಹ. ಈ ಕನ್ನಡಿಗ ಕವಿಯ ಈ ಸಂಸ್ಕೃತ ಕೃತಿಯಲ್ಲಿ ಅಲ್ಲಲ್ಲಿ ಕನ್ನಡ ಶಬ್ದಗಳು ಕೂಡ ನುಸುಳಿರೋದನ್ನ ನಾವು ಗಮನಿಸಬೇಕಾಗಿದೆ. ಏಕೆ ಅಂದ್ರೆ ಈ ಕವಿಗಳೆಲ್ಲ ಕನ್ನಡಿಗರಾದ ಕಾರಣ ಅವರ ಕೃತಿಗಳಲ್ಲಿ ಮಧ್ಯ ಮಧ್ಯ ಈ ರೀತಿ ಕನ್ನಡ ಶಬ್ದಗಳಿರೋದು ಆಶ್ಚರ್ಯವೇನಲ್ಲ. ಇದೇ ರೀತಿ ಬೇರೆ ಬೇರೆ ಕವಿಗಳಲ್ಲೂ ಸಿಕ್ಕುತ್ತೆ ಇಂತಹದು ಅಂತ ನಾನು ಹೇಳಬೇಕಾಗಿದೆ. ಇದರ ಅನಂತರ ಅವರು ಸಂಪಾದಿಸಿದ ಪ್ರಮುಖವಾದ ಗ್ರಂಥ ಅಂತಂದ್ರೆ ಅಭಿಲಷಿತಾರ್ಥ ಚಿಂತಾಮಣಿ. ಕಲ್ಯಾಣದ ಚಾಲುಕ್ಯರ ಚಕ್ರವರ್ತಿ ಸರ್ವಜ್ಞ ಮುಮ್ಮಡಿ ಸೋಮೇಶ್ವರನು ರಚಿಸಿದ ವಿಶ್ವಕೋಶಾತ್ಮಕ ಕೃತಿ ಅಭಿಲಷಿತಾರ್ಥ ಚಿಂತಾಮಣಿ ಅಥವಾ ರಾಜಮಾನಸೋಲ್ಲಾಸ ಅಂತ. ಇದರಲ್ಲಿ ಐದು ವಿಂಶತಿಗಳಿದೆ. ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿರುವುದು ಮೂರು ವಿಂಶತಿಗಳನ್ನು ಮಾತ್ರವೇ. ಈ ಮೂರು ವಿಂಶತಿಗಳನ್ನು ಅವರು ಪ್ರಕರಣಗಳು ಅಂತಾನು ಕರೆದಿದ್ದಾರೆ. ಈ ಕೃತಿಯ ಹೆಗ್ಗಳಿಕೆ ಏನು ಅಂತಂದ್ರೆ, ಶಿಕ್ಷಕಂ ಸರ್ವವಸ್ತೂನಾಂ ಜಗದಾಚಾರ್ಯ ಪುಸ್ತಕಂ, ಜಗತ್ತಿಗೆ ಆಚಾರ್ಯಪ್ರಾಯವಾದ ಕೃತಿ ಅಂತ ಇದರದು. ಈ ಕೃತಿಯ ರಚನೆಯ ಕಾಲ 1129 ಸುಮಾರಿನಲ್ಲಿ ನಡೀತಾ ಇತ್ತು ಅಂತ ಹೇಳಬಹುದು. 1926 ಈ ಕೃತಿಯನ್ನ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ದಾರೆ. ಏಕೋ ಏನೋ ತಿಳಿಯದು ಈ ಕೃತಿ ಮುಂದಿನ ಭಾಗಗಳನ್ನ ಸಂಪಾದಿಸಿ ಅವರು ಪ್ರಕಟಿಸಿಲ್ಲ, ಮತ್ತೆ ಮೈಸೂರು ಓರಿಯೆಂಟಲ್ ಲೈಬ್ರರಿಯಿಂದನೂ ಈ ಪ್ರಯತ್ನ ನಡೆದಿಲ್ಲ ಅಂತ ಕಾಣುತ್ತೆ. ಬರೋಡೆಯಿಂದ ಈ ಕೃತಿ ಮುಂದೆ ಪ್ರಕಟವಾಯಿತು, ಅನಂತರ ಬೇರೆ ಬೇರೆ ಕಡೆಯಿಂದನೂ ಪ್ರಕಟವಾಗಿದೆ. ಆರ್ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿರುವ ಈ ಭಾಗ ಇದೆಯಲ್ಲ, ಇದು ಬೇರೆಯ ಆವೃತ್ತಿಗಳಿಗಿಂತ ಹೆಚ್ಚು ಶುದ್ಧ ರೂಪದಲ್ಲಿದೆ, ಹೆಚ್ಚು ಶುದ್ಧ ರೂಪವಾಗಿ ಸಂಪಾದಿತವಾಗಿದೆ. ಮತ್ತೆ ಆಶಯದ ವೈಪರೀತ್ಯಗಳು ಸಿಕ್ಕೋದಿಲ್ಲ. ಮತ್ತೆ ಈ ಕೃತಿಯಲ್ಲಿ, ಈ ಸಂಸ್ಕೃತ ಕೃತಿಯಲ್ಲಿ ಕನ್ನಡ ಭಾಷೆಯ ಲಕ್ಷ್ಯ ಪದ್ಯಗಳಿವೆ ಅನ್ನೋದನ್ನ ಮೊತ್ತ ಮೊದಲು ಗುರುತಿಸಿದವರು ಆರ್ ಶ್ಯಾಮಶಾಸ್ತ್ರಿಗಳು ಎನ್ನುವ ವಿಷಯವನ್ನು ನಾನು ಒತ್ತಿ ಹೇಳಬೇಕಾಗಿದೆ. ನಾನು ಈ ಪದ್ಯಗಳ ಪಾಠ ಬಹುವಾಗಿ ಕೆಟ್ಟಿದೆ, ಅದಕ್ಕೆ ಕಾರಣ ಕನ್ನಡ ಭಾಷೆಯ ಪದ್ಯಗಳು ಅಂತ ತಿಳಿದಿರಾ ಪ್ರತಿಕಾರರಿಂದ ಆಗಿರುವ ತಪ್ಪುಗಳು ಅಂತ ಹೇಳಬೇಕಾಗಿದೆ. ಈ ಪದ್ಯಗಳನ್ನು ಮೊದಲು ಗುರುತಿಸಿದವರು ಆರ್ ಶ್ಯಾಮಶಾಸ್ತ್ರಿಗಳು. ಅವರು ನಾಲ್ಕು ಪದ್ಯಗಳಿವೆ ಅಂತ ಗುರುತಿಸಿ ಅದರಲ್ಲಿ ಒಂದು ಕಂದಪದ್ಯದ ಪಾಠವನ್ನು ಪರಿಷ್ಕರಿಸಿಕೊಟ್ಟಿದ್ದಾರೆ. ಆ ಪರಿಷ್ಕರಣ ಕೂಡ ಅನಿವಾರ್ಯವಾಗಿ ಹಸ್ತಪ್ರತಿಗಳ ಸಮಸ್ಯೆ ಮುಂತಾದವುಗಳಿಂದ ಏನಾಯಿತು ಅಂತಂದ್ರೆ, ಸಾಧ್ಯ ಇಲ್ದಿರಾ, ಅಷ್ಟು ತೃಪ್ತಿಕರವಾಗಿ ಇಲ್ದಿರಾ, ಮುಂದೆ ಡಿ ಎಲ್ ನರಸಿಂಹಾಚಾರ್ಯರು ಶ್ಯಾಮಶಾಸ್ತ್ರಿಗಳು ಈ ರೀತಿ ಪಾಠನ್ ಕೊಟ್ಟಿದ್ದಾರೆ, ಆದ್ರೆ ಇದು ಅಷ್ಟು ತೃಪ್ತಿಕರವಾಗಿಲ್ಲ ಅಂತ ಹೇಳಿ ಮತ್ತಷ್ಟು ಪರಿಷ್ಕರಿಸಿ ಕೊಟ್ಟಿದ್ದಾರೆ. ಮುಂದೆ ಆರ್ ಶ್ಯಾಮಶಾಸ್ತ್ರಿಗಳು ನಾಲ್ಕು ಪದ್ಯಗಳಿವೆ ಅಂತ ಹೇಳಿ ಒಂದನ್ನು ಮಾತ್ರ ಅವರು ಕೊಟ್ಟಿದ್ರು, ಇನ್ನು ಮೂರು ಯಾವುದು ಅಂತ ಹೇಳಿರಲಿಲ್ಲ. ಮುಂದೆ ಡಿ ಎಲ್ ನರಸಿಂಹಾಚಾರ್ಯರು ಅದರ ಬಗೆಗೆ ಕೆಲಸ ಮಾಡಿ ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅಂತ ಲೇಖನವನ್ನೇ ಬರೆದು ಆ ಪದ್ಯಗಳ ಪಾಠವನ್ನು ಅದ್ಭುತವಾಗಿ ಪರಿಷ್ಕರಿಸಿಕೊಟ್ಟಿದ್ದಾರೆ. ಶ್ಯಾಮಶಾಸ್ತ್ರಿಗಳೇ ಈ ಪದ್ಯಗಳ ಇರುವ ಕನ್ನಡ ಪದ್ಯಗಳಿವೆ ಎನ್ನುವ ವಿವರವನ್ನು ಮೊತ್ತ ಮೊದಲು ಹೇಳಿದವರು ಅನ್ನೋದನ್ನ ನಾನು ಒತ್ತಿ ಹೇಳಬೇಕಾಗಿದೆ, ಇದನ್ನ ಗಮನದಲ್ಲಿಟ್ಕೋಬೇಕು. ಸರಸ್ವತಿ ವಿಲಾಸ ಮುಂದಿನ ಕೃತಿ. ಶಂಕರ ಭಗವತ್ಪಾದರ ಸೌಂದರ್ಯ ಲಹರಿಗೆ ಲಕ್ಷ್ಮೀಧರ ಎನ್ನುವ ಹೆಸರಿನ ವ್ಯಾಖ್ಯಾನವನ್ನ ಲೋಲ್ಲ ಲಕ್ಷ್ಮೀಧರ ದೇಶಿಕರು ಬರೆದಿದ್ದಾರೆ. ಈ ಲೋಲ್ಲ ಲಕ್ಷ್ಮೀಧರ ದೇಶಿಕರು ಕಳಿಂಗದ ಪ್ರತಾಪರುದ್ರ ಗಜಪತಿಯ ಆಸ್ಥಾನಿಕರಾಗಿದ್ದವರು. ಇವರು ಈ ಸರಸ್ವತಿ ವಿಲಾಸ ಎನ್ನುವ ಈ ಗ್ರಂಥವನ್ನು ಕಳಿಂಗದ ಪ್ರತಾಪರುದ್ರ ಗಜಪತಿಯ ಹೆಸರಿನಲ್ಲೇ ಬರೆದಿದ್ದಾರೆ. ಮತ್ತೆ ಈ ಕಳಿಂಗದ ಪ್ರತಾಪರುದ್ರ ಗಜಪತಿ ಎನ್ನ ಕೃಷ್ಣದೇವರಾಯ ಸೋಲ್ಸದ ಮೇಲೆ ಲೋಲ್ಲ ಲಕ್ಷ್ಮೀಧರ ದೇಶಿಕರು ವಿಜಯನಗರಕ್ಕೆ ಬಂದರು, ಕೃಷ್ಣದೇವರಾಯನ ಆಸ್ಥಾನಿಕರಾಗಿದ್ರು ಅಂತ ತಿಳಿದು ಬರುತ್ತೆ. ಇದಕ್ಕೆ ಆಧಾರಗಳು ಕೂಡ ಇದೆ. ಇದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೃತಿ. ಇದು ಇದರಲ್ಲಿ ಎಷ್ಟು ಭಾಗ ಆಯ್ತೋ ನಮಗೆ ಗೊತ್ತಿಲ್ಲ. ನಮಗೆ ದುರದೃಷ್ಟವಶಾತ್ ಸಿಕ್ಕಿರೋದು ಒಂದೇ ಭಾಗ, ವ್ಯವಹಾರ ಕಾಂಡ ಅಂತ. ಆ ಸಿಕ್ಕಿರುವಷ್ಟನ್ನೇ ಶ್ಯಾಮಶಾಸ್ತ್ರಿಗಳು ತುಂಬಾ ಅಚ್ಚುಕಟ್ಟಾಗಿ ಪರಿಷ್ಕರಿಸಿಕೊಟ್ಟಿದ್ದಾರೆ. ಈ ಕೃತಿಯ ಕರ್ತೃತ್ವದ ವಿಷಯದಲ್ಲೂ ಹಲವಾರು ಗೊಂದಲಗಳಿದ್ರೂ ಕೂಡ ಸಿಕ್ಕೋ ಆಧಾರಗಳ ಬಲದಿಂದ ಇದರ ಕರ್ತೃ ಲೋಲ್ಲ ಲಕ್ಷ್ಮೀಧರ ದೇಶಿಕರು ಅಂತ ಖಚಿತವಾಗುತ್ತೆ. ಈ ಕೃತಿಯನ್ನ ಅವರು ಲೋಲ್ಲ ಲಕ್ಷ್ಮೀಧರ ದೇಶಿಕರೇ ಬರ್ದಿರಬೇಕು ಅಂತ ಕೂಡ ಸ್ಪಷ್ಟವಾಗೇ ಸೂಚಿಸಿದ್ದಾರೆ. ಇದನ್ನ ನಾವು ಗಮನಿಸ್ಕೋಬೇಕು. ಇದಾದ ಅನಂತರ ವೇದಾಂಗ ಜ್ಯೋತಿಷ್ಯ, ಇದರ ಮುಖಪುಟವನ್ನು ನಾನು ಒದಗಿಸೋಕೆ ಸಾಧ್ಯ ಆಗಿಲ್ಲ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ರಚಿತವಾಗಿದೆ ಅಂತ ತಿಳಿದಿರುವ ವೇದಾಂಗ ಜ್ಯೋತಿಷ್ಯ ಅನ್ನುವ ಗ್ರಂಥದ ಕರ್ತೃ ಲಗದ ಎನ್ನುವ ವಿದ್ವಾಂಸ.
ಇದರಲ್ಲಿ ಒಟ್ಟು 44 ಶ್ಲೋಕಗಳಿದೆ. ಈ 44 ಶ್ಲೋಕಗಳು ಕೂಡ ವೇದಗಳಲ್ಲಿ ಕಂಡುಬರುವ ಜ್ಯೋತಿಷ್ಯದ ವಿಷಯಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಒಂದೆಡೆ ಸಂಕಲಿಸಿಕೊಟ್ಟಿರುವ ಕೃತಿ. ಇದನ್ನ ದೀಪಿಕಾ ಎನ್ನುವ ಸಂಸ್ಕೃತ ವ್ಯಾಖ್ಯಾನದ ಸಹಿತವಾಗಿ, ದೀಪಿಕಾ ಬರೆದಿರೋದು ಶ್ಯಾಮಶಾಸ್ತ್ರಿಗಳೇ, ತಮ್ಮ ಸ್ವಂತ ವ್ಯಾಖ್ಯಾನದ ಸಮೇತವಾಗಿ ಪ್ರಕಟಿಸಿದ್ದಾರೆ. ಆರಂಭದಲ್ಲಿ ಮೂಲ ಗ್ರಂಥದ ಸಂಕ್ಷಿಪ್ತ ಇಂಗ್ಲಿಷ್ ಅನುವಾದ ಕೂಡ ಇದೆ, ಇದನ್ನ ನಾವು ಗಮನಿಸ್ಕೋಬೇಕು. ಮತ್ತೆ ಇದಾದ ಅನಂತರ ನಮಗೆ ಸಿಕ್ಕುವಂತಹದು ಅವರ ಕನ್ನಡ ಗ್ರಂಥಗಳು. ನೋಡಿ, ಈ ಕನ್ನಡ ಗ್ರಂಥಗಳ ವಿವರವನ್ನು ಒಟ್ಟಾಗಿನೇ ಹೇಳಬೇಕಾಗತ್ತೆ. ಕರ್ನಾಟಕ ಮಹಾಭಾರತ ಕುಮಾರವ್ಯಾಸ ವಿರಚಿತ ವಿರಾಟ ಪರ್ವ, ಕರ್ನಾಟಕ ಮಹಾಭಾರತ ಕುಮಾರವ್ಯಾಸ ವಿರಚಿತ ಉದ್ಯೋಗ ಪರ್ವ. ಇದರ ಅನಂತರ ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯ, ಕೆಳದಿ ನೃಪವಿಜಯ. ಅನಂತರ ಸೋಮರಾಜನ ಉದ್ಭಟ ಕಾವ್ಯ, ರುದ್ರಭಟ್ಟನ ಜಗನ್ನಾಥ ವಿಜಯ, ಸೋಮನಾಥನ ಅಕ್ರೂರ ಚರಿತ್ರೆ, ನಯಸೇನನ ಧರ್ಮಾಮೃತ, ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯ. ಇಷ್ಟು ಕೃತಿಗಳನ್ನು ಇವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ಅಂತ ತಿಳಿದು ಬರುತ್ತೆ. ಈ ಕೃತಿಗಳ ಮೇಲೆ ಸಂಪಾದಕರು ಆರ್ ಶ್ಯಾಮಶಾಸ್ತ್ರಿಗಳು ಅಂತಾನೆ ಇದೆ. ಆದರೆ ಈ ಕೃತಿಯ ಒಳಗಡೆ ಇರೋ ಉಪೋದ್ಘಾತಗಳಲ್ಲಿ ಓರಿಯೆಂಟಲ್ ಲೈಬ್ರರಿಯಲ್ಲಿರುವ ಪಂಡಿತರ ಹೆಸರುಗಳಿದೆ ಉಪೋದ್ಘಾತಗಳಲ್ಲಿ. ಅಂದರೆ ಬಹುಶಃ ಅವರೇ ಸಂಪಾದಿಸಿರಬಹುದು ಅನ್ನೋ ಅರ್ಥ ಬರುವಂಥದ್ದು. ಬಹುಶಃ ಶ್ಯಾಮಶಾಸ್ತ್ರಿಗಳು ಇದರ ಕೆಲಸದಲ್ಲಿ ಅವರೊಡನೆ ಸಹ ಅವ್ರಿಗೆ ಮಾರ್ಗದರ್ಶನ ಮಾಡಿರಬಹುದು, ಅಥವಾ ತಾವೇ ಸಂಪಾದಿಸಿರಬಹುದು. ಪರಿಸ್ಥಿತಿಯ ಒತ್ತಡದಿಂದ ಅವರು ಉಪೋದ್ಘಾತಗಳನ್ನು ಬರೆಯಕ್ಕೆ ಸಾಧ್ಯ ಆಗದೆ ಬಹುಶಃ ಬೇರೆ ಪಂಡಿತರು ಬರೆದಿರಬಹುದು. ಈ ರೀತಿ ನಾವು ತಿಳಿಯೋದಕ್ಕೆ ಸಾಧ್ಯ ಇದೆ. ಏನೇ ಆಗಲಿ, ಇಂತಹ ಒಂದು ಅಪರೂಪದ ಕನ್ನಡ ಗ್ರಂಥ ಅದು ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯ ಅಂತೂ ಅಪರೂಪದ ಗ್ರಂಥ. ಅದರಲ್ಲಿ ಕಂಡುಬರುವ ಐತಿಹಾಸಿಕ ವಿವರಗಳು, ಸ್ಥಳೀಯ ಪಾಳೆಗಾರರ ಹೆಸರುಗಳು ತುಂಬ ಅಮೂಲ್ಯವಾದದ್ದು. ಇದೇ ರೀತಿ ರುದ್ರಭಟ್ಟನ ಜಗನ್ನಾಥ ವಿಜಯ ಅಂತೂ ಸಂಸ್ಕೃತ ಭೂಯಿಷ್ಠವಾದ ಕೃತಿ. ಅದನ್ನು ಸಂಪಾದಿಸಬೇಕು ಅಂದ್ರೆ ಅದೇನು ಸಾಮಾನ್ಯವಾದ ಕೆಲಸ ಅಲ್ಲ. ಅಂತಹ ಅಪರೂಪದ ಈ ಕನ್ನಡ ಕೃತಿಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದಿರ, ಕನ್ನಡ ಭಾಷೆಯ ಕೃತಿಯಲ್ಲಿ ಮೀನ ಅಥವಾ ಸೈನಿಕನ ಭಾಗ್ಯ ಎನ್ನುವ ಒಂದು ನಾಟಕ ಇದೆ. ಇದು ಲೆಸ್ಸಿಂಗ್ ಅನ್ನುವ ಹೆಸರಿನ ಜರ್ಮನ್ ಕವಿಯ ನಾಟಕವೊಂದರ ಕನ್ನಡ ಭಾಷಾಂತರ ಅಂತ ಅಷ್ಟೇ ತಿಳಿದು ಬರುತ್ತೆ. ಇದು 1921 ಪ್ರಕಟವಾಗಿದೆ. ಜರ್ಮನ್ ಹೆಸರುಗಳಿಗೆ ಬದಲಾಗಿ ಭಾರತೀಯ ಹೆಸರುಗಳನ್ನ ಇಟ್ಟಿರೋದು ಈ ನಾಟಕದ ವೈಶಿಷ್ಟ್ಯ. ಪ್ರಕಾಂಡ ಪಂಡಿತರಾದ ಶಾಸ್ತ್ರಿಗಳು ಇಂತಹ ಒಂದು ಪುಟ್ಟ ನಾಟಕವನ್ನ ಅನುವಾದಿಸಿರೋದು ತುಂಬಾ ಅಪರೂಪ ಅಂತ ಹೇಳಬಹುದು. ಇದಿಷ್ಟು ಅವರ ಸಾಹಿತ್ಯಕ ಕೃತಿಗಳು, ಅಂದರೆ ಸಂಸ್ಕೃತ ಕನ್ನಡ ಕೃತಿಗಳ ಸಂಪಾದನೆಯ ವಿಷಯ ಆಯಿತು. ಇನ್ನು ನಾವು ಅವರ ಶಾಸನಶಾಸ್ತ್ರ ಮುಂತಾದ ಕೃತಿಗಳ ಬಗೆಗೆ ತಿಳ್ಕೊಳ್ಳೋಣ. ಇನ್ನು ನಾವು ಭಾರತ ಸರ್ಕಾರದ ಪುರಾತತ್ವ ಇಲಾಖೆ ಕೋರಿಕೆ ಮೇರೆಗೆ ಆರ್ ಶ್ಯಾಮಶಾಸ್ತ್ರಿಗಳು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಸಂಪುಟ ಒಂಬತ್ತನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಇದರಲ್ಲಿ ಈ ಶಾಸನ ಸಂಪುಟ ಭಾರತ ಸರ್ಕಾರದ ಶಾಸನ ಇಲಾಖೆಯ ಮುಖಾಂತರವಾಗಿ ಎರಡು ಭಾಗಗಳಲ್ಲಿ ಪ್ರಕಟವಾಗಿದೆ. ಇದನ್ನ ಆವತ್ತು ಅವರು ಅದೇ ಭಾರತ ಸರ್ಕಾರದ ಶಾಸನ ಇಲಾಖೆಯಲ್ಲಿ ಶಾಸನ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿದ್ವಾಂಸ ನೆಲಮಂಗಲ ಲಕ್ಷ್ಮೀನಾರಾಯಣರ ಜೊತೆಗೂಡಿ ಸಂಪಾದಿಸಿದ್ದಾರೆ. ಈ ಶಾಸನ ಸಂಪುಟದಲ್ಲಿ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ದ ಅನಂತಪುರ, ಕರ್ನೂಲು, ಕಡಪ, ಕೊಯಮತ್ತೂರು, ಚಿತ್ತೂರು, ದಕ್ಷಿಣ ಕನ್ನಡ ಮುಂತಾದ ನಾನಾ ಸ್ಥಳಗಳ ಶಾಸನಗಳು ಸಂಪಾದಿತವಾಗಿ ಪ್ರಕಟವಾಗಿವೆ. ಈ ಶಾಸನ ಸಂಪುಟದಲ್ಲಿನ ಪಾಠದ ಬಗೆಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿದೆ. ಶಾಸನದ ಪಾಠ, ಈಗ ನಾವು ಕೂಡ ಕೆಲವು ಶಾಸನಗಳನ್ನ ಗಮನಿಸೋ ಅವಕಾಶ ಆದಾಗ, ಯಾವುದು ಈ ಸಂಪುಟದಲ್ಲಿರುವ ಶಾಸನಗಳನ್ನೇ ಮತ್ತೆ ನಾವು ಗಮನಿಸೋಕೆ ಅವಕಾಶ ಆದಾಗ ಕಂಡುಬರುವಂತಹ ವಿದ್ಯಮಾನ ತುಂಬಾ ಅಚ್ಚುಕಟ್ಟಾಗಿ ಪ್ರಕಟಿಸಿದ್ದಾರೆ ಅಂತ. ಶಾಸನ ಪಾಠಗಳಲ್ಲಿ ಗೊಂದಲಗಳು ಇಲ್ಲವೇ ಇಲ್ಲ ಅಂತಾನೆ ಹೇಳಬೇಕು. ಎಲ್ಲೋ ಅಪರೂಪಕ್ಕಿರುತ್ತೆ, ಅದು ಅನಿವಾರ್ಯವಾಗಿ ಆಗುವಂಥದ್ದು. ಅಷ್ಟನ್ನು ಬಿಟ್ಟರೆ ಒಟ್ಟು ಶಾಸನ ಸಂಪುಟಗಳು ಅಚ್ಚುಕಟ್ಟಾಗಿ ಪ್ರಕಟವಾಗಿವೆ. ಶ್ಯಾಮಶಾಸ್ತ್ರಿಗಳು ಶಾಸನ ತಜ್ಞರು ಕೂಡ ಅನ್ನೋದನ್ನ ಈ ವಿಷಯ ಒತ್ತಿ ಹೇಳುತ್ತೆ. ಮತ್ತೆ
ಅವರು ಈ ಸಂಪುಟವನ್ನು ಪ್ರಕಟಿಸುವ ಮೊದಲೇನೆ ಆನೆಗೊಂದಿಯಲ್ಲಿನ ಕೆಲವು ಶಾಸನಗಳನ್ನು ಕೂಡ ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಆ ಲೇಖನ QJMS ಪತ್ರಿಕೆ, ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಈ ರೀತಿಯಾಗಿ ಅವರು ಶಾಸನ ಕ್ಷೇತ್ರಕ್ಕೆ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಶ್ಯಾಮಶಾಸ್ತ್ರಿಗಳು ಶಾಸನ ತಜ್ಞರೇ ಅಲ್ಲವಾ ಅಲ್ಲ ಅನ್ನುವ ಒಂದು ಅಭಿಪ್ರಾಯ ನಮ್ಮಲ್ಲಿ ಕೆಲವರು ವ್ಯಕ್ತಪಡಿಸಿರೋದುಂಟು ಅಂತ ಕೇಳಿದ್ದೇನೆ. ಇದು ಒಪ್ಪುವಂತಹ ಮಾತೇ ಅಲ್ಲ. ಈಗ ಅವ್ರಿಗೆ ಓಲೆಗರಿ ಮಾತ್ರ ಗೊತ್ತು, ಶಾಸನ ಗೊತ್ತಿರಲಿಲ್ಲ ಅಂದ್ರೆ ಓಲೆಗರಿ ಓದೋರು ಶಾಸನ ಲಿಪಿ ಓದೋದಕ್ಕಷ್ಟೇ. ಮತ್ತೆ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯವರು ಕೇಳಿದ್ದಕ್ಕೋಸ್ಕರ ಅವರು ಈ ಶಾಸನ ಸಂಪುಟವನ್ನು ಸಂಪಾದಿಸಿ ಕೊಟ್ಟಿದ್ದಾರೆ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಾಂದ್ರೆ ಅವ್ರು ಏನಕ್ಕೆ ಅದಕ್ಕೆ ಕೈ ಹಾಕ್ಬೇಕಿತ್ತು, ಇಷ್ಟು ದೊಡ್ಡ ಸಂಪುಟ ತುಂಬಾ ಅಚ್ಚುಕಟ್ಟಾಗಿ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದೀರ, ಇದರ ಅನಂತರ ಕಂಡುಬರುವ ಒಂದು ವಿಷಯನ ನಾನು ಹೇಳಬೇಕಾಗಿದೆ. 1922 ಅವರು ಮೈಸೂರು ಆರ್ ನರಸಿಂಹಾಚಾರ್ಯರ ನಿವೃತ್ತಿಯ ಅನಂತರ ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ನೇಮಕಗೊಂಡರು. ಅವರು ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ನೇಮಕಗೊಂಡಾಗ ಅವರು ಸಹಜವಾಗೇನೆ ಲೂಯಿ ರೈಸರ ಕಾಲದಿಂದ ಪ್ರಕಟವಾಗುತ್ತಿದ್ದ ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿಗಳನ್ನು ಕೂಡ ಪ್ರಕಟಿಸಬೇಕಾಗಿತ್ತು. ಆ ರೀತಿಯಾಗಿ ಅವರು ಪ್ರಕಟಿಸಲು ತೊಡಗಿದಾಗ 1923 ಆರಂಭ ಆಯಿತು. ನೋಡಿ, 23ನೇ ವರ್ಷ ವಾರ್ಷಿಕ ವರದಿನಲ್ಲಿ 130 ಹೊಸ ಶಾಸನಗಳನ್ನ ಪ್ರಕಟಿಸಿದ್ದಾರೆ, 53 ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಮತ್ತೆ ಹಳೇಬೇಡು ಬೇಲೂರು ದೇವಾಲಯ ಬೇಲೂರಿನ ಹೊಯ್ಸಳ ದೇವಾಲಯಗಳ ದುರಸ್ತಿಗಾಗಿ ಏರ್ಪಾಡು ಮಾಡಿದ್ದಾರೆ. ಮತ್ತೆ ಅಲ್ಲಿ ಎಲ್ಲಕ್ಕಿಂತ ವಿವೇಚನೆ ಎನ್ನುವುದಿದೆಯಲ್ಲ, ಈಗ ಗೊಮ್ಮಟ ಶ್ರವಣ ಬೆಳಗೊಳದಲ್ಲಿಯ ಗೊಮ್ಮಟ ಮೂರ್ತಿಯ ಪ್ರತಿಷ್ಠಾಪನೆಯ ಕಾಲವನ್ನು ಚರ್ಚಿಸಿದ್ದಾರೆ, ಮತ್ತೆ ಸ್ಥಾನೇಶ್ವರದ ವರ್ಧನರ ವಂಶಜ ಹರ್ಷವರ್ಧನನ ಆಳ್ವಿಕೆಯ ಕಾಲ, ಗುಪ್ತಶಕೆಯ ಆರಂಭ, ಕಲಿಯುಗದ ಆರಂಭದ ಕಾಲ ಮುಂತಾದವುಗಳ ಬಗೆಗೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ವೇದದ ಕಾಲಗಣನೆಯ ಬಗೆಗೆ ಶಾಸ್ತ್ರಿಗಳಷ್ಟು ಅಧಿಕಾರಯುತವಾಗಿ ಬರೆದಿರುವವರು ವಿರಳ ಅಂತ ಹೇಳಬೇಕಾಗಿದೆ. ಅದೇ ರೀತಿ 1924 ವಾರ್ಷಿಕ ವರದಿಯಲ್ಲಿ 124 ಶಾಸನಗಳು ಹೊಸದಾಗಿ ಪ್ರಕಟವಾಗಿದೆ. 50 ಪ್ರಾಚೀನ ನಾಣ್ಯಗಳನ್ನು ಕೂಡ ಅವರು ಪರೀಕ್ಷೆ ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದು ಪುರಾತತ್ವ ವಸ್ತು ಸಂಗ್ರಹಾಲಯ ಕೂಡ ಮೈಸೂರಿನಲ್ಲಿ ಆರಂಭ ಆಯಿತು. ಅದೇ ರೀತಿ ಅದು ಹೇಳದ್ನಲ್ಲ, ಹಸ್ತಪ್ರತಿಗಳು, ನಾಣ್ಯಗಳು, ಶಾಸನಗಳು ಮುಂತಾದ 10 ಹಲವು ವಿಷಯಗಳು, ಮತ್ತೆ ಗಂಗಾಧರೆಗಳ ತಾಮ್ರಶಾಸನಗಳ ನೈಜತೆ, ಇವುಗಳನ್ನೆಲ್ಲ 24ನೇ ಇಸವಿಯ ವಾರ್ಷಿಕ ವರದಿಯಲ್ಲಿ ಅವರು ವಿವೇಚಿಸಿದ್ದಾರೆ. 1925ನೆಯ ವರ್ಷದ ವಾರ್ಷಿಕ ವರದಿಯಲ್ಲಿ 120 ಶಾಸನಗಳನ್ನು ಹೊಸದಾಗಿ ಪ್ರಕಟಿಸಿರೋದಲ್ದಿರ 500 ಹಸ್ತಪ್ರತಿಗಳನ್ನ ಪರೀಕ್ಷೆ ಮಾಡಿದೆ ಅಂತ ಬರೆದಿದ್ದಾರೆ. ನಾಣ್ಯ ಸಂಗ್ರಹ ನಡೆದಿದೆ. ಮತ್ತೆ ಹರಿಹರೇಶ್ವರನ ದೇವಾಲಯ, ನಾಗಮಂಗಲದ ಸೌಮ್ಯಕೇಶವ ದೇವಾಲಯ, ಇವುಗಳ ಬಗೆಗೂ ಸರ್ವೇಕ್ಷಣೆ ಅನ್ನೋದು ನಡೆದಿದೆ. 26ನೇ ಇಸವಿಯ ವಾರ್ಷಿಕ ವರದಿಯಲ್ಲೂ ಕೂಡ ಇದೇ ರೀತಿ ಸುಮಾರು 100 ಮೇಲ್ಪಟ್ಟು ಶಾಸನಗಳು ಸಂಪಾದಿತವಾಯಿತು. ಈ ವರದಿ ಒಂದು ಪ್ರಮುಖವಾದ ವರದಿ. ಯಾಕೆ ಅಂದ್ರೆ ಕ್ರಿಸ್ತಶಕ 2ನೇ ಶತಮಾನದ ಗ್ರೀಕ್ ನಾಟಕವೊಂದರಲ್ಲಿ ಕಂಡುಬರುವ ಶಬ್ದಗಳು ಕನ್ನಡ ಅಂತ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿ ವಿವೇಚನೆ ಮಾಡಿದ್ದಾರೆ ಶಾಸ್ತ್ರಿಗಳು. ಮತ್ತೆ ಕಾತಂತ್ರ ವ್ಯಾಕರಣ, ಅವುಗಳ ರಚನಾ ಕಾಲ, ಇವುಗಳನ್ನೆಲ್ಲ ಕೊಡ್ತಾರೆ. ಇದರಲ್ಲಿ ಸಣ್ಣ ಪುಟ್ಟ ದೌರ್ಬಲ್ಯಗಳಿರಬಹುದು ಅಂತ ವಿದ್ವಾಂಸರು ಬರೆದಿದ್ದಾರೆ. ದೋಷಗಳು ಎಲ್ಲರಿಗೂ ಸಹಜವೆ, ಅದರಲ್ಲೇನು ಅನುಮಾನವೇ ಬೇಡ. ಆದ್ರೆ ಆ ದೋಷಗಳು ಯಾಕಾಗಿದೆ, ಲಭ್ಯ ಸಾಮಗ್ರಿಯ ಪರಿಸ್ಥಿತಿಯಿಂದಾಗಿ. ಈಗ ಲಭ್ಯ ಸಾಮಗ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ನಮಗೆ ಸಿಕ್ಕೋದು ತರ ಮಾಡಬೇಕಾಗುತ್ತೆ. ಆದ್ರೆ ಯಾರು ಕೇಳಲ್ಲ ಅಂತ ಮಾಡಿದ್ರೆ ಅತ್ತೊಪ್ಪೆ ಹೊರತು, ಲಭ್ಯ ಸಾಮಗ್ರಿಯ ಸಮಸ್ಯೆಯಿಂದ ತಪ್ಪುಗಳಾದ್ರೆ ಏನೂ ಮಾಡಕ್ಕಾಗಲ್ಲ. ಅದನ್ನ ನಾವು ಮುಂದಿನವರು ಅದನ್ನ ಮುಂದುವರೆಸಿ ಅದನ್ನ ಪರಿಷ್ಕರಿಸಬೇಕು ಅನ್ನೋದು ನಮ್ಮ ಪ್ರಾಚೀನ ಹಿರಿಯರ ಆಶಯ ಅಂತ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಈಗ 27-28ನೇ ಇಸ್ವಿ ವಾರ್ಷಿಕ ವರದಿಯಲ್ಲಿಯೂ ಕೂಡ ಅನೇಕ ಸಂಸ್ಕೃತ ಕವಿಗಳು, ಕನ್ನಡ ಕವಿಗಳ ಕಾಲ ನಿರ್ಣಯಗಳನ್ನ ಮಾಡಿದ್ದಾರೆ. ಮತ್ತೆ ಹಲವಾರು ಹೊಸ ಶಾಸನಗಳೆಲ್ಲ ಪ್ರಕಟವಾಗಿದೆ. ಅವರು ಪುರಾತತ್ವ ಇಲಾಖೆಯ ಈ ವರದಿಗಳ ಬಗೆಗೆ ಒಂದು ಮಾತು ನಾನು ಸ್ಪಷ್ಟವಾಗಿ ತಪ್ಪದೇ ಹೇಳಬೇಕು, ಏನು ಗೊತ್ತೇ, ಈಗ ಲೂಯಿ ರೈಸರ ಕಾಲದ ವಾರ್ಷಿಕ ವರದಿಗಳಲ್ಲಿ ಯಾವುದೇ ಶಾಸನಗಳು ಪ್ರಕಟವಾಗಿರಲಿಲ್ಲ.
ಆರ್ ನರಸಿಂಹಾಚಾರ್ಯರ ಕಾಲದ ಶಾಸನ ವರದಿಗಳಲ್ಲಿ ಶಾಸನಗಳು ಕೂಡ ಪ್ರಕಟವಾಗಕ್ಕೆ ಮೊದಲಾಯಿತು. ಆದರೆ ಅವುಗಳ ಪದಸೂಚಿಯನ್ನು ಅವರು ಆಯಾ ಶಾಸನ ವರದಿಯ ಕೊನೆಗೆ ಕೊಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆ ಕಾರಣಕ್ಕೇನೆ 1906 1922 ತಮ್ಮ ಕಾಲದ 16 ವಾರ್ಷಿಕ ವರದಿಯಲ್ಲಿನ ಪದಸೂಚಿಯನ್ನು ಪ್ರತ್ಯೇಕ ಪುಸ್ತಕವಾಗಿ ಪ್ರಕಟಿಸಿದ್ರು ಯಾರು? ಆರ್ ನರಸಿಂಹಾಚಾರ್ಯರು. ಅದು 1929 ಎಂ ಎಚ್ ಕೃಷ್ಣ ಅವರ ಮುಖಾಂತರ ಪ್ರಕಟವಾಯಿತು. ಆದರೆ ಆರ್ ಶ್ಯಾಮಶಾಸ್ತ್ರಿಗಳು ಒಂದು ಹೊಸ ಬದಲಾವಣೆಯನ್ನೇ ತಂದರು. ಏನು ಗೊತ್ತೇ, 1923-1928 ಅವರು ಸಂಪಾದಿಸಿದ್ದ ವಾರ್ಷಿಕ ವರದಿಗಳ ಕೊನೆಗೇನೆ ಪದಸೂಚಿಯನ್ನು ಅಂದ್ರೆ ಇಂಡೆಕ್ಸ್ ಅನ್ನ ಕೊಡೋ ಪದ್ಧತಿಯನ್ನು ಮೊದಲು ಮಾಡಿದ್ರು. ಇದೊಂದು ಗಮನಾರ್ಹವಾದ ಬದಲಾವಣೆ ಮತ್ತೆ ಅತ್ಯುಪಯೋಗಿ ಕೆಲಸ. ಅಷ್ಟೇ ಅಲ್ಲದೀರ, ಆರ್ ನರಸಿಂಹಾಚಾರ್ಯರ ಕಾಲದಲ್ಲಿ ಎಲ್ಲಾ ಶಾಸನಗಳು ರೋಮನ್ ಲಿಪಿಯಲ್ಲಿ ಪ್ರಕಟವಾಗಿತ್ತು. ಶ್ಯಾಮಶಾಸ್ತ್ರಿಗಳ ಮೊದಲ 2 ವಾರ್ಷಿಕ ವರದಿಗಳಲ್ಲಿಯೂ ಇವು ರೋಮನ್ ಲಿಪಿನಲ್ಲೇ ಪ್ರಕಟವಾಗಿದೆ. ಅಂದ್ರೆ 1924-25 ವಾರ್ಷಿಕ ವರದಿಗಳಲ್ಲಿಯೂ ರೋಮನ್ ಲಿಪಿಯಲ್ಲೇ ಪ್ರಕಟವಾಗಿದೆ. 1925 ವಾರ್ಷಿಕ ವರದಿಯಲ್ಲಿ ಅವರು ಸರ್ಕಾರಕ್ಕೆ ಈ ವಿಷಯವನ್ನು ಬರೆದು ಅವರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಕನ್ನಡ ಲಿಪಿಯಲ್ಲಿಯೂ ಪ್ರಕಟವಾಗುವಂತೆ ವ್ಯವಸ್ಥೆ ಮಾಡಿದ್ರು. ಇದರಿಂದ 1925 ವಾರ್ಷಿಕ ವರದಿಯಲ್ಲಿ ಕನ್ನಡ ಲಿಪಿ ಮತ್ತು ರೋಮನ್ ಲಿಪಿ ಎರಡರಲ್ಲೂ ಶಾಸನಗಳು ಪ್ರಕಟವಾಗಿವೆ ಅಂತ ಹೇಳಬೇಕಾಗಿದೆ. ಇದೊಂದು ಗಮನಾರ್ಹವಾದ ಅತ್ಯುಪಯೋಗಿ ಕೆಲಸ ಅಂತ ಒತ್ತಿ ಹೇಳಬೇಕಾಗಿದೆ ನಾನು ಈ ಹಿನ್ನೆಲೆಯಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ಮಾತನ್ನ ನಾನು ಸ್ಪಷ್ಟ ಮಾಡಬೇಕು. ಅವರ ಶಾಸನಗಳ ಪಾಠವನ್ನ ನಾನು ಗಮನಿಸಿದ್ದೇನೆ. ಪುರಾತತ್ವ ಇಲಾಖೆಯದು ಬಲುಮಟ್ಟಿಗೆ ಅಚ್ಚುಕಟ್ಟಾದ ಪಾಠ, ತೃಪ್ತಿಕರವಾದ ಪಾಠ. ಅನಿವಾರ್ಯವಾಗಿ ಶಾಸನ ಕಲ್ಲಿನಲ್ಲೇ ಸ್ಪಷ್ಟವಾಗಿ ಎಷ್ಟಾಮ್ ಪೇಜಸ್ ಅಂದ್ರೆ ಪಡಿಯಚ್ಚುಗಳು ಮೂಡಿ ಬರದೇ ಇದ್ದಾಗ ಕೆಲವೊಂದ್ಸಲ ತಪ್ಪುಗಳಾಗಿರೋದುಂಟು. ಅನಂತರ ಕಾಲದಲ್ಲಿ ಅವುಗಳನ್ನೆಲ್ಲಾನು ನಮ್ಮಲ್ಲಿ ಸರಿಪಡಿಸ್ಕೊಂಡಿರೋದು ಉಂಟು ಅನ್ನೋದನ್ನ ಈ ವಿಷಯದಲ್ಲಿ ಒತ್ತಿ ಹೇಳಬೇಕಾಗಿದೆ ನಾನು. ಇದಿಷ್ಟು ಅವರ ಶಾಸನ ಪರಿಣತಿಯ ವಿಷಯ. ಅಷ್ಟೇ ಅಲ್ಲದೀರಾ, ಅವರಿಗೆ ಪುರಾತತ್ವ ಶಾಸ್ತ್ರವು ತಿಳಿದಿತ್ತು ಅನ್ನೋದನ್ನ ನಾನು ಒತ್ತಿ ಹೇಳಬೇಕಾಗಿದೆ. ಯಾಕೆ ಅಂತಂದ್ರೆ, ವಿಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಎಂ ಎಚ್ ಕೃಷ್ಣ ಅವರು ಆರ್ಕಿಯಾಲಜಿಯನ್ನು ಕಲಿತದ್ದು ಶ್ಯಾಮಶಾಸ್ತ್ರಿಗಳ ಬಳಿ ಅನ್ನೋದನ್ನ ದಾಖಲಿಸಿದ್ದಾರೆ. ಆದ್ರಿಂದ ಸಹಜವಾಗಿ ಅವರು ಪುರಾತತ್ವದ ಕಡೆಯೂ ಒಲವು ಮತ್ತೆ ತಜ್ಞತೆ ಇತ್ತು ಅಂತ ಈ ವಿಷಯ ಸ್ಪಷ್ಟ ಮಾಡುತ್ತೆ. ಅದೇ ಇದು ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ಅದನ್ನ ಅವ್ರು ಹೆಚ್ಚಿಗೆ ಬಳಸೋದಕ್ಕೆ ಸಾಧ್ಯ ಆಗಿಲ್ಲ ಆ ಪರಿಣತಿಯನ್ನ ಅಂತ ಹೇಳಬೇಕಾಗಿದೆ. ಈಗ ಅವರ ಸ್ವತಂತ್ರ ಗ್ರಂಥಗಳು. ಸ್ವತಂತ್ರ ಗ್ರಂಥಗಳಲ್ಲಿ ಮೊದಲನೆಯದು ಗವಾಮ್ ಆಯನ ದ ವೇದಿಕ್ಯರ ಎನ್ನುವ ಗ್ರಂಥ. ಈ ಪುಟ್ಟ ಪುಸ್ತಿಕೆನಲ್ಲಿ ವೇದಗಳು ಮತ್ತು ಪಾಶ್ಚಾತ್ಯ ದೇಶಗಳ ತತ್ಕಾಲೀನ ಐತಿಹಾಸಿಕ ಸಾಂಸ್ಕೃತಿಕ ಆಧಾರಗಳ ಮೇಲೆ ವಿಸ್ಮೃತಿಗೆ ಸಂದಿದ್ದ ಯಜ್ಞ ಸಂಬಂಧವಾದ ಪಂಚಾಂಗ ವಿವರಗಳು ಹಾಗೂ ಶಕೆಯನ್ನು ಕುರಿತು ವಿವೇಚನೆ ಮಾಡಿದ್ದಾರೆ. ಈ ಗ್ರಂಥವನ್ನು ತಮಗೆ ಆರಂಭದಲ್ಲಿ ಪೋಷಕರಾಗಿದ್ದ ದಿವಾನ್ ಸರ್ ಕೆ ಶೇಷಾದ್ರಿಯರವರಿಗೆ ಸಮರ್ಪಿಸಿದ್ದಾರೆ. ಯಾಕೆ ಅಂತಂದ್ರೆ, ಇದರದೊಂದು ಸ್ವಾರಸ್ಯಕರವಾದ ಪ್ರಸಂಗವೂ ಇದೆ. ಅದು ಏನು ಅಂತಂದ್ರೆ, ಈಗ ದಿವಾನ್ ಶೇಷಾದ್ರಿಯರವರು ದಕ್ಷಿಣ ದೇಶದ ಯಾತ್ರೆ ಹೊರಟ್ರಂತೆ. ದಾರಿನಲ್ಲಿ ಕಾವ್ಯಶಾಸ್ತ್ರದ ವಿನೋದದಲ್ಲಿ ಕಾಲ ಕಳೀಬೇಕು ಅಂತ ಹೇಳಿ ಯೋಗ್ಯನಾದ ವಿದ್ಯಾರ್ಥಿ ಒಬ್ಬನನ್ನ ಕಳಿಸ್ಕೊಡಿ ಅಂತ ಮೈಸೂರಿನ ಸಂಸ್ಕೃತ ಕಾಲೇಜಿಗೆ ಬರೆದ್ರಂತೆ. ಅವರು ಶ್ಯಾಮಶಾಸ್ತ್ರಿಗಳನ್ನು ಕಳಿಸ್ಕೊಟ್ರಂತೆ. ಆಗ ಏನಾಯ್ತು ಅಂದ್ರೆ, ಶೇಷಾದ್ರಿ ಅಯ್ಯರ್ರವರ ಬಂಧುವರ್ಗದಲ್ಲೇ ಇದ್ದ ಒಬ್ಬ ಮಹಾವಿದ್ವಾಂಸರು, ಪಾಲಘಾಟಿನ ಘನಪಾಠಿಗಳು, ಘನಪಾಠ ಏನ್ ಸಾಮಾನ್ಯದ್ದಲ್ಲ, ವೇದದ ಆ ವಿದ್ವಾಂಸರ್ನ ಇವರು ಮಹಾವಿದ್ವಾಂಸರು, ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಯಾರೋ ಹೇಳಿದ್ರಂತೆ. ಶೇಷಾದ್ರಿಯರವ್ರು ಹೇಳಿದ್ರಂತೆ, ಆ ಬಂದಿರೋ ವಿದ್ಯಾರ್ಥಿಗೆ ದಾರಿ ಖರ್ಚನ್ ಕೊಟ್ಟು ಕಳಿಸ್ಬಿಡಿ, ಬೇಡ ಈ ವಿದ್ವಾಂಸರು ಬರ್ತಾ ಇದ್ದಾಗ ಅಂತ. ಶ್ಯಾಮಶಾಸ್ತ್ರಿಗಳಿಗೆ ಏನನ್ನಿಸ್ತು ಅಂದ್ರೆ, ನಾನೇನಾದ್ರೂ ವಾಪಸ್ ಹೋದ್ರೆ ಎಲ್ಲರೂ ನನ್ನನ್ನ ಗೇಲಿ ಮಾಡ್ತಾರೆ, ಆದ್ರಿಂದ ಇಷ್ಟು ದೂರ ಬಂದು ನಾನು ಸುಮ್ಮನೆ ಹೋದ್ರೆ ವಾಪಸ್ ಹೋದ್ರೆ ಎಲ್ಲರೂ ನನ್ನ ಹಾಸ್ಯ ಮಾಡ್ತಾರೆ ಅಂತ ಹೇಳಿ, ನನಗೇನು ಸಂಭಾವನೆ ಬೇಡ, ನಿಮ್ ಜೊತೆ ಕರ್ಕೊಂಡು ಹೋಗಿ ಸಾಕು, ನೀವು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ನಿಮಗೆ ಸಹಾಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರಂತೆ. ಸರಿ ಅಂತ ಕರ್ಕೊಂಡು ಹೋದ್ರಂತೆ ದಿವಾನ್ರು. ಕುತ್ತಾಲ ಅನ್ನುವ ಪ್ರದೇಶಕ್ಕೆ ಸೇರಿಸಿದಾಗ ಹೋಗಿ ಸೇರಿದಾಗ ದಿವಾನರು ಊಟ ಆದ್ಮೇಲೆ ಆ ಮಹಾವಿದ್ವಾಂಸರನ್ನ ಕಾವ್ಯ ಓದಿ ಅಂತಂದ್ರೆ, ಆ ವಿದ್ವಾಂಸರು ವೇದ ವಿದ್ವಾಂಸರು, ಪಾಪ ವೇದದಲ್ಲಿ ಘನ ವಿದ್ವಾಂಸರು ಎರಡು ಮಾತಿಲ್ಲ, ಆದ್ರೆ ಅವರಿಗೆ ಕಾವ್ಯದ ಪರಿಚಯ ಇರಲಿಲ್ಲವಾದ್ರಿಂದ ಒದ್ದಾಡಿದ್ರಂತೆ. ಆವಾಗ ಶೇಷಾದ್ರಿಯರವರು, ಎಲ್ಲಿ ಆ ಹುಡುಗನ್ ಕರೀರಿ, ಅವನ್ ಪಾಂಡಿತ್ಯ ನೋಡೋಣ ಅಂತ ಕರೆದಾಗ
ಶ್ಯಾಮಶಾಸ್ತ್ರಿಗಳು ಬಂದು ತಮ್ಮ ಅದ್ಭುತವಾದ ಪಾಂಡಿತ್ಯದಿಂದ ಅದ್ಭುತವಾದ ಕಾವ್ಯವನ್ನು ರಸಸ್ಯಂದಿಯಾಗಿ ಓದಿದ್ರಂತೆ. ದಿವಾನರಿಗೆ ತುಂಬಾ ಖುಷಿಯಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂಗೇನೆ ನಿನ್ ಸಂಸ್ಕೃತ ಪಾಂಡಿತ್ಯದ ಜೊತೆ ನಿನಗೆ ಇಂಗ್ಲಿಷ್ ಪಾಂಡಿತ್ಯನೂ ಇದ್ರೆ ನಿನಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಇಂಗ್ಲಿಷ್ ಕಲಿಯೋದಕ್ಕೂ ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸವನ್ನೆಲ್ಲ ವಿದ್ಯಾಭ್ಯಾಸದ ಹೊಣೆಯನ್ನೆಲ್ಲ ತಾವೇ ಹೊತ್ಕೊಂಡ್ರಂತೆ. ಹಾಗಾಗಿ ಅವರು ಮೈಸೂರು ಸರ್ಕಾರದ ಓರಿಯೆಂಟಲ್ ಲೈಬ್ರರಿಗೆ ಸೇರೋದಕ್ಕೂ ದಿವಾನ್ ಸರ್ ಶೇಷಾದ್ರಿ ಅಯ್ಯರ್ರವರೇ ಕಾರಣರು. ಅವರು ವಿದ್ಯಾಪಕ್ಷಪಾತಿಗಳು. ಆ ಕಾರಣದಿಂದ ಈ ಗವಾಮ್ ಆಯನ ಎನ್ನುವ ಈ ಕೃತಿಯನ್ನ ಅವರು ಯಾರು ಆರ್ ಶ್ಯಾಮಶಾಸ್ತ್ರಿಗಳು ಶೇಷಾದ್ರಿ ಅಯ್ಯರ್ರವರಿಗೆ ಅರ್ಪಿಸಿದ್ದಾರೆ. ಇದು ಉಚಿತವಾದ ಕೆಲಸ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಾದ ಅನಂತರ ಬರುವುದು ದ ವೇದಿಕ್ ಕ್ಯಾಲೆಂಡರ್ ಅನ್ನುವ ಕೃತಿ. ಈ ಕೃತಿ ಮೊದಲು ಇಂಡಿಯನ್ ಆಂಟಿಕ್ವರಿನಲ್ಲಿ ಲೇಖನವಾಗಿ ಪ್ರಕಟವಾಯಿತು, ಅನಂತರ ಮೇಲಚ್ಚು ಪ್ರಕಟಣೆಯಾಗೂ ಪ್ರಕಟವಾಗಿದೆ. ಇದರಲ್ಲಿ ವೇದಕಾಲೀನ ಪಂಚಾಂಗ, ಅದರ ವೈಶಿಷ್ಟ್ಯ, ಪಂಚಾಂಗದ ಒಟ್ಟು ಸ್ವರೂಪ ಮುಂತಾದವುಗಳನ್ನು ವಿವೇಚನೆ ಮಾಡಿದ್ದಾರೆ ಶ್ಯಾಮಶಾಸ್ತ್ರಿಗಳು. ಮತ್ತೆ ಇದಾದ ಅನಂತರ ಇರುವಂತಹದು ನಮಗೆ ದ್ರಪ್ಸ ದ ವೇದಿಕ್ ಸೈಕಲ್ ಅನ್ನುವ ಕೃತಿ. ದ್ರಪ್ಸ ದ ವೇದಿಕ್ ಸೈಕಲ್ ಆಫ್ ಎಕ್ಲಿಪ್ಸಸ್ ಅಂತ. ಈ ಕೃತಿನಲ್ಲಿ ವೇದಗಳ ಪಂಚಾಂಗ, ವಿವಿಧ ಕಾಲಮಾನ, ಚಕ್ರಗಳು, ದಿನ, ವರ್ಷ, ಯುಗ, ಮನ್ವಂತರಗಳು ಮುಂತಾದವುಗಳ ಬಗೆಗೆ ವಿಸ್ತಾರವಾಗಿ ವಿವೇಚನೆ ಮಾಡಿದ್ದಾರೆ. ಈ ಸಂಬಂಧವಾದ ಅವರ ಲೇಖನಗಳೇ ಸುಮಾರು 30-40 ನಮಗೆ. ಸಾಮಾನ್ಯವಾದ ಲೇಖನಗಳಲ್ಲ ಅವು. ಆ ಲೇಖನಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗ್ ಸ್ವಲ್ಪ ವೇದದಲ್ಲಿ ಬರುವಂತಹ ವಿವರ, ಪುರಾಣದ ವಿವರಗಳು ಎಲ್ಲವೂ ತಿಳಿದಿರಬೇಕು ಅಂತ ನಾನು ಒತ್ತಿ ಹೇಳಬೇಕಾಗಿದೆ ಅದನ್ನ. ಇದಾದ ಅನಂತರ ಬರುವ ಕೃತಿ ಎಕ್ಲಿಪ್ಸ್ ಕಲ್ಟ್ ಇನ್ ದ ವೇದಾಸ್ ಬೈಬಲ್ ಅಂಡ್ ಕೊರಾನ್. ದ್ರಪ್ಸಾ ಕೃತಿಗೆ ಅನುಬಂಧವಾಗಿ ಅಂದ್ರೆ ಪರಿಶಿಷ್ಟ ರೂಪವಾಗಿ ಪ್ರಕಟವಾದ ಕೃತಿ. ಇದರ ಮುಖಪುಟನ ನಾನು ಒದಗಿಸಕ್ ಸಾಧ್ಯ ಆಗಿಲ್ಲ. ಇದರಲ್ಲಿ ದೇವಾಸುರ ಯುದ್ಧ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಕಂಡುಬರುವ ಗ್ರಹಣಗಳ ಕಲ್ಪನೆ, ಪುರಾಣ ಇತಿಹಾಸಗಳ ಕಲ್ಪನೆ ಮುಂತಾದವುಗಳನ್ನ ವಿವರವಾಗಿ ಅಧ್ಯಯನ ಮಾಡಿದ್ದಾರೆ. ಬೈಬಲ್ ಮತ್ತು ಕೊರಾನ್ಗಳಲ್ಲಿ ಕಂಡುಬರುವ ವಿವರಗಳನ್ನು ಕೂಡ ಗಮನಿಸಿ ಅವುಗಳ ನಡುವೆ ಸಮಾನತೆಯನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಖ್ಯಾತ ಮತ್ತೋರ್ವ ವಿದ್ವಾಂಸ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವರು ವೇದಗಳು, ಬೈಬಲ್, ಕೊರಾನ್ ಗ್ರಂಥಗಳ ಮತ್ತಷ್ಟು ಹೆಚ್ಚಿನ ತುಲನಾತ್ಮಕ ಅಧ್ಯಯನಕ್ಕೆ ಈ ಗ್ರಂಥ ನೆರವಾಗುತ್ತದೆ ಅಂತ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಾದ ಅನಂತರ ಬರುವಂತಹದು ಎವಲ್ಯೂಷನ್ ಆಫ್ ಇಂಡಿಯನ್ ಪಾಲಿಟಿ ಎನ್ನುವ ಗ್ರಂಥ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ 1919 ಶ್ಯಾಮಶಾಸ್ತ್ರಿಗಳು 10 ಉಪನ್ಯಾಸಗಳನ್ನು ಕೊಟ್ಟರು. ಆ 10 ಉಪನ್ಯಾಸಗಳ ಲಿಖಿತ ರೂಪಾನೇ ಈ ಗ್ರಂಥ. ಈ ಗ್ರಂಥದಲ್ಲಿ ಪ್ರಾಚೀನ ಭಾರತದ ಆಡಳಿತ ಪದ್ಧತಿಗಳನ್ನು, ಆಡಳಿತಾಂಗದ ಹಲವು ಮೆಟ್ಟಿಲುಗಳನ್ನು ವೇದಗಳು, ಪುರಾಣಗಳು, ಮಹಾಭಾರತ, ಶಾಸನಗಳು ಮುಂತಾದವುಗಳ ಆಧಾರದಿಂದ ವಿಮರ್ಶಾತ್ಮಕವಾಗಿ ನಿರೂಪಿಸಿದ್ದಾರೆ. ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯಗಳನ್ನು ಕೂಡ ಗಮನಿಸಿ ಚರ್ಚೆ ಮಾಡಿರೋದು ಉಂಟು. ಇಲ್ಲಿ ಒಂದು ಗಮನಾರ್ಹವಾದ ವಿಷಯ ಹೇಳಬೇಕಾಗಿದೆ ನೋಡಿ. ದಕ್ಷಿಣ ಭಾರತದ ರಾಜರ ಆಡಳಿತದಲ್ಲಿನ ಉದಾರ ದೃಷ್ಟಿ, ಪ್ರಜಾಪ್ರೇಮ, ಧರ್ಮಶ್ರದ್ಧೆ, ದೈವಭಕ್ತಿಗಳ ಹೆಚ್ಚುಗಾರಿಕೆ ಎಂತಹುದು ಎಂಬುದನ್ನು ಉತ್ತರ ಭಾರತದ ಜನರಿಗೆ ಮನವರಿಕೆ ಮಾಡಿಕೊಡಲು ಶಾಸ್ತ್ರಿಗಳು ತಮ್ಮ ಮುನ್ನುಡಿಯ ಕೊನೆಗೆ ಕೆಲವೊಂದು ಮಾತುಗಳನ್ನು ಬರೆದಿರುವುದು ಗಮನಿಸಬೇಕು. ಅಂದರೆ ಉತ್ತರ ಭಾರತದವರಿಗೆ ಕೆಲವ್ರಿಗೀಗಲೂ ದಕ್ಷಿಣ ಭಾರತ ಅಂದ್ರೆ ಮದ್ರಾಸಿ ಲೋಗ್ ಅನ್ನುವಂತಹ ಪರಿಸ್ಥಿತಿ ಇದೆ. ಹಾಗಿದ್ದಾಗ ಅಂದಿನ ಕಾಲಕ್ಕೆ ಇಂತಹ ಒಂದು ಪ್ರಯತ್ನವನ್ನು ಶಾಸ್ತ್ರಿಗಳು ಮಾಡಿದಾರಲ್ಲ, ಅದು ಅದ್ಭುತವಾದದ್ದು. ಇದರ ಅನಂತರದ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ ಇಂಗ್ಲಿಷ್ ಭಾಷಾಂತರ. ನಾನು ಆಗಲೇ ಮೊದಲೇ ಹೇಳಿದೆ, ನಾನು ಶ್ಯಾಮಶಾಸ್ತ್ರಿಗಳು ಕೌಟಿಲ್ಯನ ಅರ್ಥಶಾಸ್ತ್ರದ ಮೂಲ ಗ್ರಂಥವನ್ನು ಸಂಪಾದಿಸಿದ್ರು. ಹಾಗೇನೆ ಅವರು ಇಂಗ್ಲಿಷ್ ಅನುವಾದ ಕೂಡ ಆರಂಭಿಸಿದ್ರು. ತಮಗೆ ದೊರೆತ ಪ್ರೋತ್ಸಾಹದಿಂದ ಪೂರ್ತಿ ಅನುವಾದನ ಅವರು 1915 ವಿಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಜೆ ಎಫ್ ಫ್ಲೀಟ್ ಅವರ ಮುನ್ನುಡಿಯ ಸಮೇತ ಪ್ರಕಟಿಸಿದ್ರು. ಫ್ಲೀಟ್ ಅವರು ಸಂಸ್ಕೃತ ಗೊತ್ತಿಲ್ಲದೆ ಇರೋವ್ರಿಗೂ ಈ ಕೃತಿಯನ್ನ ಓದ್ಕೊಳ್ಳೋಕೆ ಅನುಕೂಲ ಆಗೋ ತರ ಅನುವಾದ ಮಾಡಿದ್ದಾರೆ ಶಾಸ್ತ್ರಿಗಳು. ಇದು ಬಹುದೊಡ್ಡ ಕೆಲಸ ಮತ್ತೆ ಸಾಧನೆ. ಅವರ ಉಪಕಾರವನ್ನ ಮಾತಿನಲ್ಲಿ ವರ್ಣಿಸೋದು ಕಷ್ಟ ಅಂತ ಬರೆದಿದ್ದಾರೆ ಜೆ ಎಫ್ ಫ್ಲೀಟ್ ಅವರು. ತುಂಬಾ ತುಂಬಾ ಚೆನ್ನಾಗಿದೆ. ಮತ್ತೆ ಸಹಜವಾಗಿ ಆಗಿನ ಕಾಲದಲ್ಲಿ ಆರೋಗ್ಯಕರವಾದ ವಾದ ವಿವಾದಗಳಾಗ್ತಾ ಇತ್ತು. ಆ ವಾದ ವಿವಾದಗಳು ಕೂಡ ವಾದ ವಿವಾದಗಳಲ್ಲಿ ಶಾಸ್ತ್ರಿಗಳು ಏನು ಹೊರತಲ್ಲ. ಹಲವರು ಆಕ್ಷೇಪಣೆ ಮಾಡಿದ್ದಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅವರು ಅದನ್ನ ಯಾವುದೇ ಬೇಸರ ಪಟ್ಕೊಳ್ಳದೆ ತಿದ್ಕೊಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಸೂಚಿಸಿ ತಿದ್ಕೊಂಡಿದ್ದಾರೆ ಶಾಸ್ತ್ರಿಗಳು. ಆ ಹಿನ್ನೆಲೆಯಲ್ಲಿ ಈ ಕೃತಿ ಈಗಲೂ ಕೂಡ ಹೆಚ್ಚಿನ ಮಟ್ಟಿಗೆ ಚಾಲ್ತಿಯಲ್ಲಿದೆ. ಯಾಕೆ ಅಂತಂದ್ರೆ
ಈಗ ಕೌಟಿಲ್ಯನ ಅರ್ಥಶಾಸ್ತ್ರದ್ದು ಹಲವಾರು ಪ್ರಕಟಣೆಗಳು ಬೇರೆ ಬೇರೆ ಪ್ರದೇಶಗಳಿಂದನೂ ಬಂದಿದೆ. ಅದರಲ್ಲಿ ಮೈಸೂರು ಪ್ರಕಟಣೆ ಸಹಜವಾಗಿಯೇ ನಮಗೆ ಶ್ರೇಷ್ಠವಾದ್ದು ಅಂತಾನು ಹೇಳಬಹುದು. ಹಾಗಂತ ಬೇರೆದನ್ನ ಇಲ್ಲಿ ಖಂಡಿಸ್ತಾ ಇದ್ದೀವಿ ಅಂತಾನು ಅಲ್ಲ. ಮತ್ತೆ ಅಷ್ಟೇ ಅಲ್ಲದೀರ, ಈ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಇದುವರೆಗೂ ಒಟ್ಟು ಆಧುನಿಕ ಕಾಲದ್ದು ಸೇರಿ 6 ವ್ಯಾಖ್ಯಾನಗಳು ರಚಿತವಾಗಿದೆ. ಅದರಲ್ಲಿ 5 ವ್ಯಾಖ್ಯಾನಗಳಂತೂ ಅಸಮಗ್ರವಾಗಿಯೇ ದೊರೆತಿದೆ. ನೋಡಿ, ಇದು ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕೃತಿ, ಈ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೈಸೂರು ಓರಿಯೆಂಟಲ್ ಲೈಬ್ರರಿಯ ಪ್ರಕಟಣೆ ಈಚಿನದು. ಇದನ್ನ ಶ್ಯಾಮಶಾಸ್ತ್ರಿಗಳು ಸಂಪಾದಿಸಿದ್ರಲ್ಲ ಅದೇ ಕೃತಿಯ ಮರುಪರಿಷ್ಕರಣೆಯನ್ನು ಮಾಡಿದವರು ಮತ್ತೋರ್ವ ವಿದ್ವಾಂಸ ವಿದ್ವಾನ್ NS ವೆಂಕಟನಾಥಾಚಾರ್ಯರು. ಇದೊಂದು ಅಪರೂಪ, ಈ ರೀತಿ ಮರುಮುದ್ರಣ ಕಾಣ್ತಾನೆ ಇದೆ ಅಂತ ನಾನು ಹೇಳಬೇಕಾಗಿದೆ. ಈ ರೀತಿಯಾಗಿ ಇದು ಒಂದು ಅರ್ಥಶಾಸ್ತ್ರದ ಒಂದು ಅಚ್ಚುಕಟ್ಟಾದ ಇಂಗ್ಲಿಷ್ ಭಾಷಾಂತರ ಅಂತ ಹೇಳಬೇಕಾಗಿದೆ ನಾವು. ಮತ್ತೆ ಇದರ ಅನಂತರ ಬರುವಂತಹ ಕೃತಿ ವೈಬ್ರೆಂಟ್ ಇಂಡಿಯಾ ಅನ್ನುವ ಒಂದು ಗ್ರಂಥ. ಈ ವೈಬ್ರೆಂಟ್ ಇಂಡಿಯಾ ಎನ್ನುವ ಒಂದು ಗ್ರಂಥ ಈಚಿನ ಕಾಲದ ಪ್ರಕಟಣೆ. ಇದರಲ್ಲಿ ಒಟ್ಟು 46 ಲೇಖನಗಳಿವೆ. 46 ಲೇಖನಗಳನ್ನು ಒಂದೆಡೆ ಅತ್ಯಂತ ಶ್ರಮವಹಿಸಿ ಸಂಪಾದಿಸಿ ಪ್ರಕಟಿಸಿದವರು ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳು ಮತ್ತೆ ಡಾಕ್ಟರ್ BS ಪ್ರಣತಾರ್ಥಿಹರನ್ ಅವರು. ಈ ಇದರಲ್ಲಿ ಹಲವಾರು ವೇದದ ಸಂಬಂಧಪಟ್ಟ ಲೇಖನಗಳು ಮತ್ತೆ ಕಾಲಗಣನೆ ಮುಂತಾದವುಗಳದೆಲ್ಲ ಇದೆ. ವೇದಿಕ್ ಗಾಡ್ಸ್, ವೇದಿಕ್ ಕ್ರೋನಾಲಜಿ, ದ ಕಾನ್ಸೆಪ್ಷನ್ ಆಫ್ ಸಿನ್ ಇನ್ ದ ವೇದಾಸ್, ಇಂದ್ರಾಸ್ ವಾರ್ತಿತ್ ಸಂಬರ, ದ ಬರ್ತ್ ಆಫ್ ಪಂಚಜನಾಸ್, ದ ಪಂಚಜನಾಸ್, ಈ ರೀತಿಯಾಗಿ ಹಲವಾರು ಲೇಖನಗಳಿದೆ. ಮತ್ತೆ ಈ ಲೇಖನಗಳಲ್ಲಿ ನಾನು ಈಗ ಹೇಳುವುದು ಅಸಾಧ್ಯದ ಮಾತೇ ಸರಿ. ಯಾಕೆ ಅಂದ್ರೆ ಪಂಚಜನಾಸ್ ಅನ್ನುವ ಲೇಖನದಲ್ಲಿ ಬರುವಂತಹ ವಿವರಗಳನ್ನು ನಾವು ಗಮನಿಸಿದಾಗ ಪಂಚಜನರು ಯಾರು ಎನ್ನುವುದನ್ನು ನಾವು ಹೇಳಬೇಕಾಗಿದೆ. ನಾವು ಈ ಪಂಚಜನ ಎನ್ನುವ ರಾಕ್ಷಸರು ಈಗ ಯಾವುದು ದ್ವಾರಕಾ ಅಂತಿದೆಯೋ ಆ ಪ್ರದೇಶವನ್ನು ನಾಶ ಮಾಡಿದವರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ. ಅದು ಸಂದರ್ಭ ಇಷ್ಟೇ, ಸಂಕ್ಷಿಪ್ತವಾಗಷ್ಟೇ ಹೇಳಕ್ ಸಾಧ್ಯ ಆದರದು. ನೋಡಿ, ರೈವತ ಎನ್ನುವ ಮನು, ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ, ರೈವತ ಎನ್ನುವ ಮನು ತನ್ನ ಮಗಳು ರೇವತಿಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋದ್ನಂತೆ. ಹೋದಾಗ ಅಲ್ಲಿ ದೇವತೆಗಳ ಜೊತೆ ಬ್ರಹ್ಮ ಚರ್ಚೆ ನಡೆಸ್ತಾ ಇದ್ದ ಅಂತ ಹಾಗೆ ನಿಂತಿದ್ನಂತೆ. ಅದಕ್ಕೆ ಹೋಗಿದ್ದ ಉದ್ದೇಶ ಏನು ಅಂದ್ರೆ ತನ್ನ ಮಗಳಾದ ರೇವತಿಗೆ ಸರಿಯಾದ ಗಂಡು ಯಾರು ಅಂತ, ಇವಳನ್ನ ಮದುವೆ ಮಾಡ್ಕೊಳ್ಳೋನ್ ಯಾರು ಅಂತ ಕೇಳಕ್ ಬ್ರಹ್ಮಲೋಕಕ್ಕೆ ಹೋಗಿದ್ನಂತೆ. ಅಲ್ಲೇನಾಯ್ತು, ಬ್ರಹ್ಮಲೋಕಕ್ಕೆ ಹೋದಾಗ ಅವ್ನು ನಿಂತಿದ್ನಲ್ಲ, ಬ್ರಹ್ಮಲೋಕದ ಒಂದು ದಿನ ಅನ್ನೋದು ಕೂಡ ಭೂಲೋಕದ ಹಲವು ಕೋಟಿ ವರ್ಷಗಳಿಗೆ ಸಮ ಅದರದು. ಹಾಗಾಗಿ ಬ್ರಹ್ಮ ಹೇಳದ್ನಂತೆ, ನಿನ್ನ ಎಲ್ಲ ನೀನು ಇದ್ದ ರಾಜ್ಯ ಎಲ್ಲ ಹಾಳಾಗಿ ಹೋಗಿರುತ್ತೆ, ಈ ನಿನ್ನ ಮಗಳಿಗೆ ಸರಿಯಾದ ವರ ಅಂದ್ರೆ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ, ಅವನಿಗೆ ಮದುವೆ ಮಾಡಿಕೊಡು ಅಂತ ಹೇಳಿ ಕಳಿಸದ್ನಂತೆ. ರೈವತ ಭೂಮಿಗೆ ಬಂದ್ರೆ ಅವನಿದ್ದ ಪ್ರದೇಶವನ್ನೆಲ್ಲ ಪಂಚಜನ ಅನ್ನೋ ರಾಕ್ಷಸರು ಹಾಳು ಮಾಡಿ ಆ ಪ್ರದೇಶವೆಲ್ಲ ಜೊಂಡು ಹುಲ್ ಬೆಳೆದಿತ್ತಂತೆ. ಅದಕ್ಕೆ ಅದನ್ನ ಕುಶಸ್ಥಳಿ ಅಂತ ಕರೀತಾ ಇದ್ರು. ಆ ಕುಶಸ್ಥಳಿ ಪ್ರದೇಶದಲ್ಲೇ ಕೃಷ್ಣ ದ್ವಾರಕೆಯನ್ನ ಸ್ಥಾಪಿಸಿದ್ದು ಅಂತ ಪುರಾಣಗಳು ಮತ್ತೆ ಬೇರೆ ಬೇರೆ ಆಕರಗಳ ವರ್ಣನೆ. ಕೆಲಮಟ್ಟಿಗೆ ಈ ವಿವರಗಳು ಪುರಾತತ್ವೀಯ ಶೋಧನೆಗಳಿಂದಲೂ ಸಮರ್ಥನೀಯವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಬೇಕಾಗಿದೆ. ಆದ್ದರಿಂದ ಇಂತಹ ಪಂಚಜನರ ಬಗೆಗೆ ಅವರು ವಿಸ್ತಾರವಾಗಿ ಬರೆದಿದ್ದಾರೆ ಲೇಖನವನ್ನು. ಆಮೇಲೆ ಮುಕ್ತಿ, ಆತ್ಮ ಅಂದ್ರೆ ಏನು, ಅಷ್ಟೇ ಅಲ್ದಿರ ಅಪ್ಪಯ್ಯ ದೀಕ್ಷಿತರ ಕಾಲ, ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರನ್ನರ್ ಇಬ್ಬರೇ, ಇಬ್ಬರು ರನ್ನರೇ ಎನ್ನುವ ವಿಷಯದ ಮೇಲೂ ಅವರು ಲೇಖನ ಬರೆದಿದ್ದಾರೆ. ಮತ್ತೆ ಕೆಶಿ ರಾಜನ ಕಾಲ ಮತ್ತು ಮತದ ಮೇಲೂ ಲೇಖನ ಬರೆದಿದ್ದಾರೆ. ಅಷ್ಟೇ ಅಲ್ದಿರ ಮಲ್ನಾಡ್ ಚೀಫ್ಸ್ ಅನ್ನೋ ಒಂದು ಪ್ರಮುಖವಾದ ಲೇಖನದಲ್ಲಿ ಗೇರು ಸೊಪ್ಪೆ, ಮಾಗಡಿ, ಸೋಗಾನಿ ಅಗ್ರಹಾರ, ಬೆಳಗುತ್ತಿ ಮುಂತಾದ ಪಾಳೆಗಾರರ ಬಗೆಗೆ ಸಂಕ್ಷಿಪ್ತವಾಗಿ ಪರಿಚಯಿಸುವ ಲೇಖನವನ್ನು ಮಲ್ನಾಡ್ ಚೀಫ್ಸ್ ಅನ್ನೋ ಹೆಸರಲ್ಲಿ ಬರೆದಿದ್ದಾರೆ. ಇದರಲ್ಲಿ ಇಂದಿನ ಕಾಲದ ದೃಷ್ಟಿಯಿಂದ ಹಲವಾರು ದೋಷಗಳಿದೆ ಎನ್ನುವುದು ವಿದಿತವಾದರೂ ಅಂದಿನ ಕಾಲಕ್ಕೆ ಅವರು ಇದನ್ನು ಸಂಪಾದಿಸಿ ಪ್ರಕಟಿಸಿರುವುದು ಅತ್ಯಂತ ಗಮನಾರ್ಹ ವಿಚಾರ ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಮತ್ತೆ ಅವರು ಅರ್ಥಶಾಸ್ತ್ರವನ್ನು ಸಂಪಾದಿಸಿರುವ ಸಮಯದಲ್ಲಿ ಆ ಸಮಯಕ್ಕೆ ಏನೇನು ಸಾಮಗ್ರಿ ಲಭ್ಯ ಇತ್ತೋ ಅಷ್ಟನ್ನೂ ಗಮನಿಸಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಅರ್ಥಶಾಸ್ತ್ರದ ಬಗೆಗೆ ಶಾಸನಗಳನ್ನ ಅವರು ಗಮನಿಸಿದ್ದಾರೆ, ಯಾವುದೋ ಅಶೋಕನ ಶಾಸನಗಳನ್ನ ಅವರು ಗಮನಿಸಿದ್ದಾರೆ. ಅಷ್ಟೇ ಅಲ್ಲದೀರ ಆ ಬಗ್ಗೆ ಬಂದಿರುವ ಸಮಗ್ರ ಸಾಹಿತ್ಯ, ಆ ಕಾಲಕ್ಕೆ ಏನೇನು ಪ್ರಕಟವಾಗಿತ್ತು ಆ ಸಾಹಿತ್ಯವನ್ನೆಲ್ಲ ಅವರು ಗಮನಿಸಿದ್ದಾರೆ. ಯಾಕೆ ಅಂತಂದ್ರೆ ಈಗ ಆರ್ಯಶೂರ ಜಾತಕಮಾಲಾನಲ್ಲಿ ಕೌಟಿಲ್ಯನಿಗೆ ತನ್ನ ನಮಸ್ಕಾರವನ್ನು ಸಲ್ಲಿಸ್ತಾನೆ. ಕಾಮಂದ ನೀತಿ ಸಾರದ ಕರ್ತೃ ಕಾಮಂದಕಿಯ ವಜ್ರಜ್ವಲ ತೇಜಸ್ಸನಾದ ವಿಷ್ಣುಗುಪ್ತನು ತನ್ನ ಅಭಿಚಾರ ವಜ್ರದಿಂದ
ನಂದಕುಲದ ಪರ್ವತವನ್ನು ಸಮೂಲವಾಗಿ ಕೆಡವಿ ಅರ್ಥಶಾಸ್ತ್ರ ಮಹೋದಧಿಯನ್ನು ಕೆಡವಿ ಅರ್ಥಶಾಸ್ತ್ರದ ಮಹೋದಧಿಯನ್ನು ಅವನು ಕಡೆದು ನೀತಿಶಾಸ್ತ್ರದ ಅಮೃತವನ್ನು ಕೊಟ್ಟವನು ಅಂತ ಹೇಳಿ ಅವನಿಗೆ ನಮಸ್ಕಾರ ಸಲ್ಲಿಸಿದ್ದಾನೆ. ಕಾಲಾನುಕಾಲಕ್ಕೆ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದ್ರೆ ಅದರ ಅದನ್ನು ಯಾರು ಯಾರು ಉಲ್ಲೇಖಿಸಿದ್ದಾರೆ ಉದ್ಧರಿಸಿದ್ದಾರೆ ಎನ್ನುವುದೇ ನಮಗೆ ಒಂದು ದೊಡ್ಡ ಅಧ್ಯಯನದ ವಿಷಯ ಆಗುತ್ತೆ ಅಂತ ಈ ಹಿನ್ನೆಲೆಯಲ್ಲಿ ನಾನು ಒತ್ತಿ ಹೇಳಬೇಕಾಗಿದೆ. ಇದು ಕೌಟಿಲೀಯ ಅರ್ಥಶಾಸ್ತ್ರ ಮಹೋದಧಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳನ್ನು ಕುರಿತಾದ ಒಂದು ಚಿಕ್ಕ ಇದು ಏನೋ ವಿವರ. ಮತ್ತೆ ಇದರಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗಿದೆ. ಮತ್ತೆ ಅರ್ಥಶಾಸ್ತ್ರವನ್ನು ಇವರು ಸಂಪಾದಿಸಿದ್ರಲ್ಲ, ಇಲ್ಲಿ ಅವರು ಪುರಾತತ್ವ ಇಲಾಖೆಯ ನಿರ್ದೇಶಕರು ಆಗಿದ್ರು ಅವರು. ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದ ಅಧ್ಯಾಪಕರು ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತೆ ಕಲ್ಕತ್ತೆಯಲ್ಲಿ ಆಶುತೋಷ್ ಮುಖರ್ಜಿ ಅವರ ಆಹ್ವಾನದ ಮೇಲೆ ಹೋಗಿ ಅವರು ಅಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರ ಪೂರ್ವಾರ್ಧದ ಜೀವನ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ದಿವಾನ್ ಸರ್ ಶೇಷಾದ್ರಿಯರ್ ಅವರ ಪೋಷಣೆಯಲ್ಲಿ ರೂಪುಗೊಂಡಿತು. ಉತ್ತರಾರ್ಧ ಅವರಿಗೆ ಪ್ರೋತ್ಸಾಹ ಬಹುವಾಗಿ ಕೊಟ್ಟವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಸರ್ ಆಶುತೋಷ ಮುಖರ್ಜಿಯವರು. ಆದ್ರಿಂದ ಅವರು ಸಹಜವಾಗಿ ತಮ್ಮ ಮನೆಗೆ ಆಶುತೋಷ ಅಂತ ಹೆಸರಿಟ್ಟಿದ್ದಾರೆ. ಬೆಳಕು ಎನ್ನುವ ಅರ್ಥವೂ ಅಲ್ಲಿ ಸ್ಪುರಿಸುತ್ತಲ್ಲ, ಅದನ್ನೂ ಕೂಡ ನಾವು ಗಮನಿಸಬೇಕು. ಮತ್ತೆ ಅವರಿಗೆ ಅನೇಕ ಪುರಸ್ಕಾರಗಳು ಬಂದಿದೆ. ಭಾರತ ಸರ್ಕಾರ ಭಾರತ ದೇಶದ ಮಹಾನ್ ವಿದ್ವಾಂಸರಿಗೆ ನೀಡುವ ಮಹಾಮಹೋಪಾಧ್ಯಾಯ ಪ್ರಶಸ್ತಿಯನ್ನು ಕೊಟ್ಟಿದೆ ಅವರಿಗೆ. ಮತ್ತೆ ಅಷ್ಟೇ ಅಲ್ಲದೀರ, ಅವರು ಸಂಸ್ಕೃತದಲ್ಲಿಯೂ ಲೇಖನಗಳನ್ನು ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಲೇಖನಗಳು ಅವರದು ಇದು ಮಹಾರಾಜ ಸಂಸ್ಕೃತ ಕಾಲೇಜು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಕನ್ನಡದಲ್ಲಿ ಅವರದು ಡೇನಿಯಲ್ ಮುನಿಯ ಕನಸು ವೇದದಲ್ಲಿದೆಯೇ ಜಲಪ್ರಳಯ ಅನ್ನುವ ಲೇಖನಗಳೇ ಬಹುಶಃ ಮುಖ್ಯವಾದ್ದು. ಎರಡೇ ಲೇಖನ ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಅಷ್ಟು ಎರಡೇ ಲೇಖನಗಳಾದರೂ ಕೂಡ ಅವ್ರದ್ದು ಹೆಚ್ಚು ಅವರು ಬರೆದಿರೋದು ಕರ್ನಾಟಕ ಭಾರತೀಯ ನೆಲೆಯಲ್ಲಿ ಅಂತ ನಾವು ಒತ್ತಿ ಹೇಳಬೇಕಾಗಿದೆ. ಮತ್ತೆ ಅವರಿಗೆ ಗಾಂಧೀಜಿ ಸಂಪರ್ಕ ಆಗಿತ್ತು. ಗಾಂಧೀಜಿ ಸಂಪರ್ಕದಲ್ಲಿ ಅವರು ಈಗ ಏನು ಅಂತಂದ್ರೆ ವಿಜಯನಗರದ ಅರಸರಿಗೆ ದಾರಿ ತೋರ್ಸಕ್ ವಿದ್ಯಾರಣ್ಯರಿದ್ರು, ಮತ್ತೆ ಪುಷ್ಯಮಿತ್ರನಿಗೆ ಪತಂಜಲಿ, ಕುಮಾರಪಾಲನಿಗೆ ಹೇಮಚಂದ್ರ ಇದ್ರು. ಈಗ ನಮಗೂ ಆ ಥರದವರೊಬ್ಬರು ಬೇಕು ಅಂತ ಹೇಳಿದ್ದಕ್ಕೆ ಬೆಕ್ಕಿನ ಕಟ್ಟಿಗೆ ಗಂಟೆ ಕಟ್ಟವ್ರು ಯಾರು ಅಂತ ಕೇಳಿದ್ರಂತೆ ಗಾಂಧೀಜಿ. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ ನಾನು ಹೇಳಬೇಕಾಗಿದೆ ಅಷ್ಟೇ ಈ ವಿಷಯದಲ್ಲಿ. ಮತ್ತೆ ಅವ್ರನ್ನ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದವರು ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. 1919 ಅಮೆರಿಕ ದೇಶದ ವಾಷಿಂಗ್ಟನ್ನಿನ ಓರಿಯೆಂಟಲ್ ವಿಶ್ವವಿದ್ಯಾಲಯ ಅವರಿಗೆ PhD ಪ್ರಶಸ್ತಿ ಕೊಡ್ತು. 1921 ಶ್ಯಾಮಶಾಸ್ತ್ರಿಗಳಿಗೆ ಸುಪ್ರಸಿದ್ಧ ವಿದ್ವತ್ ಸಂಸ್ಥೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ತನ್ನ ಸದಸ್ಯತ್ವವನ್ನು ಕೊಡ್ತು. ಈ ರೀತಿಯಾಗಿ ಅವರು ದೇಶದ ಬಹುಭಾಗಕ್ಕೆ ಹೋಗಿ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದ ಶ್ರೇಷ್ಠ ವಿದ್ವನ್ಮಣಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳು ಅನೇಕ ಮುಖಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲವನ್ನೂ ಕೂಡ ಹೆಚ್ಚಿಸಿದ್ದಾರೆ. ಹಾಗಾಗಿ 1900 ಇಂತಹ ಒಂದು ಅದ್ಭುತವಾದ ಸೇವೆಯನ್ನು ಸಲ್ಲಿಸಿ 1944 January 23 ತಾರೀಕಿನಂದು 77 ವಯಸ್ಸಿನಲ್ಲಿ ಮೈಸೂರಿನಲ್ಲಿ ನಿಧನರಾದರು. ಅವರ ನಿಧನಕ್ಕೆ ದೇಶ ವಿದೇಶಗಳವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿ ಲೇಖನಗಳನ್ನು ಬರೆದಿದ್ದಾರೆ. ಈಗ ಇನ್ನೊಂದು ಮಾತನ್ನು ಹೇಳಿ ನಾನು ಮುಗಿಸ್ಬೇಕಾಗಿದೆ. ಶ್ಯಾಮಶಾಸ್ತ್ರಿಗಳನ್ನು ಕುರಿತಾಗಿ ಹಲವಾರು ಪುಸ್ತಕ ಲೇಖನಗಳು ಪ್ರಕಟವಾಗಿದೆ ಶ್ಯಾಮಶಾಸ್ತ್ರಿಗಳನ್ನು ಕುರಿತು. ಆ ಲೇಖನಗಳಲ್ಲಿ ಮೊದಲನೇದು ಮಾರ್ಗದರ್ಶಕ ಮಹನೀಯರು ಎನ್ನುವ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳ ಲೇಖನಗಳ ಸಂಕಲನ. ಇದರಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಎನ್ನುವ ಲೇಖನ ಅತ್ಯಂತ ವಿಸ್ತೃತವಾದ ವಿವರಗಳನ್ನು ಒಳಗೊಂಡು ಪ್ರಕಟವಾಗಿದೆ ಇದರಲ್ಲಿ. ಅನಂತರ ಅವರದೇ ಆದ ಇನ್ನೊಂದು ಕೃತಿ ಆರ್ ಶ್ಯಾಮಶಾಸ್ತ್ರಿ ಮಹಾಮಹೋಪಾಧ್ಯಾಯ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಎನ್ನುವ ಮತ್ತೊಂದು ಕೃತಿ ಭಾರತೀಯ ವಿದ್ಯಾಭವನದಿಂದ ಬಂದಿದೆ. ಪುಟ್ಟ ಪುಸ್ತಿಕೆಯಾದರೂ ಅತ್ಯಂತ ವಿಷಯ ನಿಬಿಡವಾದ ಕೃತಿ ಇದು. ಈ ಕೃತಿಯ ಅನುಬಂಧದಲ್ಲಿ ಅವರು ಶ್ಯಾಮಶಾಸ್ತ್ರಿಗಳನ್ನು ಕುರಿತು ಯಾರು ಯಾರು ಬರಹಗಳನ್ನು ಮಾಡಿದ್ದಾರೆ ಎನ್ನುವ ಒಂದು ಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಪುಸ್ತಿಕೆಯ ಕೊನೆಯಲ್ಲಿ. ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು VC ಅವರೊಂದು ಬರೆದಿದ್ದಾರೆ. ಮತ್ತೆ ಆರ್ ಶ್ಯಾಮಶಾಸ್ತ್ರಿ ಅಂತ MH ಕೃಷ್ಣ ಅವರ ಲೇಖನ ಇದೆ QJMS ಅಲ್ಲಿ.
ಈ ರೀತಿಯಾಗಿ ಹಲವಾರು ಲೇಖನಗಳಿದೆ. ಮತ್ತೆ ಆ ನಾರಾಯಣ ಸ್ವಾಮಿ ಅಯ್ಯರವರು ಜಯ ಕರ್ನಾಟಕದಲ್ಲಿ ಕನ್ನಡದ ಕೌಟಿಲ್ಯರು, ರುದ್ರಪಟ್ಟಣದ ಡಾಕ್ಟರ್ ಶ್ಯಾಮಶಾಸ್ತ್ರಿಗಳು ಅಂತ ಲೇಖನ ಬರೆದಿದ್ದಾರೆ. ಅಷ್ಟೇ ಅಲ್ದಿರ ಈಚೆಗೆ ಎಸ್ ಭಗೀರಥ್ ಅವರು, ಇವ್ರು ಯಾರು ಅಂತಂದ್ರೆ ವಿಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಎಸ್ ಶ್ರೀಕಂಠ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅವರ ಮೊಮ್ಮಕ್ಕಳು. ಇವರು ಮೆಮೋರಬಲ್ ಮೈಸೂರಿಯನ್ಸ್ ಎನ್ನುವ ಒಂದು ಕೃತಿಯಲ್ಲಿ ಶ್ಯಾಮಶಾಸ್ತ್ರಿಗಳ ಬಗ್ಗೆ ಬರೆದಿದ್ದಾರೆ ಇಂಗ್ಲಿಷಿನಲ್ಲಿ. ಅಷ್ಟೇ ಅಲ್ಲದೀರ ಇನ್ನೂ ದೇಶದ ಹಲವಾರು ವಿದ್ವಾಂಸರು ಶ್ಯಾಮಶಾಸ್ತ್ರಿಗಳನ್ನು ಕುರಿತಾಗಿ ಬರೆದಿದ್ದಾರೆ. ಮತ್ತೆ ಶಾಸ್ತ್ರಿಗಳ ಈ ಲೇಖನ ಪುಸ್ತಕಗಳನ್ನು ಎಲ್ ಡಿ ಬಾರ್ನೆಟ್, ಸಿಲ್ವೆನ್ ಲವಿ, ಎಚ್ ಡಿ ವೇಲಂಕರ್, ಪಿ ವಿ ಕಾಣೆ ಮುಂತಾದ ಹತ್ತು ಹಲವು ದೇಶ ವಿದೇಶಗಳ ವಿದ್ವಾಂಸರೆಲ್ಲ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಅವರ ಜ್ಯೋತಿಷ್ಯ ಜ್ಞಾನ, ವೇದಾಂಗ ಜ್ಞಾನ ಮತ್ತೆ ವೇದ ಸಂಬಂಧವಾದ ಕಾಲಗಣನೆಯ ಜ್ಞಾನ ಅತಿ ಅಪರೂಪವಾದ್ದು ಮತ್ತು ಅದ್ಭುತವಾದ್ದು ಅಂತ ಹೊಗಳಿದ್ದಾರೆ. ಇಲ್ಲಿ ಅವ್ರು ನಾನು ಹೇಳದ್ನಲ್ಲ, ವೇದದ ಪಂಚಾಂಗವನ್ನು ಪುನರ್ ರೂಪಿಸುವಲ್ಲಿ ಶ್ಯಾಮಶಾಸ್ತ್ರಿಗಳ ಬರಹಗಳನ್ನು ನಾವು ಕಡ್ಡಾಯವಾಗಿ ಗಮನಿಸಬೇಕು. ಅಂತಹ ಅದ್ಭುತವಾದ ಬರಹಗಳು ಅದು. ನಾನು ಇಲ್ಲಿ ಲೇಖನಗಳ ಬಗೆಗೆ ಹೆಚ್ಚು ಹೇಳಕ್ ಸಾಧ್ಯ ಆಗಿಲ್ಲ, ಯಾಕೆ ಅಂದ್ರೆ ಅವರ ಲೇಖನಗಳು ಎಲ್ಲಿಯೂ ಪೂರ್ಣವಾಗಿ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಒಂದು ನಾನಾಗಲೇನೆ ತಿಳಿಸಿದಂಗೆ ವೈಬ್ರೆಂಟ್ ಇಂಡಿಯಾ ಅನ್ನುವ ಒಂದು ಸಂಪುಟದಲ್ಲಿ ಶ್ಯಾಮಶಾಸ್ತ್ರಿಗಳ ಲೇಖನವಂತೂ ಪ್ರಕಟವಾಗಿದೆ ಅಂತ, ಶ್ಯಾಮಶಾಸ್ತ್ರಿಗಳ ಒಂದು ಲೇಖನ ಸಂಕಲನವಾಗಿದೆ ವೈಬ್ರೆಂಟ್ ಇಂಡಿಯಾ ಅನ್ನೋದು. ಅದರಲ್ಲಿ ಸುಮಾರು 46 ಲೇಖನಗಳನ್ನು ಸಂಕಲಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಅಮೂಲ್ಯವಾದ ರತ್ನ ಭಾರತದಲ್ಲಿ ಉದಯಿಸಿದ್ರು ಅನ್ನೋದೇ ನಮಗೆ ಹೆಮ್ಮೆಯ ವಿಷಯ. ಅದರಲ್ಲೂ ಕರ್ನಾಟಕದವರಾದ ನಮಗೆ ಅದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ನಾನು ಒತ್ತಿ ಹೇಳಬೇಕಾಗಿದೆ ಈ ವಿಷಯದಲ್ಲಿ. ಅಂದರೆ ಕರ್ನಾಟಕದ ವಿದ್ವಾಂಸರಾಗಿ ಹುಟ್ಟಿ ಕನ್ನಡಿಗರಾಗಿ ಭಾರತ ಪ್ರಪಂಚವನ್ನೆಲ್ಲ ತಮ್ಮ ಛಾತಿಯಿಂದ, ತಮ್ಮ ವ್ಯಕ್ತಿತ್ವ ವರ್ಚಸ್ಸಿನಿಂದ ತುಂಬಿದ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳ ಬರಹಗಳು ಸೂರ್ಯಚಂದ್ರರಿರುವವರೆಗೂ ಇದ್ದೇ ಇರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಷ್ಟನ್ನು ಹೇಳಿ ಸ್ವಲ್ಪ ಅನಿವಾರ್ಯವಾಗಿ ವಿಸ್ತೃತವೇ ಆಯಿತು ಅಂತ ಕಾಣುತ್ತೆ ನನ್ನ ಭಾಷಣ. ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡಾರೆಡ್ಡಿ ಅವರಿಗೂ, ಕಾರ್ಯದರ್ಶಿಗಳಾದ ಕೆ ಎಲ್ ರಾಜಶೇಖರ್ ಮತ್ತು ಡಾಕ್ಟರ್ ವಿ ಸಂಧ್ಯಾ ಅವರಿಗೂ, ಮತ್ತೆ ಇದನ್ನು ನಿರ್ವಹಿಸಿ ಶ್ರೀಮತಿ ಸೀತಾಲಕ್ಷ್ಮಿ ಅವರಿಗೂ ನನ್ನ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂತಹ ಒಂದು ಸರಣಿಯನ್ನು ಆಯೋಜಿಸಿದ್ದಕ್ಕಾಗಿ ನಾನು ಅಕಾಡೆಮಿಯನ್ನು ಎಷ್ಟು ಅಭಿನಂದಿಸಿದರೂ ಹೊಗಳಿದ್ರೂ ಸಾಲದು ಅಂತ ಈ ವಿಷಯದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ತಮಗೂ ಧನ್ಯವಾದಗಳು ಕಾರ್ತಿಕ್ ಅವರೇ. ಬಹಳ ಅಚ್ಚುಕಟ್ಟಾಗಿ ಸಮರ್ಥನೀಯವಾಗಿ ಆ ಶ್ಯಾಮಶಾಸ್ತ್ರಿ ಬಗೆಗೆ ಕಟ್ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ಅವರು ನಿಜಕ್ಕೂ ನಮ್ಮ ಕನ್ನಡ ಮತ್ತು ಕರ್ನಾಟಕದ ಇತಿಹಾಸ ಸಂದರ್ಭದಲ್ಲಿ ಪ್ರಾಂತ ಸ್ಮರಣೀಯರಾಗಿರುವಂಥವ್ರು. ನಿಜಕ್ಕೂ ನನಗೂ ಇಷ್ಟೆಲ್ಲ ವಿಚಾರಗಳು ಈಗ ನಿಮ್ಮ ಮೂಲಕ ತಿಳ್ಕೊಂಡಂಗಾಯ್ತು. ಈ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಈ ಅಂತರ್ಜಾಲದಲ್ಲಿ ಇದ್ದಂತ ಸುಮಾರು 60 ಹೆಚ್ಚು ಜನ ಇವತ್ತು ಶ್ಯಾಮಶಾಸ್ತ್ರಿ ಬಗೆಗೆ ತಿಳ್ಕೊಂಡಿದ್ದು ಬಹಳ ಸಂತೋಷದ ವಿಚಾರ. ಈ ವಿಚಾರವನ್ನು ತಾವು ಮಣಿಸಿದ್ದಕ್ಕೆ ಹೇಳಿ ಹೇಳಿ ಒಂದು ನಿಮಿಷ. ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳ ಅಪರೂಪದ ಭಾವಚಿತ್ರಗಳು, ಅವರ ಕೈಬರಹ ಮುಂತಾದವನ್ನ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ .org ಎನ್ನುವ ವೆಬ್ಸೈಟ್ ನಲ್ಲಿ ಕಾಣಬಹುದು. ಎಸ್ ಶ್ರೀಕಂಠ ಶಾಸ್ತ್ರಿಗಳನ್ನು ಕುರಿತಾದ ಒಂದು ವೆಬ್ಸೈಟ್ ನಮಗೆ ಇಂಟರ್ನೆಟ್ ಅಲ್ಲಿದೆ ಅಂತರ್ಜಾಲದಲ್ಲಿ. ಅದರಲ್ಲಿ ಅಂತಹ ಅಪರೂಪವಾದ ಫೋಟೋಗಳು ಎಲ್ಲವೂ ಸಿಕ್ಕುತ್ತೆ, ವಿವರಗಳು. ಆಸಕ್ತರು ಅಗತ್ಯವಾಗಿ ಗಮನಿಸಬೇಕು ಅಂತ ಇಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಆಯ್ತು ಕಾರ್ತಿಕ್ ಅವರೇ, ತಮಗೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಪರವಾಗಿ ಮತ್ತು ಎಲ್ಲ ಪ್ರೀತಿಯ ಶ್ರೋತೃಗಳ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.